ಶಾಂಭವಿ ಚಂದ್ರಮೌಳಿರಬಲ ಅಪರ್ಣ ಉಮಾ ಪಾರ್ವತಿ ಕಾಳೇ ಹೈಮವತಿ ಶಿವಾತ್ರಿನಯನೇ ಕಾತ್ಯಾಯನೇ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀ ಪ್ರದ ಭಗವತಿ ಶ್ರೀರಾಜರಾಜೇಶ್ವರೇ ಶ್ರೀರಾಜರಾಜೇಶ್ವರಿ ಅವನ್ ಬಂದ್ಮೇಲೆ ಬೆಟ್ಸ್ ಕಟ್ಲೇಬೇಕು, ಕಟ್ಟದ್ಮೇಲೆ ನಾವ್ ಸೋಲ್ಲೇಬೇಕು, ಆಮೇಲೆ ನಾವ್ ಕಣ್ಣಲ್ಲಿ ಬರೀ ಜಿಲೇಬಿ ನೋಡಿ ಬಾಯಲ್ಲಿ ಜಲ್ ಸುರಿಸ್ಬೇಕಾಗತ್ತೆ. ನಡೀರಾ ಬಿಟ್ರಿ ಅನ್ನೋದು ಈ ವಿಕ್ಕಿ ಹೆಸರಲ್ಲೇ ಅಡಗಿದೆ ಅಂತ ಭಯಾನ ನೋಬ್ಯಾಕ್ಸ್ ನಿನ್ನ ಹತ್ರನ ಬೇಡ ಗುರು ಬೇಡ, ನನಗಿಷ್ಟ ಇಲ್ಲ. ಹನ್ನೊಂದು ರೂಪಾಯಿ ಕೊಟ್ಬಿಟ್ಟು ಸೋತೆ ಅಂತ ಹೇಳಿ ರೈಟ್ ಹೇಳಿ ಕೊಟ್ಬಿಡಲ್ಲ. ಕೊಡ ತಗೋ. ಯಾಕ್ ಸಾಹೇಬ್ರು ಜೋಡಿ ಬಂದ್ಮೇಲೆ ಡಲ್ಲಾ ಬಿದ್ದೀರಲ್ಲ, ಬೆಟ್ಸ್ ಕಟ್ಟೋಕೆ ಹುಡುಗರು ಯಾರು ಸಿಗ್ಲಿಲ್ವಾ? ಹುಡುಗರು ತಾವ್ ಗಂಡಸರ ಅನ್ನೋದನ್ನೇ ಮರೆತು ಬಿಟ್ಟಿದಾರ ಅನ್ಸುತ್ತೆ. ಅದಕ್ಕೆ ನೀನ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ದೆ. ಕಮಾನ್ ಕಮಾನ್, ಏನ್ ಬೆಟ್ಸ್ ಹೇಳು. ಕಮಾನ್ ಸುಮ್ನೆ ಕುತ್ಕೋ, ನಮ್ಮ ಹತ್ರನೇ ಅಳಿಬೇಡ. ಅವ್ಳು ಹಿಡಿಯಕ್ಕೆ ಆಗ್ಲಿಲ್ಲ. ಸರಿಯಾಗಿ ಹೇಳ್ದೆ ಅಮ್ಮ. ಹಾಯ್ ಪ್ರೇಮ, ಆ ದೇವ್ರ ಸುತ್ತ ಪ್ರದಕ್ಷಿಣೆ ಸುತ್ತಿನೂ ಇಲ್ಲ, ಆದ್ರೆ ನಿನ್ ಸುತ್ತ ಸುತ್ತಾನೆ. ಅದು ಯಾವಾಗಲೂ ಕೇಳಿ ನೋಡ್ ಪ್ರೇಮ, ನೀನೊಬ್ಳು ನನ್ ಜೊತೆ ಇರಕ್ ಮನ್ಸು ಮಾಡಿದ್ರೆ ನೋಡ್ತಾರ ಏನ್ ಮಾಡ್ತೀನಿ ಅಂತ. ರಿಚಿ, ಏನು ನೀನು ಭೀಮನ್ ತುಂಬಾ ಲವ್ ಮಾಡ್ತಾ ಇದೀಯಾ? ಆದ್ರೂ ಅವಳನ್ನ ಅರ್ಥ ಮಾಡ್ಕೊಳ್ತಿಲ್ಲ. ನಾನ್ ಮನ್ಸ್ ಮಾಡಿದ್ರೆ ನನ್ ಪಾಕೆಟ್ ಮನೆಗೆ ಮೈಕೊಂಡ್ ಸಮಯಗಳು ಮೈಲಿ ಉದ್ದ ನಿಂತ್ಕೊಳ್ತಾರೆ. ಆದ್ರೆ ನಾನು ಐ ನೋ ಯು ಲವ್ ಪ್ರೇಮ, ಆದ್ರೆ ನೀನ್ ಅನ್ಕೊಂಡಿರೋದು ತಪ್ಪು. ನೀನ್ ಬರೀ ಅವಳನ್ನ ದುಡ್ಡಿಂದ ಗೆಲ್ಬೇಕು ಅನ್ಕೊಂಡಿದ್ಯಾ, ಆದ್ರೆ ಅವಳು ಅದಕ್ಕೆಲ್ಲ ಬೆಲೆ ಕೊಡೋಳಲ್ಲ. ರಿಚಿ, ನಿನ್ನೆ ಅವಳು ನನ್ನ ಹತ್ರ ಏನಂದ್ಲು ಗೊತ್ತಾ? ಏನಂದ್ಲು? ನೋಡು ವಿಕಿ, ರಿಚಿ ನನ್ನ ದುಡ್ಡಿನಿಂದ ಕೊಂಡ್ಕೋಬೇಕು ಅಂತ ಮಾಡಿದಾನೆ. ಅವನಷ್ಟು ದುಡ್ಡು ನನ್ನ ಹತ್ರನು ಕೊಳಿತಾ ಇದೆ. ಆದ್ರೆ ನಾನು ದುಡ್ಡಿಗೆಲ್ಲ ಬೆಲೆ ಕೊಡೋಳಲ್ಲ. ಹೂವಿನಂತ ಮನಸ್ಸಿಗೆ, ಅಂತ ಮನಸ್ಸಿರೋ ಒಬ್ಬ ಭಿಕ್ಷುಕನಾದ್ರೂ ಸರಿ,
ಅವನಿಗೆ ನನ್ನ ಪ್ರಾಣಾನೇ ಕೊಟ್ಬಿಡ್ತೀನಿ ಅಂದ್ಲು. ಹಾಗಂದ್ಲೇನು, ಅವಳಿಗೋಸ್ಕರ ನಾನು ಭಿಕ್ಷೆ ಬೇಕಾದ್ರೂ ಬೇಡಕ್ಕೂ ರೆಡಿನು? ಹಾಕ್ಬಿಡಿದ್ರೆ ನಿನ್ ಪ್ರೆಸ್ಟೇಜ್. ಅವಳಿಗೋಸ್ಕರ ಒಂದ್ಸಾರಿ ತಾನೆ ಮೋನ್ ಆಕ್ಟಿಂಗ್ ಅಂದ್ರೆ ಮುಗಿತು. ಆಯ್ತಮ್ಮ, ಓಕೆ ಓಕೆ. ಪ್ರೇಮ ಮೂಲೆಯಲ್ಲಿ ನಿಂತಿದ್ದಾಳೆ, ಕಣ್ ಮುಚ್ಕೊಂಡು ಅವಳ ಮುಂದೆ ಬೇಡ್ತಾ ಹೋಗು. ಅವಳಾಗೆ ನಿನಗೆ ಒಲಿತಾಳೆ. ಪ್ರೇಮ 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 ಅಯ್ಯೋ ಪ್ರೇಮ 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 ಮತ್ತೆ ತಾನೆ ಕೊಡು ಸಾವಿರ. ಪ್ರೇಮ 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 ಪ್ರೇಮ. ಏನು ಮಾಡ್ತಾ ಇದ್ದೀಯಾ? ನಿಮ್ಮ ಅಪ್ಪನ ಸ್ಟೇಟಸ್ ಏನು? ನೀನು ಮಾಡ್ತಾ ಇರೋದೇನು? ಭಿಕ್ಷೆ ಬೇಡಕ್ ಬರ್ತೀಯಾ ಕಾಲೇಜ್ಗೆ? ಡೋಂಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮೀ, ಗೆಟ್ ಲಾ ಸ್ಕೂಲ್ ಆಫ್ ಆನರ್. ಪ್ರೇಮ, ಇದೆಲ್ಲ ಮಾಡಿದ್ದು ನಿನ್ಗೋಸ್ಕರನೇ. ಪ್ರೇಮ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನಿನ್ಗೋಸ್ಕರ? ಉಗಿತಾ ಇದೆಯಾ ಲೋಮಿಕಾ? ನೀನ್ ಈ ತರ ಮಾಡ್ತೀನಿ ಅಂತ ಅವಳ ಹತ್ರ 1000 ರೂಪೀಸ್ ಬೆಟ್ ಕಟ್ಟಿದ್ದೆ. ಅದರಲ್ಲಿ ನಿನಗೆ 10% ಕೊಡ್ತೀನಿ, ಮಜಾ ಮಾಡು. ವಿಕ್ಕಿ, ಇದಕ್ಕೆ ತಕ್ಕ ಶಾಸ್ತಿ ಮಾಡದೆ ಹೋದ್ರೆ ನನ್ನ ಹೆಸರು ರಿಚಿನ ಅಲ್ಲ. ವಿಕ್ಕಿ, ಇದೆಲ್ಲ ದ್ವೇಷ ಬೆಳೆಸಕ್ ನಾಂದೇ ಆಗತ್ತೆ ನೋಡನು. ಸುಮ್ನೆ ಕಾಲೇಜ್ಗೆ ಹೋಗಿ ಬರೋದ್ರಲ್ಲಿ ಏನ್ ತಿಳಿ ಇರುತ್ತೆ? ಈ ತರ ಹುಡುಗಾಟ ಆಡ್ತಾ ಓದಿದ್ರೆ 5 ವರ್ಷ 5 ದಿನಗಳ ಹಾಗೆ ಕಳೆದೋಗುತ್ತೆ. ಅವನು ಹೊಸ ಬಂದಾಗಿದೆಯಲ್ಲ, ಚಮಕಾಯಿಸ್ಬಿಡನ್ವಾ. ಐಡಿಯಾ ಫ್ಲಾಶ್. ಹಲೋ, ನ್ಯೂ ಅಡ್ಮಿಷನಾ? ಯಾವ ಇಯರ್? 1975 ನಾನ್ ಕೇಳ್ತಾ ಇರೋದು, ನೀನ್ ಹುಟ್ಟಿದ್ದಲ್ಲ. ಯಾವ ಕ್ಲಾಸ್ ಅಂತ? 1975. ಓ, 1975 to 1995 ಅಂದ್ರೆ 20 ಇಯರ್ಸ್, ಸೆಕೆಂಡ್ ಇಯರ್. ಎಲ್ಲ ಕಿಸನ್ನಿಂದನೇ ಹೇಳ್ತಾ ಇದೆಯಲ್ಲ, ನಿನ್ಗೆ ಮಾತು ಬರಲ್ವಾ? ಸರಿಯಾದ್ದಂಗು. ಅದಿಲ್ಲಿ ಏನ್ ನಿನ್ ಹೆಸರು? ಓ, ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ. ಮತ್ತೆ ರಾಜ್ ಅಂತನಾ? ನಾನೇನು ಆ ಫೋಟೋ ನೋಡಿ ನಿನ್ ಪೂರ್ತಿ ಹೆಸರು ಅದೇ ಆಗಿದ್ದಿದ್ರೆ ಎಲ್ಲರೆದ್ರಲ್ಲೂ ತಬ್ಬಿ ಒಂದ್ ಕಿಸ್ ಕೊಡ್ತಾ ಇದ್ದೆ. ಯು ನೋ ಐ ಮೇಡ್ ಆಫ್ ಹಿಮ್. ಯು ನಾಟಿ. ಏಯ್, ಯಾವ ಕ್ಲಾಸ್? ಓ, PCM, ಸೆಕೆಂಡ್ ಫ್ಲೋರ್ ಸೆಕೆಂಡ್ ರೂಮ್. ಮೊದಲನೇ ದಿನಾನೇ ಹುಡುಗಿ ಕೈ ಹಿಡಿಯೋ ಪ್ರಯತ್ನ ಬೇಡಮ್ಮ. ಮೊದಲು ಚೆನ್ನಾಗಿ ಮಾತನಾಡೋದನ್ನ ಕಲ್ತ್ಕೋ, ಆಮೇಲೆ ಕೈ ಕೊಡುವಂತೆ.
ವೆರಿ ಬ್ಯಾಡ್, ವೆರಿ ಬ್ಯಾಡ್. ಈ ಕಾಲೇಜ್ನಲ್ಲಿ ನನ್ನ ಪಾಠ ಯಾರಿಗೂ ಬೇಡವಾಗಿದೆ. ಥಿಯರಿಯೇ ಬೇಕಾಗಿಲ್ಲ, ಪ್ರಾಕ್ಟಿಕಲ್ ಸಾಕು ಅಂತ ಎಲ್ರೂ ಪ್ರಾಕ್ಟಿಕಲ್ ಆಗಿರೋದಕ್ಕೆ ಶುರು ಮಾಡುತ್ತಿದ್ದಾರೆ. ಅಟ್ಲೀಸ್ಟ್ ನಿನ್ನೊಬ್ಬನಿಗಾದ್ರೂ ನನ್ನ ಪಾಠದ ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ. ನೋ ಪ್ರಾಬ್ಲಮ್, ಪಾಠ ಶುರು ಮಾಡೋಣ. ನಮ್ಮ ದೇಶದಲ್ಲಿ ಜಾತಿಗಳು ಹಲವಾರಾದ್ರೂ ಜಾತಿ ಅಂತ ಇರೋದು ಬರೀ ಎರಡೇ, ಒಂದು ಗಂಡು ಒಂದು ಹೆಣ್ಣು. ಈ ಎರಡರ ಮಧ್ಯೆ ಜಾತಿ ಅನ್ನೋ ಭೇದನೇ ಇಲ್ಲ. ಈ ಎರಡು ಜಾತಿ ಸೇರಿದ್ರೇನೆ ಸೃಷ್ಟಿ. ಇಂಥ ಒಂದು ಪಾಠ ನಮ್ ಕನ್ನಡದಲ್ಲಿ ಇದ್ದಿದ್ರೆ ನಾನ್ ಬರೀ ಪ್ರಾಕ್ಟಿಕಲ್ಸ್ಗೆ ಇರ್ತಿದ್ದೆ. What is happening here? ಏನಯ್ಯ ಏನ್ ಮಾಡ್ತಾ ಇದ್ಯಾ ನೀನು? ಕ್ಲಾಸ್ ರೂಮ್ ಅಲ್ಲಿ ರೊಮ್ಯಾನ್ಸ್? ಸರ್, ಇದ್ರಲ್ಲಿ ಇವ್ರದ್ದು ಏನು ತಪ್ಪು? ಶಾಟ ಯುಮೆಗೋನ ಏನಮ್ಮ, ಈ ಸಬ್ಜೆಕ್ಟ್ ಅಲ್ಲಿ ನಿನ್ಗೆ ಇಂಟ್ರೆಸ್ಟ್ ಇದೆ ಅಂತ ನಿಮ್ ತಂದೆ ಏನಾದ್ರು ಗೊತ್ತಾ? ಆ ಇದ್ರೆ ಹೋಗಿ ಮದುವೆ ಮಾಡ್ಕೋ. ಸಾರಿ ಸರ್. ಯುಮೆಗೋನ ಉದ್ದಣ್ಣ ಮನೋರಮೆಯ ಸರಸ ಸಲ್ಲಾಪದಲ್ಲಿ ಏನಯ್ಯ ಕ್ಲಾಸಿ ಬರ ಟೈಮ್ ಇದು? ಟೈಮ್ ಸರಿ ಕ್ಲಾಸಿ ಬರದೇ ಇರೋರು ದೇಶ ಹೇಗೆ ಉದ್ಧಾರ ಮಾಡ್ತೀರಾ? ನೀವು ನಮ್ಮ ದೇಶದ ಮುಂದಿನ ಪ್ರಜೆಗಳು, ನಿಮ್ಮಂತವ್ರಿಗೆ ಪಾಠ ಮಾಡ್ಬೇಕಲ್ಲ, ಅದು ನಮ್ಮ ಕರ್ಮ. ಓ ಕೂತ್ಕೋ. ನಾನೇನು ದೊಡ್ಡ ಹೀರೋ ಅಂದ್ಕೊಂಡ್ಬಿಟ್ಟಿದ್ದಾನೆ ನೋಡ್ತಾ ಇರಿ. ಇವತ್ತ ಅವನು ಬರ್ಲಿ, ಅವನಿಗೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ. ಒಂದ್ ನಿಮಿಷ ಬಂದೆ. ರಾಜ್, ಒಂದ್ ನಿಮಿಷ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಇಲ್ಲಿ ಮಾತಾಡಕ್ಕಾಗಲ್ಲ, ಕ್ಲಾಸ್ ರೂಮ್ಗೆ ಹೋಗೋಣವಾ? ಪ್ಲೀಸ್ ಕಮ್ ಇನ್. ನೀನು ನನ್ನನ್ನ ಬಲವಂತವಾಗಿ ತಬ್ಬಿ ಮುತ್ಕೊಟ್ಟೆ ಅಂತ ಜೋರಾಗಿ ಕಿರ್ಚಿಕೊಂಡ್ರೆ ಏನ್ ಮಾಡ್ತೀಯ? ಈಗ ನೀನು ನನ್ನನ್ನ ಬಲವಂತವಾಗಿ ತಬ್ಬಿ ಮುತ್ಕೊಟ್ಟೆ ಅಂತ ಜೋರಾಗಿ ಕಿರ್ಚಿಕೊಂಡ್ರೆ ಏನ್ ಮಾಡ್ತೀಯ? ನೀನು ನನ್ನನ್ನ ಬಲವಂತವಾಗಿ ತಬ್ಬಿ ಮುತ್ತಿಟ್ಟೆ ಅಂತ ಕಿರಿಚಿಕೊಂಡರೆ ಏನ್ ಮಾಡ್ತೀಯ? ಛೇ 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 ಛೇ. ಇವಳು ನನ್ನನ್ನು ಫೋನ್ ಮಾಡಕ್ ಪ್ರಯತ್ನ ಪಟ್ಲು. ನಾನು ಅದನ್ನ ಬೋರ್ಡ್ ಮೇಲೆ ಬರಿ ಅಂತ ಹೇಳಿದೆ, ಬುದ್ಧಿ ಕಮ್ಮಿ ಬರೆದು ಬಿಟ್ಲು. ಏನಮ್ಮ ಏನಮ್ಮ ನೀನು, ಇದೇನ್ ಕಾಲೇಜು ಅನ್ಕೊಂಡಿದ್ಯಾ? ನಿಮ್ ಮನೆ ಅನ್ಕೊಂಡಿದ್ಯಾ? ಅಂಕಲ್ಗೆ ಹೇಳ್ಬೇಕಾ ಸ್ವಲ್ಪ ನಾವು ಹೆಣ್ಣು ಹುಡುಗಿಗೆ ರಾಜಕೀಯ ಇರ್ಬೇಡ, ಇಂಥ ಒಳ್ಳೆ ಹುಡುಗಿನ ಕ್ಯಾರಿಯರ್ ಹಾಳು ಮಾಡ್ಬೇಕು ಅಂತಿದ್ಯಾ? ಐ ಫೀಲ್ ಸಾರಿ ಫಾರ್ ದಿಸ್,
ಮಿಸ್ಟರ್ ರಾಜ್. ವೆರಿ ಗುಡ್. ನೌ ಆಲ್ ಆಫ್ ಯು ಗೋ ಟು ಯುವರ್ ಕ್ಲಾಸ್. ಕೆಣಕೋದ್ರ ಜೊತೆಗೆ ಸ್ವಲ್ಪ ಬುದ್ಧಿನೂ ಇರಬೇಕು. ಚಾಲೆಂಜ್ ಕಟ್ಟೋದು ಹೀಗಲ್ಲ. ಈಗ ನಾನೊಂದು ಚಾಲೆಂಜ್ ಕಟ್ತೀನಿ. ನಾಳೆ ಕಾಲೇಜ್ನಲ್ಲಿ ಎಲ್ಲರೆದ್ರಿಗೂ ನೀನ್ ನನ್ನ ಕೆನ್ನೆ ಮುತ್ಕೊಡೋ ಹಾಗೆ ಮಾಡಿ ನಿನಗೆ ಅವಮಾನ ಮಾಡ್ತೀನಿ. ಚಾಲೆಂಜಾ? ಮೊದಲು ಬೋರ್ಡ್ ಮೇಲೆ ಬರೆದಿರೋದನ್ನ ಅಳಿಸ್ಬಿಡು, ಇಲ್ಲಾಂದ್ರೆ ಇನ್ಯಾರ ಕೈಗಾದ್ರೆ ಸಿಕ್ಕಾಕೊಂಡ್ಬಿಟ್ಟಿಯ. ಏನು ಮಾಡಕ್ ಹೋಗಿ ಏನು ಮಾಡ್ಬಿಟ್ಟೆ? ಈಗ ಒಂದು ಚಾಲೆಂಜ್ ಮಾಡಿದಾನಲ್ಲ, ಏನ್ ಮಾಡ್ತೀಯ? ಅಂತೂ ಮೊದಲನೇ ದಿನನೇ ನಿಂಗೆ ಒಳ್ಳೆ ಕಾಲೇಜ್ ಎಕ್ಸ್ಪೀರಿಯನ್ಸ್. ಹುಷಾರಪ್ಪ, ಜಗಳ ಗಿಗ್ಳ ಮಾಡ್ಕೋಬೇಡ. ಕಾಲೇಜ್ ಅಂದ್ರೆ ಇವೆಲ್ಲ ಇದ್ದೇ ಇರುತ್ತೆ. ಅದಕ್ಕೆ ನಾನ್ ಸಾಫ್ಟ್ ಅಂದ್ಕೊಂಡು ನನ್ನೇ ಆಟ ಆಡ್ಸಕ್ ನೋಡಿದ್ರು, ನಾನು ಕಿಲ್ಲಾಡಿ ಅವ್ರ ಮೇಲೆ ತಿರುಗಿಸ್ಬಿಟ್ಟೆ. ಓಹೋ, ಅಣ್ಣ ಬಂದ್ರು ಅಂತ ಕಾಣುತ್ತೆ. ಏನಯ್ಯ ಬ್ರದರ್, ಆಗ್ಲೇ ಕಾಲೇಜಿಂದ ಬಂದ್ಬಿಟ್ಟಿದ್ಯಾ? ಏನನ್ನತ್ತೆ ನಿನ್ ಕಾಲೇಜು? ವೆರಿ ಗುಡ್ ಅಣ್ಣ. ಏನ್ ಗುಡ್? ಬೆಳಿಗ್ಗೆಯಿಂದ ಅನ್ನ ನೀರು ಬಿಟ್ಟು ಆ ರೆಸಿಡೆನ್ಸಿ ಕಾಲೇಜ್ನಲ್ಲಿ ನಾಯಿ ತರ ಕಾಯೋಗ ಆಯ್ತು. ಯಾಕಣ್ಣ? ಇನ್ನೇನಯ್ಯ, ಈಗಿನ ಕಾಲದ ಹುಡುಗರೆಲ್ಲ ರೌಡಿಸಮ್, ಡ್ರಗ್ಸ್ ಇದಕ್ಕೆ ತನ ಈಡ್ ಆಗ್ತಾರೆ. ಇವತ್ತೊಬ್ಬ ಡ್ರಗ್ ಅಡಿಕ್ಟ್ ಎಲ್ಲ ಸತ್ತು ಪ್ರಾಬ್ಲಮ್ ಆಗಿದೆ. ನೀನ್ ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಪ್ಪ. ಬೈ ದ ಬೈ, ಅಂತ ಆಕ್ಟಿವಿಟೀಸ್ ಯಾವ್ದಾದ್ರೂ ನಿಮ್ ಕಾಲೇಜ್ನಲ್ಲಿ ಕಂಡು ಬಂದ್ರೆ ನನ್ ಇನ್ಫಾರ್ಮೇಶನ್ ಕೊಟ್ಟು ನಮ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡು. ದೇಶ ಸೇವೆ ಮಾಡ್ದಾಗತ್ತೆ. ಡೋಂಟ್ ವರಿ ಅಣ್ಣ, ಅಂಥದ್ದು ಏನಾದ್ರೂ ಇದ್ರೆ ಮೊದಲು ನಿಮ್ ಇನ್ಫಾರ್ಮೇಶನ್ ಕೊಟ್ಟು ಪೊಲೀಸ್ ಕಮಿಷನರ್ ಆಗೋ ಹಾಗೆ ಮಾಡ್ತೀನಿ. ಇಬ್ರು ಹೀಗೆ ಮಾತಾಡ್ತಿರ್ತಿರೋ ಇಲ್ಲ ಊಟ ಗೀತ ಮಾಡ್ತಿರೋ? ಇಲ್ಲ, ಅದ್ಗೆ ಊಟನೇ ಮಾಡ್ತೀವಿ. ಅಯ್ಯೋ 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 ಅಜ್ಜಿ ಅಜ್ಜಿ, ಏನಾಯ್ತಜ್ಜಿ, ಯಾಕೆ ಬಿದ್ರಿ? ಆಳಾದ ವಯಸ್ಸು ಕಣವ್ವ, ಮೊಮ್ಮಗಳು ನೋಡವ ಅಂತ ಬಂದೆ. ಹೊಟ್ಟೆ ಕಾದೋ ಕಣ್ ಕತ್ಲಿಟ್ಟೋ ಹೊರಳ್ ಕಂಬಿಟ್ಟೆ ಕಣವ. ಅಯ್ಯಯ್ಯೋ, ನಿಮ್ಮ ಮೊಮ್ಮಗ್ಳು ಎಲ್ಲಿದೆ ಹೇಳಿಜ್ಜಿ, ಬೇಕಾದ್ರೆ ನಾನ್ ಬಿಡ್ತೀನಿ. ಕಣವ, ಅದೆಂತದ ಕಾಲೇಜ್ ಅಂತೆ? ಅಯ್ಯಯ್ಯೋ ಅಮ್ಮಮ್ಮ. ಅಯ್ಯೋ, ಇದು ನಮ್ಮ ಕಾಲೇಜ್ ಅಜ್ಜಿ, ಬನ್ನಿ ನಾನೇ ಬಿಡ್ತೀನಿ. ಅಮ್ಮ, ಅಯ್ಯಯ್ಯೋ ಅಯ್ಯೋ, ವಯಸ್ಸಾದ್ಮ್ಯಾಗ ಎಲ್ಲ ಮೆತ್ತಿಗೆ ಕಣವ ಆಗೋದು. ಹಿಡ್ಕತ್ತೀನ್ ಮಗ, ಇಲ್ಲಾಂದ್ರೆ ಬಿದ್ದೋಯ್ತೀನಿ. ಊರ್ನಾಗೆ ನಮ್ಮ ಯಜಮಾನ್ರ ಜೊತೆ ಎತ್ತಿನ ಗಾಡಿನಾಗ ಹೋಗಿ ಅಭ್ಯಾಸ, ಈ ಊರ್ಲ ಗಾಡಿನಾಗೆ ಕುಂತೆ ಇಲ್ಲ ಕಣವ. ಹಿಡ್ಕಳ್ಳ. ಮೆತ್ತಿಗಿಳಿವಿ ಅಜ್ಜಿ. ಆಯ್ತು ಕಣವ. ಇಂಥ ಕೇಡ್ಗಾಲ್ದಾಗೂ ನಿನ್ನಂತ ಅಪ್ರಂಜಿ ಅವರಲ್ಲ ಎಡ್ ಸಂತೋಷ ಆಯ್ತದೆ ಗೊತ್ತಾ? ನೀನ್ ಓದೋ ಕಾಲೇಜ್ನಾಗೆ ನನ್ ಮೊಮ್ಮಗಳು ಓದ್ತಾವಳೆ ಅಂದ್ರೆ ಅದು ಏನ್ ಪುಣ್ಯ ಮಾಡೋಳು ಏನು? ಅಂದಾಗೆ ನಿಮ್ ಮೊಮ್ಮಗಳ ಹೆಸರು ಏನಜ್ಜಿ? ಪ್ರೇಮ ಅಂತ ಕಣವ. ಅರೆ, ನನ್ ಹೆಸರು ಅದೇ ಅಜ್ಜಿ. ಅದಕ್ಕೆ ಮತ್ತೆ ಗುಣಾನು ಅವಳಂಗೆ ಐತೆ, ಅವಳು ನಿನ್ನಂಗೆ. ಅವಳೆ ನೀನ್ ನೋಡಿದ ಕೂಡ್ಲೆ ಪಾಸ ಉಕ್ಕಿ ನಿನ್ನ ಗಟ್ಟಿಯಾಗಿ ತಪ್ಕೊಂಡು ಮುತ್ತಿಗ್ ಬಿಡವ ಅನ್ನಿಸ್ತು. ನೀನ್ ಎಲ್ ಬೇಜಾರು ಮಾಡ್ಕೋತೀಯ ಅಂತ ಸುಮ್ನಾಗ್ಬಿಟ್ಟೆ. ನನ್ ಮೊಮ್ಮಗ್ಳು ಹೆಂಗತ್ತಾ, ನನ್ ನೋಡಿದ ಕೂಡ್ಲೆ ನನ್ ಮಕ್ಕನ ಕೈನಾಗ ಅಪ್ಕೊಂಡು ಲೊಚ್ಚ 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 ಅಂತ ನನ್ ಗಂಡ ಕೊಟ್ಟಂಗೆ ನಾಚಿಕೆ ಆಗ್ತೈತಿ. ಅಯ್ಯೋ, ನೀವ್ ಈ ವಯಸ್ಸಲ್ಲೂ ನಾಚ್ಕೊಳ್ಳೋದ್ ನೋಡಿದ್ರೆ ನಿಮ್ಗೆ ಮುತ್ತು ಕೊಡ್ಬೇಕು ಅನ್ಸುತ್ತೆ. ಇನ್ನು ನಿಮ್ ಗಂಡ ನೋಡ್ದ್ಯಾ, ಚಾಲೆಂಜ್ ಅಂದ್ರೆ ಇದು. ನಾನ್ ಹೇಳ್ದಾಗೆ ನೀನಾಗ್ ಬಂದ್ ನನ್ ಕೆನ್ನೆಗೆ ಹೇಗೆ?
ಅವಳು ತುಪ್ಪಟ್ಟಾಕಿ ಚೈನು ಇದು ಬೆಂಗಳೂರು ಪೂನ ಮೈನು ಮತ್ತು ಒಂದು ಮತ್ತು ಕೆನ್ನೆ ಮೇಲೆ ಬಿತ್ತು ಘಾಟಿ ಹುಡುಗಿ ಗತ್ತು ಎಲ್ಲ ಜಾರಿ ಬಿತ್ತು ಮತ್ತು ಒಂದು ಮತ್ತು ಕೆನ್ನೆ ಮೇಲೆ ಬಿತ್ತು ಬಲಸು ಪಟ್ಟಾಕಿ ಚೈನು ಇದು ಬೆಂಗಳೂರು ಪೂನ ಮೇಲು ಬೇಜಾರಾಗಿದೆ. ಹೌದು ವಿಕ್ಕಿ, ನನಗೂ ಬೇಜಾರಾಯ್ತು. ವಿಕ್ಕಿ ಪ್ಲೀಸ್ ಬೇಡ. ವಿಕ್ಕಿ ವಿಕ್ಕಿ ಅಜ್ಜಿ ವೇಷ, ಅಜ್ಜಿನ ವೇಷದಲ್ಲಿ ಬಂದು ಹಾಡಿ ಕುಣಿದು ಚಾಲೆಂಜ್ ಅಲ್ಲಿ ಗೆದ್ದೆ ಅಂದ್ಕೊಂಡಿದ್ರೆ ಅದು ಮೋಸ ಅಲ್ಲ, ಬುದ್ಧಿವಂತಿಕೆ.
ಯಾಕ ಗೊತ್ತಾ, ನನ್ ಫೋನ್ ಮಾಡಕ್ಕೆ ನೀವಿಬ್ರು ಹಾಕಿದ್ರಲ್ಲ ಪ್ಲಾನ್ಗಳು, ಅದು ಥರ್ಡ್ ಗ್ರೇಡ್. ಎಲ್ಲದಕ್ಕೊಂದ್ ಕ್ಲಾಸ್ ಇರ್ಬೇಕಮ್ಮ, ಎಲ್ರು ಎಂಜಾಯ್ ಮಾಡ್ಬೇಕು ಅಲ್ವಾ? ನನ್ ಕಿಂಡಲ್ ಮಾಡಿ ಏನೋ ದೊಡ್ಡ ಸಾಧನೆ ಮಾಡಿದೆ ಅನ್ಕೋಬೇಡ. ಈ ವಿಕ್ಕಿ ಯಾವತ್ತು ದ್ವೇಷಕ್ಕೆ ದ್ವೇಷ. ವಾ ವಾ, ಇದ್ಯಾವ್ದೋ ಸಿನಿಮಾ ಡೈಲಾಗ್ ಇದ್ದಾಗಿದೆ ನೋಡ್ ವಿಕ್ಕಿ. ನಾನ್ ಯಾರ ತಂಟೆಗೂ ಹೋಗಲ್ಲ, ಆದ್ರೆ ನನ್ ತಂಟೆಗೆ ಬಂದವ್ರನ್ನ ಖಂಡಿತ ನಾನು ಸುಮ್ಮನೆ ಬಿಡಲ್ಲ. ಓಕೆ, ಫ್ರೆಂಡ್ಲಿ ಆಗಿ ಬಂದ್ರೆ ಕಾಫಿ ನಲ್ಶೆ, ಕಿತ್ಕೊಂಡೇ ಕುಡಿಬೇಕು ಅಂತಿದ್ರೆ ನೀರು ಕುಡಿಯೋ ಹಾಗೆ ಮಾಡ್ಬೇಕಾಗತ್ತೆ. ಯಾರು ನೀರು ಕುಡಿತಾರೋ ನೋಡೇ ಬಿಡೋಣ. ವಿಕ್ಕಿ ಬೇಡ ಬಾ, ಜಗಳ ಯಾಕೆ? ಬಂದಾಗ್ಲಿಂದ ನಾವೇ ಅವನ ಕಾಲು ಎಳಿತಿರೋದು. ಕಮಾನ್ ಪ್ರೇಮ ತಡದ್ಲು ಅಂತ ಗೆದ್ದೆ, ಬಟ್ ನಿನ್ನೆ ಮಾಡಿದೆಯಲ್ಲ ಅದಕ್ಕೆ ಒಂದಲ್ಲ ಒಂದಿನ. ವಿಕ್ಕಿ ಬಾ ಅಂದ್ರೆ ಕೇಳಲ್ವಲ್ಲ, ಮೊನ್ನೆ ನಾನ್ ಮಾಡಿದ ತಪ್ಪಿಗೆ ನಿನ್ನೆ ನನಗೆ ಅವಮಾನ ಆಗಿ ಸಾಲ್ದ? ಪ್ಲೀಸ್ ಬಾ ವಿಕ್ಕಿ ಬಾ. ವಿಕ್ಕಿ ಯಾಕ್ ವಿಕ್ಕಿ ಯಾವಾಗ್ಲೂ ಬೆಟ್ಸು ಜಗಳ ಅಂತ ಇರ್ತೀಯ? ಹಳಬ್ರೆಲ್ಲ ನಿನ್ ಮಾತಿಗೆ ತಲೆ ಆಡ್ಸಿದ್ರು ಅಂದ್ರೆ ಹೊಸಬ್ರು ಹಾಗೆ ಇರಕ್ಕಾಗತ್ತಾ? ಕೂಲ್ ಡೌನ್ ವಿಕ್ಕಿ. ಹೌದು ವಿಕ್ಕಿ, ಅವನಾಗ ಒಂದ್ ಸುಮ್ಮನೆ ಇರುವಾಗ ನಾವೇ ಕಣ್ಕೊಂಡು ಹೋಗ್ಬೇಕು. ಬೇರೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಗೊಂಬಾ. ಯಜಮಾನ್ರು ಹೇಳಿದಾರೆ ವಿಕ್ಕಿ ಏನೇ ಬಂದ್ ಕೇಳಿದ್ರು ನನ್ನ ಕೇಳ್ಕೊಡು ಅಂತ. ಯಾಕೋ ಕರಿಯೋ ಅಣ್ಣ, ಎಣ್ಣೆ ನೋಡ್ಕೊಂಡ್ ಹಾಕು, ಅದು ಇದು ಎಲ್ಲ ಬೆರೆಸಿ ನೋಡ್ಕೊಂಡ್ ಮಿದ್ ಮಾಡು. ಯಜಮಾನ್ರೆ, ವಿಕ್ಕಿಗ್ ತಿಂಡಿ ಕೊಡಲ್ಲ ಅಂದಿದ್ದಕ್ಕೆ ಅವನು ನಿಮ್ಮನ್ನೇ ಕರೀತಿದ್ದಾನೆ. ನನ್ನೇ ಕರಿತಾ ಇದ್ದಾನೆ, ನಡಿ ಬರ್ತೇನೆ. ಅವನ ಹತ್ರನ ಜಗಳ ಆಡ್ಬೇಕಾ? ಅದ ಹೇಗ್ ಕೊಡೋದಿಲ್ಲ ಅಂದ ಅವನು. ಏನ್ರಿ ನಿಮ್ಮನ್ನ ಕೇಳಿಕೊಡ್ಬೇಕು ಅಂತ ಹೇಳಿದ್ರಂತೆ? ಏ ನಿನ್ ಹಳೆ ಸಾಲನೆ ನನ್ನ ಹತ್ರಕ್ಕೂ ಏರಿದೆ ಅದಕ್ಕೆ. ಹಾಗಾದ್ರೆ ತಿಂಡಿ ಕೊಡಲ್ವಾ? ನೀನು ಕ್ಯಾಂಟೀನ್ ಹಾಗೆ ನಡೆಸ್ತೀಯೋ ನಾನು ನೋಡ್ತೀನಿ. ಕೂತ್ಕೋಪ್ಪ, ನಾನು ಕೊಡಲ್ಲ ಅಂತ ಹೇಳಿಲ್ಲ. ಮೊದ್ಲಿಂದನು ನೀನು ಪಂದ್ಯ ಕಟ್ಟಿ ಕಟ್ಟಿ ಪುಕ್ಷಟೆ ಗಂಡ ಹೊಟ್ಟೆ ತುಂಬಾ ಉಂಡ ಅಂತ ಬಿಟ್ಟಿ ಉಂಡ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕೆ ನಾನು ಇವತ್ ನಿಮ್ಗೊಂದು ಪಂದ್ಯ ಕಟ್ಟಿ, ಆ ಪಂದ್ಯದಲ್ಲಿ ನೀನಾದ್ರೂ ಗೆದ್ರೆ ನೀನ್ ಕಾಲೇಜಲ್ಲಿ ಇರೋವರೆಗೂ ನಾನ್ ನಿನ್ಗೆ ಬಿಟ್ಟಿ ಊಟ ಹಾಕ್ತೀನಿ, ನೀನ್ ಏನಾದ್ರೂ ಸೋತ್ರೆ ಬಡ್ಡಿ ಸಮೇತ ಕಕ್ಕಿಸ್ತೀನಿ. ಓಕೆ ಬೆಂಕಿ ಕಡ್ಡಿ ಸುರಿತಾ ಇದ್ರಲ್ಲ ಇರೋದು ವಿಷಯ. ಇವಾಗ ಈ ಕಡ್ಡಿ ನಾನ್ ಜೋಡಿಸ್ತೀನಿ, ಒಬ್ಬ ಇಂಟರ್ವ್ಯೂ ಹೋದ ಹುಡುಗನಿಗೆ ಇಂಟರ್ವ್ಯೂ ಮಾಡ್ದವನು ಕೆಲ್ಸ ಸಿಕ್ತಾ ಇಲ್ವಾ ಅಂತ ಎರಡು ಕಡ್ಡಿನ ತೆಗೆದು ತೋರಿಸ್ತಾನೆ, ಅದನ್ನ ನೀನು ಮಾಡಿ ತೋರಿಸು, ನಿನಗ್ ಪುಕ್ಷೋಟೆ ಊಟ ಕೊಡ್ತೀನಿ. ಇನ್ಮೇಲೆ ದುಡ್ಡು ಕೋಟೆ ತಿಂದಾಗ್ಬೇಕು. ಸೋತೋದ್ಯಾ? ಅದು ನನಗೂ ಅವನಿಗೂ ಇದ್ದ ಪಂದ್ಯ, ಅದರಲ್ಲಿ ನೀನ್ ತಲೆನೂ ಹಾಕ್ಬೇಕಾಗಿರ್ಲಿಲ್ಲ, ನಾನ್ ನಾಲಾಯಕ್ಕಂತ ತೋರಿಸ್ಬೇಕಾಗಿರ್ಲಿಲ್ಲ, ನನ್ನ ಅವಮಾನ ಮಾಡ್ತಾ ಇದೀಯಾ? ನಿನಗೆ ಅವಮಾನ ಆಗ್ಬೇಕು ಅಂತ ನಾನು ಮಾಡ್ಲಿಲ್ಲ, ನಿನಗೆ ಬಿಟ್ಟು ಊಟ ಸಿಗ್ಲಿ ಅಂತ ನಿನ್ನ ಕೈಯಲ್ಲಿ ಆಗದಿದ್ದನ್ನ ನಾನ್ ಮಾಡಿ ತೋರಿಸ್ತೆ. ನಾನು ದುಡ್ಡು ಕೊಡ್ತಿಂತೀನೋ ಬಿಟ್ಟು ತಿಂತೀನೋ ಅದೆಲ್ಲ ನಿನಗ್ಯಾಕೆ? ಒಟ್ನಲ್ಲಿ ಅವಮಾನ ಮಾಡಿದೆ. ಅದು ನಿನ್ ಭ್ರಮೆ, ನೀನ್ ಹಾಗೆ ಅನ್ಕೊಂಡ್ರೆ ಐ ಆಮ್ ವೆರಿ ಸಾರಿ. ಅಂತೂ ನನ್ ಕಾಲ ಹತ್ರ ಬಂದ್ಬಿದ್ದೆ, ಗುಡ್. ಅವತ್ತು ನನ್ನೇ ಭಿಕ್ಷೆ ಬೇಡಂಗ್ ಮಾಡ್ದೆ ಅಲ್ಲ. ಒನ್ ಮೋರ್ ಕಾಫಿ ಪ್ಲೀಸ್. ಏನ್ರಿ ಏನ್ ನಡೀತಿದಾರೆ ಇಲ್ಲಿ? ಇಷ್ಟೊತ್ತು ಒಂದೇ ಗಲಾಟೆ ಸರ್, ಎಲ್ಲ ಹೊಡೆದು ಚಿಂದಿ ಚಿಂದಿ ಓಡಾಡ್ತಾ ಇದ್ರು. ಏನು ಚಿಂದಿ ಚಿಂದಿರಿ? ಎಲ್ಲ ಇದ್ದ ಹಾಗೆ ಇದೆಯಲ್ರಿ ನೋಡಿ,
ನಮ್ಮ ಕಾಲೇಜಲ್ಲಿ ಡಿಸಿಪ್ಲಿನ್ ಚೆನ್ನಾಗಿದೆ. ಐ ಆಮ್ ನೋನ್ ಫಾರ್ ದಟ್. ಇಲ್ಲಿ ನೋಡಿ, ನೀವು ಇದೇ ರೀತಿ ಪದೇ ಪದೇ ನಮ್ಮ ಸ್ಟೂಡೆಂಟ್ಸ್ ಮೇಲೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ತಂದ್ರೆ ನಿಮ್ಮ ಕ್ಯಾಂಟೀನ್ ಕಾಂಟ್ರಾಕ್ಟ್ ನಾನು ರದ್ದು ಮಾಡ್ತೀನಿ. ಬಿ ಕೇರ್ಫುಲ್. ಅಯ್ಯೋ, ಒಳ್ಳೆ ಜೋಕ್ ಹೇಳಿದೆಮ್ಮ, ತುಂಬಾ ಮಜಾ ಇದೆ. ರಾಜ್, ಇವತ್ ಸೂರ್ಯ ಬಿಸಿಲಿಗೆ ಕೆಂಪು ಚೆಂಡಾಗಿದಾನಲ್ವಾ, ಮೇಲಲ್ವೋ ಅಲ್ಲಿ. ರಾಜ್, ಒಂದ್ ಬೆಟ್ ಕಣ. ಏನೋ ಅದು? ಆ ಬಾಂಗ್ಲಿ ತಲೆಗೆ ಬಾತ್ಕೋತಾರ ಪಟ ಆರಂತ ಒಂದ್ ಏಟು. ಇದೆಲ್ಲ ಒಂದ್ ಬೆಟ್ಸ? ನೀನ್ ಬೆಟ್ಸ್ ಅಲ್ಲಿ ಫಸ್ಟ್ ಅಲ್ವಾ? ಇಲ್ಲ ಅಂತ ನಾನು ಹೇಳಿಲ್ವಲ್ಲ. ಹಾಗಾದ್ರೆ ತಗೋ 100. ಯಾಕೆ ಭಯನ? ಗಂಡ್ಸಲ್ವಾ? ಬೇಡ ಪ್ರೇಮ, ನನ್ ಗಂಡಸ್ತನಕ್ಕೆ ಸವಾಲ್ ಹಾಕ್ಬೇಡ. ವಿಕಿ, ಡನ್. ಮುರುಳಿ ಚೆನ್ನಾಗಿದ್ಯಾ? ನಾನು ಮುರುಳಿ ಅಲ್ಲ, ಮೋಹನ. ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ನನಗ್ ಗೊತ್ತಾಗಲ್ವಾ? ನಾನ್ ನಿಜವಾಗ್ಲೂ ಮೋಹನ, ನೀನೇ ತಪ್ಪು ತಿಳ್ಕೊಂಡಿದ್ಯಾ? ಹೌದಾ? ಐ ಆಮ್ ಸಾರಿ ಸರ್, ನನ್ನ ಫ್ರೆಂಡ್ ಮುರುಳಿ ಅಂತ ನಿಮ್ ತರಾನೇ ಇದ್ದ. ಸಾರಿ ಸಾರಿ. ನೀವು ತಿನ್ನಿ. ಏನ್ ರಾಜ್, ಚೆನ್ನಾಗಿತ್ತಲ್ಲ? ರಾಜ್, ಯು ಆರ್ ರಿಯಲಿ ಗ್ರೇಟ್ ಅಮ್ಮ. ಏನ್ ಪ್ರೇಮ, ಹೇಗೆ ತನ್ ಗಂಡಸ್ತನ? ಇನ್ನೊಂದ್ಸಲ ಅವ್ನ ತಲೆಗೆ ಹೊಡೆದ್ರೆ 200. ನನ್ಗೆ ಮೋಸ ಮಾಡ್ತೀಯ? ನಿನ್ ಹೆಸರು ಮೋಹನ್ ಅಂತ ಬೇರೆ ಹೇಳ್ತೀಯ? ಅಲ್ಲ, ಮೋಹನ ಮುರಳಿ ಎರಡು ಒಂದೇ ಅಂತ ನನ್ಗೆ ಗೊತ್ತಿಲ್ವಾ? ನನಗೆ ಕನ್ಫ್ಯೂಸ್ ಮಾಡ್ತೀಯ? ಬೆಂಗಳೂರಿಗೆ ಬಂದ್ ನಾನು ನೋಡಕ್ ಬರ್ಲಿಲ್ಲ ಅಂತ ಹೆಸರು ಬೇರೆ ಬದಲಾಯಿಸ್ತೀಯ? ನಾನು ಮುರಳಿ ಅಲ್ಲ ಕಣಯ್ಯ, ಸುಮ್ನೆ ನನ್ನ ಪ್ರಾಣ ಯಾಕೆ ತಿಂತೀಯ? ಮುರಳಿ ಅಲ್ವಾ, ಮತ್ತೆ ತಲೆ ಮುರಳಿ. ಐ ಆಮ್ ವೆರಿ ಸಾರಿ ಸರ್, ಸಾರಿ ಸರ್.
ಬರ್ಲಾ? ಮತ್ ಬರ್ತೀಯಾ? ನೋಡೋಣ. ನಾನ್ ಮೊದಲೇ ಡಯಾಬಿಟಿ ಪೇಷಂಟ್, ಟೈಮ್ ಈ ಸರಿ ತಿನ್ನೋಣ ಅಂತ ಇಲ್ಲಿಗೆ ಬಂದ್ರೆ ಇವ್ರಿ ಅವನ ಬಂದ ಪ್ರಾಣ ತಿಂತಿದಾನಲ್ಲ, ಇಲ್ಲಿ ಕೂತಿದ್ರೆ ತಾನೇ. ಪ್ರೇಮ ನೋಡಿದ್ಯಾ ಹೇಗಿತ್ತು ಚಾಲೆಂಜ್? ಹೇಗೋ 300 ರೂಪಾಯಿ ಬಂತಪ್ಪ ರಾಜ್. ಇಂಥ ಮಜಾ ತಗೊಂಡು ತುಂಬಾ ದಿನ ಆಯ್ತಮ್ಮ, ಇನ್ನೊಂದ್ಸಲ ಹೊಡೆದ್ರೆ 500 ಕೊಡ್ತೀನಿ. ಯಾಕಪ್ಪ ದುಡ್ಡನಾಸೆ ತೋರಿಸಿ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಆಗಲ್ಲಮ್ಮ, ನನಗೆ ಇಂಥದಕ್ಕೆಲ್ಲ ಧೈರ್ಯ ಇಲ್ಲ. ಬೇಡ ಕಣ, ಚೆನ್ನಾಗಿರಲ್ಲ. ಹೌದು ರಾಜ್ ಬೇಡ, ತಮಾಷೆಗೂ ಮಿತಿ ಇರಬೇಕು. ಇನ್ನೊಂದ್ಸಲ ಹೊಡೆದ್ ಬಿಡಮ್ಮ, 3ನೇ ಸಲಕ್ಕೆ ಮುಕ್ತಾಯ ಮಾಡ್ಬಿಡಮ್ಮ. ಬೇಡ ವಿಕ್ಕಿ, ಚೆನ್ನಾಗಿರಲ್ಲ. ಹೌದು ವಿಕ್ಕಿ ಬೇಡ. ಹಾಗಾದ್ರೆ ಈ 500 ರೂಪಾಯಿ ತಗೊಂಡು ಸೋತೆ ಅಂತ ಒಪ್ಕೊಂಡ್ಬಿಡಮ್ಮ. ಏನು ಸೋತೆ ಅಂತನ? ಹ್ಮ್, ಬೇಕಾದ್ರೆ ಗೆದ್ದು 500 ರೂಪಾಯಿ ವಾಪಸ್ ಕೊಡ್ತೀನಿ, ಕೊಡಿಲೆ. ಏನ್ ಪ್ರೇಮ? ಬೇಡ ರಾಜ್. ನೀನೇನು ಹೆದರ್ಕೋಬೇಡ, ನೋಡ್ ಹೇಗ್ ಹೊಡಿತೀನಂತ. ಏನ್ರಪ್ಪ ಹೋಗ್ಲಿ, ಹೊಡ್ಬಿಡ. ನಾನ್ ಮುರುಳಿ ಅಲ್ಲ ಕಣಯ್ಯ, ಮೋಹನ ಮೋಹನ ಮೋಹನ. ಅಲ್ ಕೂತಿರೋದು ಮೋಹನ, ಇಲ್ಲಿ ಕೂತಿರೋದು ಮೋಹನನ? ನನ್ನೇ ಫೋನ್ ಮಾಡಕ್ ನೋಡ್ತೀಯಾ? ಯೋ, ನೀನೇ ಅವನಂತ ತಿಳ್ಕೊಂಡು ಅವನ್ ತಲೆಗೆ ಚೆನ್ನಾಗಿ 2 ಸಲ ಹೊಡೆದೆ ಗೊತ್ತಾ? ಪಾಪ ಅವನ್ ತಲೆ ಬೋರ್ ಬಂದ್ಬಿಟ್ಟಿರ್ಬೇಕು. ಬೋರ್ ಬಂದಿರೋದು ಅಲ್ಲಲ್ಲ ಕಣಯ್ಯ, ಇಲ್ಲಿ ಇಲ್ಲಿ ತೋರಿಸು. ಯೋ, ಅಲ್ ಕೂತಿದ್ದು ನಾನೇ, ಇಲ್ಲಿ ಕೂತಿರೋದು ನಾನೇ. ನೀವ ಮೋಹನ? ಐ ಆಮ್ ಸಾರಿ ಸರ್, ಅಗೇನ್ ಸೇಮ್ ಮಿಸ್ಟೇಕ್. ಅಲ್ಲ, ನೀವ್ ಆ ಜಾಗ ಬದಲಾಯಿಸದೆ ಹೋಗಿದ್ದಿದ್ರೆ ನಾನು ಈ ಬುರುಡೆಗೆ 3ನೇ ಸಲ ಹೊಡಿತಾನೆ ಇರ್ಲಿಲ್ಲ. ಸಾಕಪ್ಪ ಸಾಕು, ಇದು ಸ್ವಲ್ಪ ಇಲ್ಲಿ ಕೂತಿದ್ರೆ ನನ್ನ ತಲೆ 2 ಹೋಳಾಗ್ಬಿಡುತ್ತೆ. ಸಾಕಪ್ಪ ಸಾಕು, ನನ್ ಕೈಲಿ ನಗೋಕಾಗಲ್ಲ. ಅಷ್ಟೇ ಲತ್ಗೆ 3ನೇ ಸಲ ಒಂದ್ 2 ಬಿಟ್ಟೆ ನೋಡಿ, ಬುರುಡೆ ಕೆಂಪಗಾಗೋಯ್ತು. ಆಮೇಲೆ ಯಾಕೆ ಹೇಳ್ತೀರ ಅವನ ಕತೆ? ಸಾಕಪ್ಪ ಸಾಕು, ಅಯ್ಯೋ ದೇವ್ರೆ. ಏನು ಅತ್ಗೆ ಮೈನ ತುಂಬಾ ನಗ್ತಾ ಇದ್ದೀರಾ? ಅತಿ ಸಂತೋಷ ದುಃಖಕ್ ಮೂಲ ಅಂತಾರೆ, ಕೂತ್ಕೋ. ಯಾಕ್ರಿ ಎಲ್ಲಾದನ್ನು ಅಷ್ಟು ಬೇಗ ಸೀರಿಯಸ್ ಆಗಿ ತಗೋತೀರಾ? ಇವತ್ ಕಾಲೇಜ್ನಲ್ಲಿ ನೀ ಕೂತ್ಕೋಪ, ನಾ ನೋಡ್ತೀನಿ. ಏನ್ ತುಂಬಾ ಅಪರೂಪ ಆಗ್ಬಿಟ್ರಿ. ಇಲ್ಲಿಂದ ಟ್ರಾನ್ಸ್ಫರ್ ಆದ್ಮೇಲೆ ತಲೆನೇ ಹಾಕಿರ್ಲಿಲ್ಲ, ಮತ್ತೆ ಅಲ್ಲಿಂದ ಇಲ್ಲಿಗೆ ಬಿಸಾಕಿದ್ರು. ಪರಿಚಯದ ಮನೆ ಅಂದ್ರೆ ನಿಮ್ದು ಒಂದೇ ತಾನೆ, ಹಾಗೆ ಸಾಹೇಬರು ಮಾತಾಡ್ಸ್ಕೊಳೋಣ ಅಂತ ಬಂದೆ. ಸಾಹೇಬರು ಇಲ್ವಾ? ಯಾಕೆ ಓಡ್ತಾ ಇದೀಯ? ಬಾರು ಬಾರು. ಬೇಡಪ್ಪ ಬೇಡ, ಈ ಊರಿಗೆ ನಾನ್ ಬರ್ತಿದ್ದ ಹಾಗೆ ಈ ಯಾಕೆ ಯಾಕೆ ನಗ್ತಾ ಇದೀಯ? ಅದು ನೀವ್ ಆಗ್ಲೇ ಕೇಳಿದ್ರಲ್ಲ ಯಾಕೆ ನಗ್ತಿದ್ದೀರಾ ಅಂತ. ಅದು ಅದು ಆಗ್ಲೇ ಎಲ್ಲ ಹೇಳ್ಬಿಟ್ಟಿದಾನ? ಯೋ, ಯಾರಯ್ಯ ಇವನು? ನನ್ ತಮ್ಮ. ಸರಿಯಾದ ಕೈ ನನಗೇನು ಒಂದು ಅರ್ಥ ಆಗ್ತಿಲ್ಲ. ರಾಜ್ ಏನು ಮಾಡಿದೆ? ಅದು ಅದು ಏನದು ಹೇಳು. ಅದು 3 ಸಾರಿ ನನ್ನ ತಲೆ ಬಾರಿಸ್ದ ಕಣಯ್ಯ. ಅದು ಏನು ಹೊಡ್ತ ಅಂತೀಯ? ಅದೇನ್ ಕೈಯ ಕಬ್ಣ? ಇನ್ನೊಂದ್ ಸಾರಿ ಬಾರಿಸಿದ್ರೆ ನನ್ ತಲೆ ತೂತ್ ಬಿದ್ದು ನೀನ್ ನೋಡಕ್ಕೆ ಆಗ್ತಿಲ್ಲ ಕಣಯ್ಯ. ರಾಜ್ ಯಾಕೋ ಹೊಡೆದೆ? ಹೋಟ್ಲ್ ಅಲ್ಲಿ ಫ್ರೆಂಡ್ಸ್ ಹತ್ರ ಇವ್ರು ಬುರುಡೆಗೆ ಹೊಡಿತೀನಿ ಅಂತ ಬೆಡ್ಸ್ ಕಟ್ಟಿದ್ದೆ ಅದಕ್ಕೆ. ರಾಜ್ ಕಾಲೇಜ್ ಹೋಗೋದು ಓದಕ್ಕೋ ಇಲ್ಲಿ ಬೆಡ್ಸ್ ಕಟ್ಟಕೋ? ಇವ್ನು ನನ್ನ ಫ್ರೆಂಡ್ ಆಗಿದ್ದಕ್ಕೆ ಸರಿ ಹೋಯ್ತು, ಬೇರೆ ಯಾರಾದ್ರೂ ಆಗಿದ್ರೆ ಹುಡುಗಾಟಕ್ಕೆ ಒಂದು ಮಿತಿ ಇರಬೇಕು. ಬೆಟ್ಟಿಂಗ್ಸ್ ಅದ ಬೆಟ್ಟಿ. ಬನ್ನಿ. ಬೇಡ ಅಣ್ಣ, ಇವನ್ ಕೈ ಚಾಚಿದ್ರು ನನ್ ತಲೆ ಸಿಗ್ಬಾರ್ದು. ಆಗ್ಲೇ ನನ್ ತಲೆ ಕ್ಷೇಮ. ಬಡಿಸಿ ಅಮ್ಮ. ಮೈ ಡಿಯರ್ ಸ್ಟೂಡೆಂಟ್ಸ್, ಶೇಕ್ಸ್ಪಿಯರ್ ನ ಕಾವ್ಯಗಳಲ್ಲಿ ಅತಿ ಮುಖ್ಯವಾದಂತದ್ದು ಹ್ಯಾಮ್ಲೆಟ್. ಅದರಲ್ಲಿ ಸರ್ ಮೆಮೋ. ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಂದಿನಂತೆ ಈ ವರ್ಷ ಕೂಡ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಅವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಆಸಕ್ತಿ ಇರುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವ್ರ ಹೆಸರನ್ನ ಕೊಡಬೇಕು ಅಂತ ಕೋರಲಾಗಿದೆ. ಸರ್, ನಾನು ಪ್ರೇಮ ಲೈಲಾ ಮಜ್ನು ಪಾಠ ಮಾಡ್ತೀವಿ. ನೋ ಸರ್, ಮಜ್ನು ಆಗ್ಬೇಕು ಅಂದ್ರೆ ಮುಖನ ಒಂದ್ಸಲ ಕನ್ನಡಿ ನೋಡ್ಕೊಳಕ್ ಹೇಳಿ. ಕೂತ್ಕೊಡ್ರಲ್ಲ, ನೀವ್ ಏನ್ ಮಾಡ್ತೀರಾ ಅಂತ ಗೊತ್ತು. ನೀನ್ ಯಾಕೆ ಒಂದ್ ಪ್ರೋಗ್ರಾಮ್ ಕೊಡಬಾರ್ದು?
ನೋಡು ಇಷ್ಟೊಂದ್ ಜನ ಹೇಳ್ತಾ ಇದ್ದಾರೆ, ಒಪ್ಕೊಳ್ಳಮ್ಮ. ಇವ್ರು ನಮ್ಮ ಅಂಕಲ್. ನಮಸ್ಕಾರ. ನಮ್ ಡ್ಯಾಡಿ. ನಮಸ್ಕಾರ. ನಮ್ ಮಮ್ಮಿ. ಹಲೋ ಹಲೋ. ಹೋಗೋಣ? ಹಾ ಹೋಗೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ವೆರಿ ಗುಡ್. ನಮಸ್ಕಾರ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ನಾನು ಪ್ರೋಗ್ರಾಮ್ ರೆಡಿ ಆಗ್ಬೇಕು, ಬರ್ತೀನಿ. ನಿಮ್ಮನ್ನು ನೋಡಿದ್ದು ತುಂಬಾ ಸಂತೋಷ ಆಯ್ತು. ನನಗೂ ಅಷ್ಟೇ. ಏನ್ ಮಾಡ್ಕೊಂಡಿದ್ದೀರಾ ಇಲ್ಲಿ? ನಾನು ಇಲ್ಲಿಲ್ಲ, ಚಿಕ್ಕಮಂಗ್ಳೂರಲ್ಲಿದ್ದೀನಿ. ಆಗಾಗ ಪ್ರೇಮನ್ ನೋಡಕ್ ಬರ್ತಾ ಇರ್ತೀನಿ. ಅವ್ಳಿಗೆ ತಂದೆ ತಾಯಿ ಯಾರು ಇಲ್ಲ, ಎಲ್ಲ ನಾನೇ. ಅಂತೂ ಪ್ರೇಮ ತುಂಬಾ ಲಕ್ಕಿ ಅನ್ಸುತ್ತೆ. ಇಲ್ಲಿಗೆ ಯಾಕೆ ಬಂದೆ? ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕಾಯ್ತು ಬಂದೆ. ಅದೆಲ್ಲ ಇಲ್ಲಿ ಮಾತಾಡೋದಿಲ್ಲ, ಬೇಕಾದ್ರೆ ಮನೆಗೆ ಬಾ, ಬರ್ತೀನಿ. ಖುಷಿಯನ್ನು ಹಂಚಿಕೊಳ್ಳಲು ನಿಮ್ಮೆಲ್ಲರ ಸಂತೋಷಕ್ಕೆ ನೀಡಲು ಬಂದಿದೆ ಹಾಡೆಂಬ ಕಾಣಿಕೆ ಹಾಡೋದು ನಿಮ್ಮ ಸ್ನೇಹಕ್ಕೆ ನಿಮ್ಮನ್ನು ನಾ ಕಂಡಾಗಲೇ ಎದೆಯಲ್ಲಿ ರಾಗ ಮಾಲಿಕೆ ಸಂತೋಷ ಹೊಮ್ಮಿ ಹೊಮ್ಮಿ ಸಂಪ್ರೀತಿ ಚಿಮ್ಮಿ ಚಿಮ್ಮಿ ಶರಣಾದೆ ನಿನ್ನ ರೂಪಕ್ಕೆ ನಿಮ್ಮೆಲ್ಲರ ಸಂತೋಷಕ್ಕೆ ನೀಡಲು ಬಂದಿದೆ ಹಾಡೆಂಬ ಕಾಣಿಕೆ ಹಾಡೋದು ನಿಮ್ಮ ಸ್ನೇಹ
ಸ್ನೇಹಕ್ಕೆ ನಿಮ್ಮನ್ನು ನಾ ಕಂಡಾಗಲೇ ಎದೆಯಲ್ಲಿ ರಾಗ ಮಾಲಿಕೆ ಹಾಡಿ ಕುಣಿದು ಅಮ್ಮವರು ಅಣ್ಣವ್ರ ಬಗ್ಗೆ ನಾವು ಹೀಗೆ ಕೂತಿದ್ರೆ ಇವಳನ್ನ ನೋಡ್ತಾನೇ ಇರ್ಬೇಕಾಗುತ್ತೆ. ಏನೇ ಜಗಳದಲ್ಲಿ ಸ್ಟಾರ್ಟ್ ಆಗಿರೋ ಪ್ರೇಮ ಯುಗಳಗೀತವರೆಗೂ ಬಂದ್ಬಿಟ್ಟಿದ್ಯಾ? ಕಾಮನಬಾಣಕ್ಕಿಂತ ಜೋರಾಗಿತ್ತು. ಏನಿಲ್ವಲ್ಲ? ಏನೇ ಪ್ರೇಮ, ಪ್ರೇಮ ಅನ್ನೋದು ಪಾತ್ರೆಲಿ ಹಾಲು ಕರೆದಾಗ ಹರಿತಾ ಇದೆ. ಹುಡುಗರು ಯಾರು ನನ್ನ ಮಾತು ಕೇಳೋದೇ ಇಲ್ಲ. ನನಗಂತೂ ಈ ಕ್ಲಾಸ್ ತಗೊಳಕ್ಕೆ ತುಂಬಾ ಬೇಜಾರಾಗುತ್ತೆ. ವಂದನೆಗಳು. ವಂದನೆಗಳು. ನೋಡಿ, ನಮ್ ಪ್ರಾಂಶುಪಾಲರ ಸಮೇತ ಎಲ್ಲರೂ ಆಂಗ್ಲ ಸಂಸ್ಕೃತಿಯಲ್ಲಿ ಹುಟ್ಟೋರಾಗೆ ಆಡ್ತಾರೆ. ನಮ್ ಸರ್ಕಾರ ನೋಡಿದ್ರೆ ಕನ್ನಡ ಕನ್ನಡ ಅನ್ನತ್ತೆ. ನಮ್ಮಲ್ಲೇ ಕನ್ನಡ ಇಲ್ದಿದ್ರೆ ನಿಮ್ ಸರ್ಕಾರ ತಾನೇ ಏನ್ ಮಾಡುತ್ತೆ? ನಮ್ ಪ್ರಾಂಶುಪಾಲರಿಗಂತೂ ಕನ್ನಡ ಉಪನ್ಯಾಸ ಕಂಡ್ರೆ ಆಗಲ್ಲ ಸರ್. ಏನು ಇದೆ ಸರ್? ನೀವು ಅದೇನಾ ಆಂಗ್ಲಾನೇ? ಆಗೋಯ್ತು, ಹೇಳೋದಕ್ಕೊಂದಲ್ಲ, ನನಗ್ ಬುದ್ಧಿ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ನಿಂತ್ಕೊಂಡ್ರಯ್ಯ ಯಾರ? ಗುಡ್ ಮಾರ್ನಿಂಗ್. ಅಲ್ಲ, ಅಚ್ಚ ಕನ್ನಡದಲ್ಲಿ ಬೆಳಗಿನ ವಂದನೆಗಳು ಅಂತ ಹೇಳೋದಿಕ್ಕೆ ನಿಮಗೆ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳ ಆಕ್ಷೇಪಣೆ ಏನಾದ್ರೂ ಇದೆಯೇನಯ್ಯ? ಆಯ್ತು ಸರ್, ಬೆಳಗಿನ ವಂದನೆಗಳು. ವಂದನೆಗಳು. ಈ ಕನ್ನಡ ಲಕ್ಷದವರಿಗೆ ತುಂಬಾ ದುರಹಂಕಾರ ಅಂತ ಅನ್ಸುತ್ತೆ. ಯಾವಾಗ ನೋಡಿದ್ರು ಹುಡುಗನ್ ಬೈತಾನೆ ಇರ್ತಾನೆ. ಇವನೊಂದ್ಸಲ ಪ್ರಿನ್ಸಿಪಾಲ್ ಕೈಯಿಂದ ಬೈಸ್ಕೊಳ್ಳ ಹಾಗೆ ಮಾಡ್ಬೇಕು ನೋಡಮ್ಮ, ಆಗ ನನಗೆ ಅಮೃತ ಕುಡಿದ್ರೆ ಸಂತೋಷ ಆಗುತ್ತೆ ನೋಡ. ಅಷ್ಟೇ ತಾನೆ ಮಾಡಿದ್ರೆ ಆಯ್ತು ಬಿಡು. ಹೇಗೋ ಹೇಗೋ ಅಂದ್ರೆ ಸುಮ್ಮನೆ ಹೇಳ್ಬಿಡಕ್ಕಾಗತ್ತಾ? ಕಟ್ ನೋಡ್ಬೇಕಪ್ಪ ಬೆಟ್ಟಿಂಗ್ಸ್. ಆಯ್ತಪ್ಪ. ಹೇಗೋ ಹೇಗೂ ಮಾಡ್ತೀಯ? ಅವನ ಕೈ ನೋಡು. ಇನ್ನೊಂದ್ಸಲ ಹೇಳಿ. ಬೆಳಗಿನ ವಂದನೆಗಳು. ಆ ದಿನ ಹೀಗೆ ಅಭ್ಯಾಸ ಮಾಡ್ತಾ ಇರ್ಬೇಕು. ನೋಡಿದೆ, ಅದೇನ್ ಪ್ಲಾನ್ ಮಾಡ್ತೀಯ? ನನಗೊಂದು ಅರ್ಥ ಆಗ್ತಾ ಇಲ್ಲ, ಹೇಗೋ ಮಾಡ್ತೀಯ? ಅವೆಲ್ಲ ಹೇಳಲ್ಲಮ್ಮ, ಜಸ್ಟ್ ಪ್ರಾಕ್ಟಿಕಲ್ಸ್. ಹೇ ಚಂದ್ರು, ಕ್ಯಾನ್ ಐ ಹ್ಯಾವ್ ಎ ಸಿಗರೆಟ್? ನೀನ್ ಸಿಗರೆಟ್ ಕೊಡಮ್ಮ ಹೇಳ್ತೀನಿ. ಮ್ಯಾಚಸ್ ಪ್ಲೀಸ್. ಮ್ಯಾಚಸ್ ಬೇಡ. ಲೈಟ್ರ? ಏನು ಏನು ಸಿಗರೇಟ್? ಅದರಲ್ಲೇ ಇರೋದಮ್ಮ ವಿಷಯ. ನಾನು ನೋಡ್ದಾಗೆಲ್ಲ ಬೆಳಗಿನ ವಂದನೆಗಳು ಅನ್ಬೇಕು. ಆಯ್ತು ಸ್ವಾಮಿ. ಅಂತೂ ಇಂತೂ ಒಬ್ಬೊಬ್ರು ತಿದ್ದೋದೆ ಆಗೋಯ್ತು. ಕೆಲ್ಸನ ಸರ್? ವಂದನೆ. ಇಲ್ರಿ ಅಲ್ರಿ, ನೀವೇನು ಮನುಷ್ಯರು? ಅಲ್ರಿ, ನೀವು ಪಾಠ ಮಾಡೋದು ಯಾವ ವಿಷಯ? ಕಸ್ತೂರಿ ಕನ್ನಡ ಸರ್. ಮತ್ತೆ ಯಾಕ್ರಿ ಆಂಗ್ಲ ಭಾಷೆಯಲ್ಲಿ ವಂದನೆಗಳು ಅಂತೀರಾ? ಇಟ್ಸ್ ಓನ್ಲಿ ಎ ಪ್ರಾಕ್ಟೀಸ್. ಅದು ನೀವು ಮಾಡ್ಕೊಂಡ ಹಾಗೆ ಹುಡುಗರನ್ನ ತಿದ್ದೋದಿರ್ಲಿ, ನಿಮ್ಮನ್ನು ತಿದ್ಬೇಕಲ್ರಿ. ಎಲ್ಲಿ ಹೇಳಿ? ಬೆಳಗಿನ ವಂದನೆಗಳು. ಬರ್ತೀವಿ. ಅಂತೂ ಪ್ರಾಂಶುಪಾಲರನ್ನ ತಿದ್ಬಿಟ್ರೆ ನನ್ನ ಜನ್ಮ ಸಾರ್ಥಕ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ವಂದನೆಗಳು. ಗುಡ್ ಮಾರ್ನಿಂಗ್. ವಂದನೆಗಳು ಸ್ವಾಮಿ. ವಂದನೆಗಳು ಸ್ವಾಮಿ. ಕನ್ನಡದಲ್ಲಿ ಕೇಳೋಕೆ ಅಷ್ಟೊಂದು ಇಂಪಾಗಿದೆಯಾ? ನಿಮ್ಗೆ ಇಂಗ್ಲಿಷ್ ವ್ಯಾಮೋಹ ಅನ್ಕೊಂಡಿದ್ದೆ. ಹೇಳ,
ವಂದನೆಗಳು. ನನ್ನ ಯೋಗ್ಯತೆ ಜೊತೆಗೆ ಇವತ್ತಿವ್ರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ ಕನ್ನಡಕ್ಕೆ ಏನ್ ಬೆಲೆ ಇದೆ ಅಂತ. ನಮ್ಮ ಮಾತೃಭಾಷೆ ಉಪನ್ಯಾಸಕರಿಗೆ ನನ್ನ ಬೆಳಗಿನ ವಂದನೆಗಳು. ಸಂತೋಷ, ತುಂಬಾ ಸಂತೋಷ, ವಂದನೆಗಳು. ಕನ್ನಡದ ಬಗ್ಗೆ ನಿನಗಿರುವ ಕಾಳಜಿ ಅತೀವವಾದದ್ದು. ನಿನ್ನ ತಂದೆ ತಾಯಿಗಳು ನಿಜವಾಗಿಯೂ ಧನ್ಯರು. ಅವರಲ್ಲ ಸರ್, ನಾನು ಅಂತ ತಂದೆ ತಾಯಿ ಪಡೆದಿದ್ದಕ್ಕೆ. ಪ್ರಿನ್ಸಿಪಲ್ ಕರೀತಾ ನೋಡು, ನನ್ನ ಬಗ್ಗೆ, ನನ್ನ ಪಾಂಡಿತ್ಯದ ಬಗ್ಗೆ ಇವತ್ತು ಅವ್ರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ. ಇವತ್ತು ಒಳಗೆ ಹೋದ್ಮೇಲೆ ಅವರೇ ವಂದನೆಗಳು ಅನ್ಬೇಕು. ನೀನೇನ್ ಕೇಳಿದೆ? ಪ್ರಿನ್ಸಿಪಾಲ್ ಕೇಳಿ ಬಯಸ್ಬೇಕು ಅಂತ. ಬಾ ಹೋಗೋಣ, ಬನ್ನಿ, ಮಜಾ ನೋಡಿ. ವಂದನೆಗಳು ಸ್ವಾಮಿ. ಏನ್ರಿ ನಿಮ್ಮ ಕನ್ನಡ ಅಭಿಮಾನ? ಅದ ಹಾಗಿರಲಿ, ಕಾಲೇಜ್ ಅಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಬೇಡವೇನ್ರಿ? ಕೈಯಲ್ಲ ಸಿಗರೇಟ್ ಹಿಡ್ಕೊಂಡು ಕಾರಿಡಾರ್ನಲ್ಲಿ ಕ್ಷಮಿಸಿ ಸ್ವಾಮಿ, ನಾನು ಧೂಮಪಾನ ಮಾಡಲ್ಲ. ಸರ, ನಾನೇನು ಹುಚ್ಚಿಡಿದೇನ್ರಿ ನಿಮ್ಮನ್ನ ಸುಮ್ ಸುಮ್ಮನೆ ಕರೆಸೋದಕ್ಕೆ? ನೀವು ಬೆಳಗಿನ ವಂದನೆಗಳು ಅಂತ ಹೇಳುವಾಗ ನಿಮ್ಮ ಕೈಯಲ್ಲ ಸಿಗರೇಟ್ ಹಿಡ್ಕೊಂಡಿದ್ದೋಡೆ ನಿಮ್ಮನ್ನ ಕರೆಸಿದಿಲ್ಲಿಗೆ. ಇಲ್ಲಿ ನೋಡಿ, ಇನ್ನ ಮೇಲೆ ನೀವು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಈ ರೀತಿ ನಡ್ಕೊಂಡ್ರೆ ನಾನ್ ನಿಮ್ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕಾಗುತ್ತೆ. ಬಿ ಕೇರ್ಫುಲ್, ಯು ಮೇ ಗೋ ನೌ. ಸ್ವಾಮಿ ವಂದನೆಗಳು. ಸರ್ ಬೆಳಗಿನ ವಂದನೆಗಳು. ಗುಡ್ ಮಾರ್ನಿಂಗ್. ಗರ್ಲ್, ನಾಡದ್ದು ಶಿರಾಡಿನಲ್ಲಿ ನಡೆಯೋ ಬ್ಯಾಸ್ಕೆಟ್ ಬಾಲ್ ಕಾಂಪಿಟೇಷನ್ಗೆ ಟೀಮ್ ಸೆಲೆಕ್ಟ್ ಮಾಡ್ಬೇಕು ಅಂತ ನಿಮ್ಮನ್ನೆಲ್ಲ ಅಲ್ಲಿ ಕರೆದಿದ್ದೀನಿ. ನೀವೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮ ಕಾಲೇಜ್ಗೆ ಒಳ್ಳೆ ಹೆಸರು ತರಬೇಕು. ಅಂಡರ್ಸ್ಟ್ಯಾಂಡ್? ಯೆಸ್ ಸರ್. ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಮ್ಮ. ಈಗ ನೀನ್ ಬೆಂಡ್ ಆಗಿ ನಿಂತ್ಕೊಂಡ್ರೆ ಯಾರು ನಿನ್ನ ಸ್ಪೋರ್ಟ್ಸ್ ಮ್ಯಾನ್ ಅಂತಾರ? ಪಾಲು ಯಾರ ಕೈಗೂ ಸಿಗ್ದಾಗ ಆಟಾಡಿಸ್ಬೇಕು. ಅಂದ್ರೆ ನೀನು ಸ್ಟಿಫ್ ಆಗಿರ್ಬೇಕು. ಅಂಡರ್ಸ್ಟ್ಯಾಂಡ್? ಗುಡ್. ಮ್ಯಾಚ್ ನಲ್ಲಿ ತೀರಾ ಇರ್ಕೊಡ್ದು. ಐಟು ಅಂದ್ರೆ ಹಿಂಗಿರ್ಬೇಕು. ಏಳು ಮಾಡಿಸ್ತಾಗಿದೆ. ಎಗರದೇನೆ ಬಾಲು ಬುಟ್ಟಿ ಸರ್ಕೊಂಡ್ಬಿಡುತ್ತೆ. ಆಹಾ ಚಪಲಾನಂದ, ಮೈ ಮುಟ್ಟದೆ ಮಾತಾಡ್ಸಕ್ಕೆ ಆಗಲ್ಲ ಈ ದಡಿಯನಿಗೆ. ಓಕೆ ಓಕೆ. ಸೊ ನಾಳೆ ಬೆಳಿಗ್ಗೆ 7 ಗಂಟೆಗೆ ಎಲ್ಲರೂ ಇಲ್ಲೇ ಅಸೆಂಬ್ಲ್ ಆಗ್ಬಿಡ್ಬೇಕು. ಈ ಸಲ ಶೀಲ್ ನಾವೇ ಗೆಲ್ಬೇಕು. ಅಂಡರ್ಸ್ಟ್ಯಾಂಡ್? ಯೆಸ್ ಸರ್. ಲೋ, ಬರೀ ಹುಡುಗಿರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲೋ. ಮತ್ತೆ ಹುಡುಗಿರ ಮ್ಯಾಚ್ಗೆ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ? ಅವ್ರು ಬರೋದು ಇನ್ನು 3-4 ದಿನ ಆಗುತ್ತಲ್ವ? ಅಷ್ಟೇ ತಾನೆ, ಮತ್ ವಾಪಸ್ ಬರ್ತಾರಲ್ಲ ಬಿಡು. ನೀನು ಪ್ರೇಮನ್ ಬಿಟ್ಟಿರ್ತೀಯ? ನಾನೆಲ್ಲಿರ್ತೀನೋ? ಪ್ರೀತಿ ಪ್ರೇಮ ಯಾವಾಗ್ಲೂ ಹೃದಯದಲ್ಲಿ ಭದ್ರವಾಗಿರುತ್ತೆ. ನನ್ ದುಃಖ ನನ್ಗೆ, ನೀನ್ ಇನ್ನೇನು ಹೇಳ್ತೀಯ? ಯಾಕೋ ಹೀಗ ಆಡ್ತೀಯ, ಒಳ್ಳೆ ಕಪ್ಪೆನ್ ತಕ್ಕಡಿಗೆ ಹಾಕ್ತಾಗೆ. ಏನಾದ್ರು ಪ್ಲಾನ್ ಮಾಡು, ನಾವು ಅವ್ರ ಜೊತೆ ಹೊರಟು ಬಿಡೋಣ. ಪ್ಲಾನಾ? ಬಾ. ಗರ್ಲ್, ನಾವ್ ಮನೆಯಿಂದ ಹೊರಗಡೆ ಬಂದಿದ್ದೀವಿ, ನಮ್ ಇಷ್ಟ ಬಂದಾಗ ನಾವಿರ್ಬಹುದು ಅಂತ ನೀವ್ ಅನ್ಕೊಂಡಿರ್ಬಹುದು. ಬಟ್ ನಾವು ಆಗಾಕೊಡ್ದು, ಯಾರು ನನ್ ಪರ್ಮಿಷನ್ ಇಲ್ಲದೆ ರೂಮ್ ನಿಂದ ಹೊರಗಡೆ ಬರ್ಕೊಡುದು. ಚಂದ್ರನ್ ಮುಖಾನ ನೋಡ್ಕೊಡುದು. ಹಾಗೇನಾದ್ರು ನೀವು ನೋಡ್ಲೇಬೇಕು ಅಂತಿದ್ರೆ ನಾನೇ ಬಂದು ನನ್ನ ಈ ಮಾಡೆಲ್ ಫೇಸ್ ನ ತೋರಿಸ್ತೀನಿ. ಅಂಡರ್ಸ್ಟ್ಯಾಂಡ್? ರಾತ್ರಿ ಹೊತ್ತು ಯಾರು ಒಂಟಿಯಾಗಿ ತಿರ್ಗಾಡ್ಕೂಡ್ದು ಅಂದೆ. ಅಂಡರ್ಸ್ಟ್ಯಾಂಡ್? ಯೆಸ್ ಸರ್. ಎಲ್ಲ ನಿಮ್ ನಿಮ್ ರೂಮ್ಗಳಿಗೆ ಹೋಗಿ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಆಯ್ತು, ಇನ್ ಇಪ್ಪತ್ತು ನಿಮಿಷದಲ್ಲಿ ಡೈನಿಂಗ್ ಹಾಲ್ಗೆ ಬರ್ಬೇಕು. ಅಂಡರ್ಸ್ಟ್ಯಾಂಡ್? ಯೆಸ್ ಸರ್.
ಮೇಟಿ ಮೈ ಫಾದರ್ ಗಾನ್ ಸಿಟಿ ಟೋಲ್ಡ್ ದಿಸ್ ಬ್ಯೂಟಿ ಟು ಲುಕ್ ಅಟ್ ಯು ನಾಟಿ ಲುಕ್ ಮೀ ಅಂದ್ರೆ ಅದನ್ನ ಕನ್ನಡದಲ್ಲಿ ಭಾಷಾಂತರ ಮಾಡಿದ್ರೆ ನಾನು ನೋಡ್ಕೋ ಅಂತ ಯು ಆರ್ ಸ್ವೀಟ್ ನೇಮ್ ರಾಜ್ ಡಿಸೋಜಾ ಬೆಲ್ಡೋನಾ ಫ್ಲಾಸ್ಟರ್ ಸ್ವಲ್ಪ ಉದ್ದ ಆದ್ರೂ ನೇಮು ಸ್ವೀಟ್ ಆಗಿದೆ ನೀನು ಟಿವಿಗೆಲ್ಲ ಒನ್ ನೋ ಟೂ ಸಿಸ್ಟರ್ ಹೆಸರು ಅರ್ಥ ಆಗದೆ ಇದ್ರು ಸ್ವೀಟ್ ಆಗಿದೆ ಹೌದು ನಿನ್ ತಂಗಿ ಆ ಕಡೆನೆ ತಿರ್ಕೊಂಡಿದ್ದಾಳೆ ಈ ಕಡೆ ತಿರುತ್ತಿಲ್ಲ ಯಾವಾಗ್ಲೂ ಹೇಗೇನೆ ಮುಂದೆ ನಡೆಯೋಲ್ಲ ಬಸ್ನಲ್ಲೇ ಬಂದಾಗ ಸ್ಟ್ರೇಟ್ ಆಗ್ಬಿಡ್ತಾಳೆ ಮತ್ತೆ ಫಾರ್ವರ್ಡ್ ಬೇಕಾದ್ರೆ ಗುಡ್ ಒಂಥರ ಹೊಸ ತರ ಇದೆ ಯುವರ್ ಲಾಂಗ್ ನೇಮ್ ಸಾರಿ really very sorry no sister filters vicky be sporty vaise ella namagoskara tane maadthirodu filter ನೋ ವರಿ ಫಿಲ್ಟರ್ ನೋ ವರಿ ನಾನು ಅವ್ರಿಬ್ರಿಗೂ ಸಮಾಧಾನ ಮಾಡ್ತೀನಿ ಮೊದ್ಲು ನಿನ್ ಸೆಟ್ಲ್ ಮಾಡ್ತೀನಿ ಆಮೇಲೆ ನಿಂದು ಫಿಲ್ಟರ್ ಓಕೆ ಹೆಣ್ಣುಡ್ಗಿ ವೇಷ ಹಾಕೊಂಡ್ ಬಂದಿದ್ದಕ್ಕೆ ಇಷ್ಟು ದುಡ್ಡು ಕೊಟ್ರಲ್ಲ ಇನ್ ಗಂಡಾಗ್ ಬಂದಿದ್ರೆ ಬಾ ಪ್ರೇಮ ಪಾಪ ನಿನ್ ಮೇಲೆ ಫುಟ್ನ ಬ್ಲಡ್ ತರ ಚೆಲ್ಲದ ಮೇಲೆ ನಮ್ ಡಿಸೋಜಾ ಡೈನಾಮಿಕ್ ಆಗಿಲ್ದೆ ಅನಿಮಿಕ್ ಆಗ್ಬಿಟ್ಟಿದ್ದಾಳೆ ಈಗ ನೀನ್ ಊಟ ಮಾಡದೆ ಇದ್ರೆ ತಾನು ಊಟ ಮಾಡಲ್ಲ ಅಂತ ಗವರ್ನರ್ ಸಿಗ್ನೇಚರ್ ಆಗಿರೋ ಗೆಜೆಟ್ ಆರ್ಡರ್ ತರ ತಾನು ಆರ್ಡರ್ ಪಾಸ್ ಮಾಡ್ಬಿಟ್ಟಿದ್ದಾಳೆ ಪ್ಲೀಸ್ ಊಟ ಮಾಡು ಸಾರಿ ಕೇಳು ಐ'ಮ್ ಸಾರಿ ಸರಿ ಸರಿ ಊಟ ಮಾಡಿಸ್ಲಾ ಸರಿ ಸರಿ ನೀವೇ ಮಾಡಿ ಥ್ಯಾಂಕ್ ಯು ಮಾಸ್ಟರ್ ಅಯ್ಯೋ ಇವಳು ಪ್ರಾಬ್ಲಮ್ ಸಾಲ್ವ್ ಮಾಡಾಯ್ತು ಇನ್ನ ವಿಕಿ ಡಿಸೋಜಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ರೆ ಇವತ್ ರಾತ್ರಿ ಅಯ್ಯೋ ಸರ್ ನೀವಿನ್ ಹೊರಡ್ಬಹುದು ಓಕೆ ಓಕೆ ಬರ ಯಾರು ಆ ಪಿಟಿ ಮಾಸ್ಟರ್ ನನ್ನ ಹಿಂದಿಂದನೇ ಬಿದ್ದಿದ್ದಾರೆ ನಿಂಗ್ ಲೈಫ್ ಕೊಡ್ತೀನಿ ಇವತ್ ರಾತ್ರಿ ನನ್ ಜೊತೆ ಮಲ್ಕೋಬಾ ಅಂತ ಕರಿತಾ ಇದ್ದಾರೆ ಅದಕ್ಕೆ ಹೆದರಿಕೆ ಆಗಿ ಇಲ್ಲೇ ಮಲ್ಕೊಳ್ಳೋಣ ಅಂತ ಬಂದೆ ಹೇಳಾಯ್ತಲ್ಲ ಇನ್ನು ಹೊರಡು ಚೇಚೆ ನೀನು ಒಂದ್ ಹೆಣ್ಣು ನಾನು ಒಂದ್ ಹೆಣ್ಣು ನನ್ ಕಷ್ಟ ನಿನ್ಗೆ ಅಷ್ಟು ಗೊತ್ತಾಗೋದಿಲ್ವಾ ನಾನು ಹೊರಗಡೆ ಹೋದ್ರೆ ಆ ಪಿಟಿ ಮಾಸ್ಟರ್ ನನ್ನ ಅದಕ್ಕೆ ನಾನೇನ್ ಮಾಡ್ಬೇಕೀಗ ನಮ್ಮ ಅಕ್ಕ ನಿನ್ ಫ್ರೆಂಡು ಆ ಕಡೆ ರೂಮ್ ಅಲ್ಲಿ ಹಾಯಾಗಿ ಮಲಗಿದ್ದಾರೆ ಸರಿ ಮಲ್ಕೋಬಾ ಏಯ್ ಇಲ್ಲಿ ಯಾಕೆ ಬಂದೆ ಅಲ್ಲಿ ಮೇಲ್ಕೋ ಹೋಗು ನಾನಾ ಬೇಡ ನಾನು ಅಲ್ಲೇ ಹೋಗ್ಬಲ್ತೀನಿ
ಕಾಲಿಗೆ ಹತ್ತಿದೆ ಅಂದ್ರೆ ನಿಮ್ಮನ್ನ ಯಾರೋ ಜ್ಞಾಪಿಸ್ಕೋತಿರ್ಬೇಕು. ಅದೆಲ್ಲ ಏನು ಇಲ್ಲ. ಆಹ, ಮನಸ್ಸಿನಲ್ಲಿರೋದು ಮುಖ ಅನ್ನೋ ಕನ್ನಡಿಯಲ್ಲಿ ಕಾಣುತ್ತೆ ಅಂದ ಹಾಗೆ ನಿಮ್ಮನ್ನ ನಿಮ್ ಹುಡುಗ ಜ್ಞಾಪಿಸ್ಕೋತಾ ಇರ್ಬೇಕು. ಏನ್ ಪ್ರಯೋಜನ ಈ ಹಾಳಾದ ಪೇಟೆ ಇಲ್ಲಿಗೆ ನನ್ ಕರ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ನಾನವ್ರ ಜೊತೆ ಜಾಲಿಯಾಗಿರ್ಬೋದಾಗಿತ್ತು. ಈಗೇನಾಯ್ತು, ನನ್ನನ್ನೇ ನಿಮ್ಮ ಅಂದ್ಕೊಂಡಿರ್ಬೋದಲ್ಲ. ಅದೇ ಹೇಗಾಗತ್ತೆ? ಆಗೋದೇ ಇಲ್ಲ ಅಂದ್ರೆ ಆಗೋದೇ ಇಲ್ಲಪ್ಪ. ಸಪೋಸ್ ಅವನಿಗೆ ಬಂದ ಅನ್ಕೊಳ್ಳಿ, ಏನ್ ಮಾಡ್ತೀರಾ? ಅವ್ರೇನಾದ್ರೂ ಬಂದ್ರೆ, ಅವ್ರೇನಾದ್ರೂ ಬಂದಿದ್ರೆ ಇಲ್ಲೇ ಅವ್ರನ್ನ ರಾಜ್ ಬೆಳ್ಳಿ ಚುಕ್ಕಿ ಕದ್ದು ಕದ್ದು ನಮ್ಮ ನೋಡಿದೆ, ನೀ ತುಂಟಿ ತುಂಟಿ ಕಳ್ಳಿ ಕಳ್ಳಿ ಮಳ್ಳಿ ಎಂದಿದೆ. ಈ ಬಿಂಕ ಬಿನ್ನಾಣ ಕಳೆದಂತ ಶಿಲ್ಪಿ ಜಾಣ, ನೀ ನನ್ನ ಪಂಚ ಪ್ರಾಣ ಹೊಡೆಯುವೆ ಕಣ್ಣ ಬಾಣ, ಹೀಗೆಂದು ಹೇಳಿದೆ ಹಾಡಿ. Do-d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 o
ಏನ್ರಮ್ಮ ನಿಮ್ದು? ಹೋಗಿ ಏನ್ ಮಾಡ್ಲಿ ಈಗ? ಎಲ್ಲಮ್ಮ ಅಲ್ಲಿ ಅವ್ರನ್ನೇ ಕರ್ಕೊಂಡು ಆಡ್ಸ್ಬಿಡೋಣ ಸರ್. ಓಕೆ ಓಕೆ, ಗುಡ್ ಐಡಿಯಾ, ಕಮ್ ಆನ್. ದಿಸ್ ವಾಸ್ ಅ ಸಿಸ್ಟರ್. ಅದು ಅದು ನಮ್ಮಿಬ್ರು ಸ್ಟೂಡೆಂಟ್ಸ್ಗೆ ಹೇಳ ಹೇಳ್ಬಿಡ್ಲ. ಮ್ಯಾಚ್ ಆಡದೆ ವಾಪಸ್ ಹೋದ್ರೆ ಆಡ್ಕೊಳ್ಳೋರ್ ಬಾಯಿಗೆ ಸ್ವೀಟ್ ಬೀಡ ಕೊಟ್ಟಾಗುತ್ತೆ, ಅದಕ್ಕೆ ನೀವಿಬ್ರು. ನನ್ಗೋಸ್ಕರ ಆಡ್ತೀರಾ? ಮೇಡಮ್ ಎಲ್ರು ಇದಾರ? ನಮ್ ಗೆಲುವು ಕಾರಣರಾದ ಆ ಡಿಸೋದ ಫಿಲ್ಟರ್ ಸಿಸ್ಟರ್ಸ್ ಗೆ ಒಂದ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತೀನಿ. ಪ್ರೇಮ ಮಾತು ಕೇಳು ಚಿನ್ನ, ಜೊತೆಲೇ ಹೋಗೋಣ. ಜೊತೆಲಿ ಹೋದ್ರೆ ಡೌಟ್ ಬರ್ತಿದ್ದ ಅಲ್ಲಿ ನಿನ್ಗೆ ಯಾಕೆ? ನೀವಿಲ್ಲಿ ಬರಕ್ಕೂ ಮುಂಚೆ ನಾವಲ್ಲಿ ಇರ್ಲಿಲ್ವಾ? ಹಾಗೆ ನೀವಲ್ಲಿ ಹೋಗಕ್ಕೂ ಮುಂಚೆ ನಾವಲ್ಲಿ ಇರ್ತೀವಿ, ಸರಿನಾ? ಓಕೆ. ನೀನಾ ಸರ್ ಇದು? ವೇರ್ ಇಸ್ ದಟ್ ಫಿಲ್ಟರ್? ಬರ ಎಲ್ಲಿ ಇನ್ಯಾಕಯ್ಯ ಇದು ತೆಗ್ದಾಕು. ಸಾರಿ ಸಾರಿ ಸರ್. ಇವರಿಬ್ಬರ ಮೇಲೆ ಇಟ್ಟಿರೋ ಪ್ರೇಮ ನಮ್ಮನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡ್ತು, ಇಬ್ರು ಹುಡುಗರಿಗೆ ಬೇದಿ ಮಾತ್ರೆ ಕೊಟ್ಟು ಈ ಬಾಸ್ಕೆಟ್ ಬಾಲ್ ಟೂರ್ನಮೆಂಟ್ ಗೆಲ್ಲೋ ಹಾಗೆ ಮಾಡ್ತು. ನಿಮ್ಮಿಬ್ರು ಪ್ರೀತಿ ಪ್ರೇಮ ನೋಡ್ತಾ ಇದ್ರೆ ನನ್ಗೆ ತುಂಬಾ ಸಂತೋಷ ಆಗುತ್ತೆ, ಅದು ಶಾಶ್ವತವಾಗಿರ್ಲಿ. ಬಟ್ ನೀವಿಬ್ರು ನನ್ನ ಹತ್ರ ತಮಾಷೆ ಮಾಡಿದ್ರಿ, ಓಕೆ, ಇನ್ನೆಂದು ಇಂಥ ಹುಡುಗಾಟ ಆಡಕ್ ಹೋಗ್ಬೇಡಿ ನೀವು, ಅಂಡರ್ಸ್ಟ್ಯಾಂಡ್? ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ನನಗೂ ಒಂದು ಮದುವೆ ಆಗೋಣ ಅಂತ ಅನ್ಸುತ್ತೆ. ನೀವು ಬರ್ತಿದ್ದೀರ ತಾನೆ ನನ್ ಜೊತೆ? ಕಮಾನ್, ನಾನೇನ್ ಸುಮ್ನೆ ಕೇಳ್ತಾ ಇಲ್ಲ ನೋಡು. ನೀನ್ ಇದೇ ತರ ಸತಾಯಿಸಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಈ ವಿಷಯ ಏನಾದ್ರು ಅನ್ನೋ ಗೊತ್ತಾದ್ರೆ ಏನು ಏನೋ ಮಾಡ್ತೀಯಾ? ಬಾಯಿ ಮುಚ್ಕೊಂಡು ಹೋಗ್ತೀಯೋ ಇಲ್ಲ ಕಟ್ಟಿಟ್ಟು ಆಚಿ ತಳ್ಳೋ? ಅಯ್ಯೋ ಪಾಪ, ಶನಿ ಹೆಗ್ಲವ್ರದಾರಲ್ಲ ಹೀಗೆ ಆಡೋದು. ನೀನೇನ್ ಮಾಡ್ತೀಯ ಮಿಸ್ಟರ್ ರಾಜಶೇಖರ್? ಏನದೇ ಏನೋ ಮಾಡ್ತೀಯ? ಇನ್ಮೇಲೆ ನಿನ್ ಪಾಲಿಗೆ ನಾನೇ ಶನಿ. ನನ್ನ ಹೆಸರು ಕರೆಯೋ ಧೈರ್ಯ ಬರ್ತದೆ ನಿನ್ಗೆ? ನೀನ್ ನನ್ ಮೇಲೆ ಕೈ ಮಾಡ್ತೀಯಾ? ನೋಡ್ತಾ ಇರು, ನೋಡ್ತಾ ಇರು ಏನಾಗುತ್ತೆ ಅಂತ. ಅವನ್ ಮೊದ್ಲೇ ಕೋಪಿಷ್ಟ, ಏನ್ ಮಾಡ್ತಾನೋ ಏನೋ. ಏನ್ ಮಾಡ್ತಾನೆ, ಪ್ರಾಣ ತೆಗಿಬಹುದು, ತೆಗೀಲಿ ಬಿಡು, ನಾಳೆ ಹೋಗೋ ಪ್ರಾಣ ಇವತ್ತೇ ಹೋಗ್ಲಿ. ಡ್ಯಾಡಿ ಚಿಕ್ಕಪ್ಪ ಯಾಕೆ ಹಾಗೊಟ್ಟಾದ್ರು? ಯಾಕೆಂದ್ರೆ ಅವನ್ ತಲೆ ಕೆಟ್ಟಿದ್ರೆ ಹೋದ, ನೀನೇನ್ ತಲೆ ಕೆಡಿಸ್ಕೊಬೇಡ, ನಾಳೆ ನಿನ್ ಎಂಗೇಜ್ಮೆಂಟ್ ಆಗ್ಲಿ, ಆಮೇಲೆ ನಾನೇನು ಅಂತ ತೋರಿಸ್ತೀನಿ. ಡ್ಯಾಡಿ ನನ್ ಎಂಗೇಜ್ಮೆಂಟ? ಹೌದು, ಯಾಕೆ? ಈಗ್ಲೇ ಮದ್ವೆ ಬೇಡ ಡ್ಯಾಡಿ. ನೋಡು ಮಕ್ಕಳಿಗೆ ಯಾವ್ಯಾವ ವಯಸ್ಸಿನಲ್ಲಿ ಏನೇನ್ ಮಾಡ್ಬೇಕು ಅಂತ ತಂದೆಯಾಗಿರೋ ನನಗೆ ಚೆನ್ನಾಗ್ ಗೊತ್ತು. ಅದ ಹಾಗಲ್ಲ ಡ್ಯಾಡಿ. ನೀನೇನು ಹೇಳ್ಬೇಕಾಗಿಲ್ಲ, ನನ್ ಫ್ರೆಂಡಿಗೆ ನಾನು ಮಾತು ಕೊಟ್ಟಿದ್ದೀನಿ.
ನಾಳೆ ನಿನ್ ಎಂಗೇಜ್ಮೆಂಟ್ ನಡೆದೇ ನಡೆಯುತ್ತೆ. ನಾಳೆಗೆ ಒಡವೆ ವಸ್ತ್ರ ಏನೇನ್ ಬೇಕು ಎಲ್ಲ ಸಂಜೆನೆ ತಂದ್ಬಿಡು. ಆ ನಾನು ಆಮೇಲೆ ಬರ್ತೀನಿ. ಅಮ್ಮ ನೀನ್ ಹೋಗ್ ರೆಸ್ಟ್ ತಗೋ, ನಾ ಕಾಫಿ ತಗೊಂಬರ್ತೀನಿ. ಹೋಗಮ್ಮ. ಅನು ತಗೊಮ್ಮ ಕಾಫಿ. ನಂಗೇನು ಬೇಡ, ನಾನು ಕೇಳಿದೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡುವಂತದ್ದು ಏನಿತ್ತು ಹೇಳಮ್ಮ. ಅಮ್ಮ ನೀನಾದ್ರೂ ಹೇಳಮ್ಮ ಡ್ಯಾಡಿಗೆ. ನೋಡಮ್ಮ ಈಗ ನಾನು ಏನ್ ಹೇಳಿದ್ರು ಅವ್ರು ಕೇಳೋ ಸ್ಥಿತಿಲಿಲ್ಲಮ್ಮ. ಅವ್ರ ತಮ್ಮನಿಂದ ಈಗಾಗ್ಲೇ ಅವ್ರು ತುಂಬಾ ಕೋಪದಲ್ಲಿದ್ದಾರೆ. ಈಗ ಅವ್ರು ಹೇಳ್ದ ಕೇಳೋದೇ ಒಳ್ಳೇದಮ್ಮ. ಮೊದ್ಲು ಕಾಫಿ ಕುಡಿ. ಕುಡಿಯಮ್ಮ. ಯಾರಿಗೆ ಅಂತ ಹೇಳಿ ಎಲ್ಲೊಳ್ಳೇದಾಗತ್ತೆ. ಮಕ್ಕಳು ಬೆಳೆದ ತಕ್ಷಣ ಮದುವೆ ಮಾಡಿಬಿಟ್ರೆ ದೊಡ್ಡವರು ತಮ್ಮ ಜವಾಬ್ದಾರಿ ಮುಗಿದೋಯ್ತು ಅನ್ಕೊಂಡ್ಬಿಡ್ತಾರೆ. ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರನ್ನೂ ಒಂದ್ ಮಾತು ಕೇಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದೇ ಅಲ್ವಲ್ಲ. ಈಗೇನು ಮಾಡೋದು, ಅವಳ ಎಂಗೇಜ್ಮೆಂಟ್ ಆಗೋಗತ್ತಾ? ಹಾಗೇನಾದ್ರೂ ಆದ್ರೆ ಖಂಡಿತ ನಾನು ಬದುಕಿರಲ್ಲ ರಜಾ. ವೆರಿ ಗುಡ್, ಚೆನ್ನಾಗಿ ಹೇಳಿದೆ. ಒಳ್ಳೆ ಹೇಳಿತರ. ನೀನ್ ಹೀಗೇಳು, ಅವಳು ನನ್ನ ಪ್ರಾಣ ಕಳ್ಕೊತೀನಿ ಅಂತ ಹೇಳ್ತಾಳೆ, ಆಮೇಲೆ ನಮಗೇನಿದೆ ಕೆಲಸ? ಲವ್ ಅಂದ್ಮೇಲೆ ಇವೆಲ್ಲ ಕಾಮನ್, ಬರುತ್ತೆ ಹೋಗುತ್ತೆ. ಅದನ್ನೆಲ್ಲ ಫೇಸ್ ಮಾಡೋದು ಬಿಟ್ಬಿಟ್ಟು ಪ್ರಾಣ ಕಳ್ಕೊತಾನಂತೆ ಪ್ರಾಣ. ಅನು ನಿಮ್ ತಂದೆ ಹತ್ರ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಡ್ಬೇಕಾಗಿತ್ತು. ಅವ್ರ ಹತ್ರನ ನನ್ನ ಕೇಳ್ದೇನೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ. ಇನ್ನು ನಾನು ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ನನ್ನ ಸುಮ್ಮನೆ ಬಿಡ್ತಿದ್ರ? ಇಲ್ಲ, ನನ್ನನ್ನ ಕೂಡಿ ಬೇಗ ಹಾಕ್ತಾ ಇದ್ರು. ಇವತ್ತು ನಿಮ್ಮನ್ನ ಯಾರನ್ನು ಮೀಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಹಾಗಾದ್ರೆ ನಾನೇ ನಿಮ್ಮ ಮನೆಗೆ ಬಂದು ಹೇಳ? ಅವ್ಳು ಹೇಳಿದ್ರು ಒಂದೇ, ನೀನ್ ಹೇಳಿದ್ರು ಒಂದೇ. ಅದೆಲ್ಲ ಬೇಡ, ಪ್ರಾಬ್ಲಮ್ನ ಈಜಿಯಾಗಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಹೇಗೆ ಅಂತ ಬೇಗ ಹೇಳು. ಹೌದು ಹೌದು, ಕೇಳಿದ ತಕ್ಷಣ ಹೇಳಕ್ ಇದೇನ್ ಕಂಪ್ಯೂಟರ್ ಬ್ರೈನ್? ಸ್ವಲ್ಪ ಯೋಚನೆ ಮಾಡ್ಬೇಕಪ್ಪ. ಯಾವಾಗ್ಲೂ ಚಾಲೆಂಜ್ ಮಾಡಿ ಬೆಟ್ಸ್ ಗೆಲ್ಲೋದ್ರಲ್ಲಿ ಫಸ್ಟ್. ಈಗ ಇದನ್ನ ಚಾಲೆಂಜ್ ಆಗಿ ತಗೊಂಡು ಇವರಿಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ಬೇಡ ಪ್ರೇಮ, ನನ್ನ ಹತ್ರ ಚಾಲೆಂಜ್ ಕಟ್ಬೇಡ. ನಾನ್ ಮನಸ್ಸು ಮಾಡಿದ್ರೆ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಇವರಿಬ್ಬರು ಮದುವೆ ಆಗೋ ಹಾಗೆ ಮಾಡ್ತೀನಿ. ನೋಡೋಣ. ಅಷ್ಟ್ ಮಾಡು, ನೀ ಏನ್ ಬೇಕಾದ್ರೂ ಕೊಡ್ತೀನಿ. ಏನ್ ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀನಿ. ಹೌದಿ ರಾಜ್, ಏನ್ ಬೇಕಾದ್ರೂ ಕೊಡ್ತೀವಿ. ಹೌದಾ? ನಿಮ್ಮಿಬ್ಬರು ಮದುವೆ ಊಟ ಅಲ್ದೆ ನನಗೂ ಪ್ರೇಮನ್ ಸೆಪರೇಟ್ ಆಗಿ ಡಿನ್ನರ್ ಕೊಡ್ಬೇಕು. ಅದ್ರ ಜೊತೆಗೆ ನನ್ನ ಪ್ರೇಮನ ಹನಿಮೂನ್ ಖರ್ಚು. ರಾಜ್ ಅದೇನ್ ಪ್ಲಾನ್ ಹೇಳು. ವೈಟ್ ಅಂಡ್ ಸಿ. ಯಾರು ಕಾಣ್ತಿಲ್ವಲ್ಲ, ಹಾರ್ನ್ ಮಾಡೋಣ. ಅಡ್ಬಿದ್ದೆ ಬುದ್ಧಿಯವ್ರ, ಅಡ್ಬಿದ್ದೆ ತಾಯಿಯವ್ರ. ನನ್ನ ಹೆಸರು ಮಾದ, ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ ಅಂದಂಗೆ ಈ ಮಾದ್ನಿಂದ ಏನಾಗ್ಬೇಕಾಗಿತ್ತು ಬುದ್ಧಿಯವ್ರ? ಮಿಸ್ಟರ್ ಮಾದ, ಒಂದು ರೂಮ್ ಸಿಗುತ್ತಾ? ರೂಮ ಸಿಕ್ಕಾಕಿಲ್ಲ ಅಂದ್ರೆ ನೀವು ಬೇಕಾದ್ರೆ ರೂಮ್ ಅಲ್ಲಿ ಇರ್ಬೋದು. ಒಂದೇ ಒಂದು ಎರಡು ಮೂರು ನಾಲ್ಕು ಇರೋದ್ ನಾಲ್ಕು ಜನ, ಒಂದ್ ರೂಮ್ ಹೆಂಗೆ ಬುದ್ಧಿಯವ್ರ? ಎರಡ್ ರೂಮ್ ತಗೊಳ್ಳಿ. ನಾವು ಹನಿಮೂನ್ಗೆ ಬಂದಿಲ್ಲ, ಕತ್ಲಾಗಿ ದಾರಿ ತಪ್ಪಿದೀವಿ. ಅದಕ್ಕೆ ಹಂಗ ಇಲ್ಲಿ ಬರೋರ್ನ ಜೋಡಿ ಆಗಿ ನೋಡಿ ನಾನ್ ಮೋಡಿ ಆಗಿ ಒಬ್ಬನೇ ಖಾರ ಮಸಾಲೆ ಎರಿತಾ ಇವ್ನಿ ಅಂದಂಗೆ ನಿಮ್ಗೆ ರೂಮ್ ಸಿಗ್ತದೆ. ಆದ್ರೆ ಏನ್ ಹೇಳಿ, ದಿನಕ್ ನೂರು ರೂಪಾಯಿ ಆಯ್ತದೆ. ಆಯ್ತು ಕೊಡ್ತೀವಿ, ಕೊಡಿ. ಮೊದಲ್ ರೂಮ್ ತೋರಿಸಿ, ಮುಸುಡಿ ನೋಡು. ಹೆಂಗ್ ಸಾರ ಇದ್ದೀರ ದೀಪಾಸಿರೋರು, ಎಲ್ಲ ನಾನೇ ನೋಡ್ಕೋಬೇಕು. ಬನ್ನಿ ಬದೇ ಬನ್ನಿ. ನೋಡಿದ್ರ ನಮ್ ಟಿವಿ ಹೆಂಗದೆ? ತುಂಬಾ ಚೆನ್ನಾಗಿದೆ. ಜಪತ್ ಕಟ್ಟೆ, ಅರಳಿ ಕಟ್ಟೆ ಎಲ್ಲ ಇಲ್ಲೇ.
ನಿಮ್ ರೂಮ್ ತಾನೇ ಬೇಕು, ಒಳ್ಳೆ ಫೈವ್ ಸ್ಟಾರ್ ಅಲ್ಲಿ ಇದ್ದಂಗೆ ಮಿಠಾಯಿ ತರ ರೂಮ್ ಕೊಡ್ತೀನಿ, ಬನ್ನಿ ಬದ್ದೆ ಬನ್ನಿ. ಹಾ ಬನ್ನಿ ಬದ್ದೆ ಬನ್ನಿ ಬನ್ನಿ. ಅಂದಂಗೆ ನೋಡಿ ಬದ್ದೆ, ಇದೆ ನಿಮ್ ರೂಮು. ಓ ತುಂಬಾ ಚೆನ್ನಾಗಿದೆ. ಜೋಡಿ ಆಗ್ಲಿ ಸೆಟಪ್ ಆಗ್ಲಿ ರೂಮ್ ಮಾತ್ರ ಇಲ್ಲ ಅನ್ನೋಕಿಲ್ಲ ಕಣ್ ಬದ್ದೆ. ಅದಕ್ಕೆ ಹೇಳೋದು, ನನ್ನ ಹೆಸರು ಮಾದ, ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ ಅಂತ. ಏನ ಅಂದಂಗೆ ಎಷ್ಟ್ರ ಗಡಂಗು. ಓ ಅದ ತಗಳಪ್ಪ ಬರ್ಲಾ ಬುದೇ, ಮೊದಲು ಹೊರಡು. ಆ ಬುದೇ ಒಂದ್ ಕೆಲ್ಸ ಮಾಡಿ, ಅಂದಂಗೆ ನಿಮ್ಗೇನಾದ್ರು ಬೇಕಾದ್ರೆ ಇಲ್ಲಿಂದಾನೆ ಒಂದ್ ಮಿಠಾಯಿ ತರ ಅವಾಜ್ ಹಾಕಿ ಬುದ್ದೆ, ದಿಢೀರ್ ಬಂದ್ಬಿಡ್ತೀರಿ. ಅಂದಂಗೆ ಒಬ್ನೆ ಖಾರ ಮಸಾಲೆ ಅರಿತಾವ್ನಿ, ನಿಮ್ಗೂ ಸೇರ್ ಸರಿಲ್ಲ ಅರೀರಿ. ಆದ್ರೆ ಇಷ್ಟೊತ್ತು ನಮ್ ತಲೆ ಅರ್ದಲ್ಲ, ಆ ರೀತಿ ಅರಿಬೇಡಿ ಖಾರವಾಗಿ. ಸರಿ ನೀವ್ ಇಲ್ಲಿಂದ ಹೊರಡಿ. ರಾಜ್ ಏನೋ ಹೇಳ್ತೀನಿ ಅಂತ ನಮ್ಮ ನಿಲ್ಲಿ ಕರ್ಕೊಂಡ್ ಬಂದಿಲ್ಲ ಯಾಕೆ? ಹೌದು ಯಾಕೋ, ನಾನ್ ಆಗ್ಲೇ ಹೇಳಿದ್ದಲ್ಲ ನೋ ಪ್ಲಾನ್ಸ್ ಓನ್ಲಿ ಪ್ರಾಕ್ಟಿಕಲ್ಸ್ ಅಂತ. ಎಲ್ಲ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿದೀನಿ. ಇಷ್ಟೊತ್ತಿಗೆ ನಿಮ್ ಮನೇಲಿ ನೀನ್ ಬಂದಿಲ್ಲ ಅಂತ ಬೋನನ್ ಹಾಕಿದ್ ಹುಲಿ ತರ ವಿಲಿ 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 ಅಂತ ಒದ್ದಾಡ್ತಿರ್ತಾರೆ. ಹಲೋ, ಏನೇ ಕಂಪ್ಲೇಂಟ್ಸ್ ಇದ್ರು ಸ್ಟೇಷನ್ ಬಂದು ಬರ್ಕೊಡಿ. ಅಲ್ಲಿಗೆ ಬರ್ಬೇಕಾ? ಆಯ್ತು ಬರ್ತೀನಿ. ಓಕೆ. ಈಗೇನ್ ಮಾಡ್ತಿರ್ಬೋದು? ಈಗೇನ್ ಮಾಡ್ತಿರ್ಬೋದು ಅಂದ್ರೆ, ನಾವ್ ಇಲ್ಲಿದ್ದೀವಿ, ನೀನ್ ಮನೆಗೆ ಹೋಗಲ್ಲ, ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್. ಆಮೇಲೆ ನೀನ್ ಮನೆಗೆ ಹೋದ್ಮೇಲೆ ಎಂಗೇಜ್ಮೆಂಟ್ ದಿಸನೆ ಹುಡುಗಿ ಓಡೋದ್ಲು ಅಂತ ಈಗ ನೀನ್ ಒಪ್ಪಿರೋ ಗಂಡು ಅಲ್ದೆ ಬೇರೆ ಯಾರು ವಿಷಯ ಗೊತ್ತಿರೋ ನಿನ್ ಮದುವೆ ಮಾಡ್ಕೊಳಕ್ ಒಪ್ಪೋದಿಲ್ಲ. ಇರಪ್ಪ ಇನ್ನು ಇದೆ, ಆಮೇಲೆ ನಿಮ್ ತಂದೆ ಸೋತು ನೋಡಮ್ಮ, ನೀ ಯಾರು ನಮ್ಮ ಇಷ್ಟಪಟ್ಟಿದ್ಯಾ ಅವ್ರಿಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಪ್ರೇಮ್ ಅಂಡ್ ಬೆಟ್ಟಿಂಗ್ಸ್ ಪ್ರಕಾರ ನಿನಗೂ ವಿಕ್ಕಿಗೂ ಮದುವೆ, ಆಮೇಲೆ ನನಗೂ ಪ್ರೇಮನ್ಗೂ. ಸೂಪರ್. ಕರಡಿ ನನ್ ಮಗ, ಯಾವ ಹೋಟೆಲ್ ಬರ್ಬೇಕು ಅಂತ ಗೊತ್ತಿಲ್ಲ? ನೋಡ್ಲಿಲ್ಲ ಮಾದ, ಮಾಡಲ್ಲ ಭೇದ. ಊಟ ರೆಡಿ ಆಗೈತೆ ಅಂತ ಹೇಳಕ್ ಬಂದಿವ್ನಿ ಕಣ್ಬುದ್ದಿ. ಬಿಸಿ ಬಿಸಿ ಆಗಿರುವಾಗ್ಲೇ ಊಟ ಮಾಡ್ಬಿಟ್ರೆ ಹೊಟ್ಟೆ ಒಳಗೆ ಇಳಿತಿದಂಗೆ ಮಿಠಾಯಿ ತರ ಕರಗೋಗ್ಬಿಡ್ತದೆ. ಆರೋದ ಮೇಲೆ ಜಪತ್ ಕಟ್ಟಕ್ ಸೇರ್ಕೊಂಡ್ಬಿಡ್ತದೆ ಕಣ್ಬುದ್ದಿ. ಪಾತ್ರಲ್ಲಿರೋ ಹುಂಜ ಆರೋದಕ್ಕಿಂತ ಮುಂಚಿತವಾಗಿ ಎಲ್ರು ಸೇರಿ ಕಪ್ಪಡಿಸ್ಕೊಳಕ್ ಬಿಡವ. ಬನ್ನಿ ಬುದ್ದೆ. ನೀನ್ ಹೇಳಿ ನಾವು ಬರ್ತೀವಿ, ಬರ್ಬೇಕಾದ್ರೆ ಬಾಗಲ್ ತಟ್ಬಿಟ್ ಬಾ. ಬನ್ನಿ, ನಮ್ ಪ್ಲಾನ್ ಸಕ್ಸಸ್ ಆಗ್ಲಿ ಅಂತ ಚೆನ್ನಾಗಿ ಊಟ ಮಾಡೋಣ. ಹೆಸರು ಅನುರಾಧ ಅಂತ, ವಯಸ್ಸು 18. ಓಹೋ, ಒಳಗ ವಯಸ್ಸೇ? ಸರಿ ಸರ್. ಯಾವತ್ತಿಂದ ಕಾಣೆ ಆಗಿದ್ದಾಳೆ? ಬೆಳಿಗ್ಗೆ ಕಾಲೇಜ್ಗೆ ಹೋದವಳು, ಮನೆಗೆ ಬರ್ಲೇ ಇಲ್ಲ. ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಸಂಬಂಧಿಕರ ಮನೆಯಲ್ಲಿ ವಿಚಾರಿಸಿದ್ರ? ಹಾ ಹಾ, ಎಲ್ಲ ಸಂಬಂಧಿಕರ ಮನೆ, ಅವಳ ಫ್ರೆಂಡ್ಸ್ ಮನೆ, ಎಲ್ಲ ವಿಚಾರಿಸಾಯ್ತು, ಎಲ್ಲ ನೋಡಾಯ್ತು, ಏನು ಅನುಕೂಲ ಆಗ್ಲಿಲ್ಲ. ಅದಂಗ ಅನುಕೂಲ ಆಯ್ತದೆ, ಅವಳೆಲ್ಲಾದ್ರೂ ಹೋಗಿದ್ರೆ ಸಿಗಕ್ಕೆ. ಸರಿ ಸರ್. ಡೋಂಟ್ ವರಿ ಸರ್, ನಾವು ಅವ್ರು ಸಿಕ್ಕಿದ್ರೆ ಬೆಂಡ ಬೆನ್ನೀರ್ ತೆಗೆದು ಬಿಡ್ತೀನಿ ಸರ್. ಸರಿ ಸರ್. ನಾವು ಎನ್ಕ್ವೈರಿ ಮಾಡ್ತೀವಿ ಸರ್. ಸರಿ ಸರ್. ಸರಿ, ಇಲ್ಲೊಂದು ಸೈನ್ ಹಾಕ್ಬಿಡಿ ಸರ್. ಹುಡುಗಿ ಹಾಗೆಲ್ಲ ಹೋಗೋಣಲ್ಲ, ಸಮಥಿಂಗ್ ಹ್ಯಾಸ್ ಗೋನ್ ರಾಂಗ್. ಅವಳ ಕ್ಲೋಸ್ ಫ್ರೆಂಡ್ಸ್ ಹೇಳಿದ್ರೆ ಗೊತ್ತಾಗುತ್ತೆ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಸೆಕೆಂಡ್ ಇಯರ್ ಯಾರು ತಗೊಂತ ಇದಾರೆ? ಸ್ವಾಮಿ ಅವ್ರು ತಗೋತಾ ಇದಾರೆ ಸರ್. ಹಾ ಹಾ, ಸ್ವಾಮಿ ಬನ್ನಿ ಹೋಗೋಣ. ಪ್ಲೀಸ್ ಸೈಲೆನ್ಸ್ ಸೈಲೆನ್ಸ್. ಅಕಾರ್ಡಿಂಗ್ ಟು ದ ಬುಕ್ಸ್ ಇವತ್ತು ನಾನು ನಿಮಗೆ ಲೆಸನ್ ತಗೊಳ್ತಾ ಇದ್ದೀನಿ. ಸೈಲೆನ್ಸ್. ಏನಾ? ನಮಸ್ಕಾರ ಸರ್. ನಮಸ್ಕಾರ. ಇವರು ಅನುರಾಧ ತಂದೆ. ನಮಸ್ಕಾರ. ನಮಸ್ಕಾರ. ನಿನ್ನೆಯಿಂದ ಇವ್ರ ಮಗಳು ಕಾಣ್ತಾ ಇಲ್ವಂತೆ. ಪೊಲೀಸ್ನವ್ರ ಜೊತೆ ಎನ್ಕ್ವೈರಿ ಮಾಡಕ್ ಬಂದಿದ್ದಾರೆ. ಅವ್ರ ಕ್ಲೋಸ್ ಫ್ರೆಂಡ್ಸ್ ಯಾರು ಅಂತ ನಿಮ್ಗೇನಾದ್ರು ಗೊತ್ತಾ? ನಾನು ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಅವ್ರ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಲ್ಲ. ಅವ್ರ ಜೊತೆ ತುಂಬಾ ಮೂವ್ ಮಾಡೋರು ಯಾರು ಅಂತ ನಿಮ್ಮಲ್ಲಿ ಯಾರಿಗಾದ್ರು ಗೊತ್ತಾ? ರೇಖಾ, ನೀನು ತಾನೇ ಮಾಡ ತುಂಬಾ ಕ್ಲೋಸ್. ಅವಳು ಯಾರಾದ್ರು ಬಾಯ್ ಫ್ರೆಂಡ್ಸ್ ಇದಾರಾ? ಇನ್ಯಾರು ಸರ್? ಆ ವಿಕ್ಕಿ, ಆ ರಾಜ. ಅವರಿಬ್ರು ಕ್ಲಾಸ್ಗೆ ಬಂದಿಲ್ವಾ? ಬಂದಿಲ್ಲ ಸರ್. ನೋಡಿ ಸರ್, ಅವ್ರೇ ಎಂಗೇಜ್ಮೆಂಟ್ ದಿನಾನೆ, ಅವಳು ಇಲ್ಲ, ಅವರು ಇಲ್ಲ. ಹಾಗಾದ್ರೆ ಅವರೇ ಸರ್, ಅವರೇ. ಬನ್ನಿ ಸರ್. ನೋಡಿ ಸರ್, ಇವ್ರೇ ಆ ಹುಡುಗ ಹೇಳಿದ ರಾಜ್ ಮತ್ತು ವಿಕ್ಕಿ, ಇವ್ರು ಇಲ್ಲಿ ಬಂದಿದ್ರಾದ್ಮೇಲೆ. ಏನ್ರಪ್ಪ, ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂಕಲ್. ನೋಡ್ರಪ್ಪ ಪಾಪಿ, ಅವಳ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ಮೇಲೆ ಹೀಗ್ ಮಾಡಿದ್ಲು. ಅವಳು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ಲಾ? ಇಲ್ವಲ್ಲ. ಹಾಗಿದ್ರೆ ಅವಳು ಹೇಳಿದ ಹಾಗೆ ನಾನು ನಡ್ಕೊಳ್ತಿದ್ದೆ.
ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಏನ್ರಪ್ಪ, ಅವಳು ಸಿಕ್ಕಿದ್ರೆ, ಅವಳ ವಿಚಾರ ಗೊತ್ತಾದ್ರೆ ದಯವಿಟ್ಟು ನನಗೆ ತಿಳಿಸಿಯಪ್ಪ. ತಿಳಿಸ್ತೀನಿ ಅಂಕಲ್. ನಮಸ್ಕಾರ, ಬರ್ತೀರಿ. ರಾಜ್, ನಿನ್ನೆ ರಾತ್ರಿ ಯಾಕೋ ಮನೆ ಬರಲಿಲ್ಲ? ನೈಟ್ ಲೇಟ್ ಆಯ್ತು, ಅದಕ್ಕೆ ವಿಕ್ಕಿರ ಮನೆ ಮಲಗ್ಬಿಟ್ಟೆ. ಸರಿ ಸರಿ. ನಮಸ್ಕಾರ ಸರ್. ನಮಸ್ಕಾರ. ನಾವಿಬ್ರು ಕಾಲೇಜ್ ಬಂದಿದ್ದು ಎಷ್ಟು ಒಳ್ಳೇದಾಯ್ತು ನೋಡ್ತೀಯಾ? ಇಲ್ಲಾಂದ್ರೆ ನಾವಿಬ್ರು ಸಿಕ್ಕಾಕೊಂಡ್ಬಿಡ್ತಿದ್ವಿ. ನಿನ್ನ ತಲೆನೇ ತಲೆ ಕಣ. ಅನ್ನು ತಂದೆ ಹೇಗೆ ಎದುರ್ಕೊಂಡ್ಬಿಟ್ರು ನೋಡಿದ್ಯಾ, ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರು. ನಮ್ಮ ಪ್ಲಾನ್ ಆಲ್ಮೋಸ್ಟ್ ಸಕ್ಸಸ್ ಆದಾಗೆ ಅನು ನಿಜವಾಗ್ಲೂ ತುಂಬಾ ಲಕ್ಕಿ ಕಣ. ಮೊದಲು ಈ ವಿಷಯನ ಅವ್ರಿಗೆ ಹೇಳಬೇಕು. ಎಲ್ಲ ನಿನ್ ಮನಸ್ಸಂತೆ ಆಯ್ತಲ್ಲ, ಸಂತೋಷ ತಾನೇ? ಅಂತ ಮನಸ್ಸಿಗೆ ನೆಮ್ಮದಿ ಸಿಕ್ತಪ್ಪ. ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಾಗೆ. ಎಲ್ಲಿಬ್ರು ಕಾಣ್ತಾ ಇಲ್ವಲ್ಲ ಅನು? ಪ್ರೇಮ ಬಂದೆ. ಅನು ಎಲ್ಲೇ? ಅಚ್ಚರಿ, ಕಾಲೇಜಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಕಾಲೇಜಲ್ಲಿ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ. ಅನು ತಂದೆ ಹೇಳಿದ ಏನಾದ್ರೂ ಅವಳು ಹೇಳ್ಬಿಟ್ರೆ ಅವಳು ತುಂಬಾ ಹ್ಯಾಪಿ ಆಗ್ಬಿಡ್ತಾಳೆ. ಏನ್ ಹೇಳಿದ್ರು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅನು ಎಲ್ಲಿ? ರೂಮ್ ನಲ್ಲಿ ಇರ್ಬೇಕು. ಬಾ ಹೋಗೋಣ. ಏನು ಅನು, ಪಾಪ ಈಗ ರಾಜ್ ನನ್ನನ್ನು ನನ್ ಬಿಟ್ಟು ಹೊರಟು ಹೋಗ್ಬಿಟ್ಲು. ಅವಳು ಇಲ್ಲೇ ನಾನು ಬದುಕಿರಲ್ಲ, ಬದುಕಿರಲ್ಲ. ನಾನು ಅವಳು ಜಾಗಕ್ಕೆ ಹೋಗ್ಬಿಡ್ತೀನಿ. ನನ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀವಿಬ್ರು ಸುಮ್ಮನೆ, ಮೀಟಿಂಗ್ ಏನಾದ್ರೂ ಗೊತ್ತಾದ್ರೆ ಪೊಲೀಸ್ ಬಂದು ನಾವೆಲ್ಲ ಕಂಪ್ಲೇಂಟ್ ಇಡ್ಬೇಕಾಗುತ್ತೆ. ಹಾಗಾದ್ರೆ ನಾವೇ ಹೋಗಿ ನಿಮ್ಮ ಅಣ್ಣನ ಹತ್ರ ಹೇಳ್ಬಿಡೋಣ. ನಮ್ಮ ಅಣ್ಣಲ್ಲ, ಅಯ್ಯೋ ಅವ್ನು ನೋಡಿದ್ರೆ ನಂಗೆ ಮಾತೇ ಬರಲ್ಲ. ಇದೇನಾದ್ರೂ ಗೊತ್ತಾದ್ರೆ ನಮ್ ಕಥೆ ಮುಗ್ದ ಹಾಗೆ. ಏನು ಮಾಡಕ್ ಹೋಗಿ ಏನು ಆಗೋಯ್ತು? ಈಗ ಏನ್ ಮಾಡೋದು ರಾಜ್? ಅವಳು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ್ದಿರ್ಲಿ, ಈಗ ನಮ್ ಗತಿ ಏನು? ರಾಜ್, ನಾನು ಬಾತ್ರೂಮ್ ನಲ್ಲಿ ಇದ್ದಾಗ ಮೇಟೆ ಏನಾದ್ರು, ನಾನು ಈಗಲೇ ಹೋಗಿ ಆ ನನ್ನ ಮಗನ ಸಿಕ್ಕಿಬಿಟ್ಟು ನನ್ನ ನೋವು ಜಾಗ ಕಳಿಸ್ಬಿಡ್ತೀನಿ. ಈಗ ಆಗಿರೋ ಸಾಲದು ಅಂತ ಇನ್ನೇನು ಮಾಡಕ್ ಹೋಗ್ಬೇಡ. ಇಬ್ರು ಇಲ್ಲೇ ರೀ, ಆ ಮೇಟೆ ಎಲ್ಲಿದ್ದಾರೆ ಅಂತ ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಪ್ಲೀಸ್. ನನ್ನ ಆಸೆ ಈಡೇರ್ದಾದ್ಮೇಲೆ ನೀನ್ ಜೀವಂತವಾಗಿರೋದ್ ಬಿಡ್ತೀನ. ನೋಡಿ ಬುದ್ಧಿ, ಇದನ್ ಮುಗ್ಸೋಣ ಅಂತ ಅಂದ್ರೆ ನನ್ನನ್ನೇ ಆಟ ಆಡ್ಸಕ್ ಬರ್ತದೆ. ನನ್ನ ಆಸೆ ತರಾನೇ ನಾನ್ ನಡ್ಕೊಳ್ಳೋದು. ನನ್ನ ಆಸೆನೇ ಈಡೇರ್ದಾದ್ಮೇಲೆ ಇದನ್ನ ಬದುಕಕ್ ಬಿಡ್ತೀನ. ಅದಕ್ಕೆ ತುಂಡ್ ಮಾಡಿ ಸೀದಾ ಜಪತ್ ಕಟ್ಟಕ್ ಸೇರಿಸ್ಬಿಟ್ಟೆ. ಇನ್ನೊಂದ್ ಅರ್ಧ ಗಂಟೆ ಬುದ್ಧಿ ಬಿಸ್ ಬಿಸಿ ಸಾರ್ ಮಾಡ್ಕೊ ಬಂದು ಉಳ್ಳಕ್ಕಿಕ್ ಬಿಡ್ತೀನಿ. ಗುಂಡಾಕ್ತೀರಾ? ಏನಿಲ್ಲ, ನಾನ್ ಬರ್ಲ ಪದ, ನಾನ್ ಬರ್ತೀನಿ. ವಿಕಿ, ಪ್ರೇಮ, ಆ ಮೀಟಿಂಗ್ ನಡೆದಿರೋ ವಿಷಯ ಒಂದೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಒಂದ್ ಕೆಲಸ ಮಾಡೋಣ, ನಾವ್ ಮೊದಲಿಂದ ಹೊಟ್ಟೋಗೋಣ, ಬನ್ನಿ. ವಿಕಿ, ಸಮಾಧಾನ ಮಾಡ್ಕೋ ವಿಕಿ, ಬಾಗಿಕ್ಕೆ ಹೋಗೋಣ. ನಾನ್ ಬರಲ್ಲ, ನಾನು ಅದನ್ನ ಬಿಟ್ ಬರಲ್ಲ. ಇಲ್ಲೇ ತೊಂದ್ರೆ ಆಗ್ತದೆ. ನಾನ್ ಬರಲ್ಲ, ನಾನು ಅದನ್ನ ಬಿಟ್ ಬರಲ್ಲ. ಪ್ಲೀಸ್ ಬಾಮ. ಅನು ಹೇಗೆ ಬಾಮ? ಅನು ಯಾಕ್ ರಾಜ್? ಬೇಡ ಬೇಡ ಬೇಡ, ಅನು ಇಲ್ಲೇ ಬಿಟ್ಟು ಹೋದ್ರೆ ನಾವೇ ಕೊಲೆ ಮಾಡಿದೀವಿ ಅಂತ ಅನುಮಾನ ಬರುತ್ತೆ. ಯಾಕಂದ್ರೆ ನಮ್ಮ ಎಲ್ರು ಮೀಟಿಂಗ್ ನೋಡಿದಾನೆ. ಒಂದ್ ಕೆಲಸ ಮಾಡೋಣ, ಬಾಡಿ ತಗೊಂಡೋಗಿ ಎಲ್ಲಾದ್ರೂ ದೂರ ಬಿಟ್ಟು ಬಂದ್ಬಿಡೋಣ. ರಾಜ್ ನಂಗೆ ಭಯನಾ? ನನಗೂ ಭಯ. ಸ್ವಲ್ಪ ಧೈರ್ಯ ತಗೊಂಡ್ರೆ ಯಾರಿಗೂ ತೊಂದರೆ ಆಗಲ್ಲ. ಬನ್ನಿ.
ಬಾಗಿಲ್ತಕ್ಕೆ ಬೇಗ ವಿಕ್ಕಿ, ನೀನು ಹೋಗಿ ಕಾರ್ ತಗೊಂಡ್ಬಾ. ಪ್ರೇಮ ನೀಡ್ಕ ನೀಡ್ಕೋಬಾ. ಪ್ರೇಮ ನಿನ್ ತಲೆ ಹತ್ರ ಹೋಗು. ಕೋಳಿಗೆ ಗರಂ ಮಸಾಲೆ, ಗರಂ ಮಸಾಲೆ. ಮೇಯು ಮೇಕೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ರೊಂಡು ಇದ್ದರೆ ಒಳಗೆ ಹೋಗೋದು. ಕೋಳಿಗೆ ಗರಂ ಮಸಾಲೆ, ಗರಂ ಮಸಾಲೆ. ಆಯ್ ಆಯ್ ನಿಂತ್ಕೊಳ್ಳಿ, ಎಲ್ಲೋಗ್ತಿದೀರ? ಅವೆಲ್ಲ ಆಗಕ್ಕಿಲ್ಲ, ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ. ಅದಕ್ಕೆ ನನ್ನ ಹೆಸರಿಟ್ಟಿರೋದು ಮಾದ. ನಾವು ಏನು ಮಾಡೋದಲ್ಲ, ಮಾಡ್ಬಿಟ್ಟು ಓಡೋಗ್ತಾ ಇದೀರಾ? ಮದ ಮದ ಖಂಡಿತ ನಾವು ಮಾಡಿಲ್ಲ ಮದ. ಕ್ವಾರ್ಟರ್ ಹಾಕ್ಬಿಟ್ಟು ಪದ ನಾಲ್ಗೆ ಮೇಲೆ ಸರಾಯ್ ತರ ಓಡ್ತದೆ ಅಂದೆ. ಸ್ನಾನ ಮಾಡಿದೀನಿ, ಓಡ್ತೀರಾ ಅಂತ ಅಂದೆ. ಅದು ಆ ಡಾಕ್ಟ್ರು ಡಾಕ್ಟ್ರು ಹೆಜ್ಜೆ ಹುಡುಗ ಹುಷಾರಿಲ್ಲ. ಏನಾಗಿದೆ ಅದು? ಇದನ್ನಾಗಿ ದೊಡ್ಡವ್ರು ಹೇಳಿಲ್ವಾ, ಸರ್ವ ರೋಗಾನಿಕೆ ಸಾರಾಯಿನೇ ಮದ್ದು ಅಂತ. ಈ ಔಷಧಿ ಅವ್ರಿಗೆ ಆಗಲ್ಲ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡು ಓಡ್ಕೊಂಡ್ ಬಿಡ್ತೀನಿ. ಮದ ಮದ ನಾವೇ ಇವನ್ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬೇಗ ಬಂದ್ಬಿಡ್ತೀವಿ ಬಾ ಈ ಕಡೆ. ಒಳಗಡೆ ಹೇಳ್ಕೋ. ಹೋಗಿ ಹೋಗಿ, ನನ್ನ ಕೈನ ಖಾರ ರುಚಿ ಇನ್ನೂ ನಿಮಗ್ ಗೊತ್ತಿಲ್ಲ, ತಿಂದ ಮೇಲೆ ಗೊತ್ತಾಯ್ತದೆ ಹೆಂಗಿರ್ತದೆ ಅಂತ. ಈಗ ಬಾಡಿತಂದ್ರೆ ಮುಂದೆ ಮುಂದೆ ಏನು ಅಂದ್ರೆ, ಯಾವ್ದಾದ್ರು ರೈಲ್ವೆ ಟ್ರ್ಯಾಕ್ ಮೇಲೋ ಬ್ರಿಡ್ಜಿಂದನೋ ಎತ್ತಾಕ್ಬೇಕು ಅಷ್ಟೇ. ಹೋಗಿ ಮಾಡಿದ್ರೆ ನನ್ನ ಮನಸ್ಸು ಮನಸ್ಸು ಮನೆ ಹಾಳಾಯ್ತು. ಮನ್ಸಂತೆ ಮನಸ್ಸು, ಈಗ ನಾವು ಸಿಗಾಕೊಂಡು ಒದ್ದಾಡ್ತರಿಂದ ಬಚಾವಬೇಕು, ಸಿಗಾಕೋಬೇಕು. ರಾಜ್ ವಿಕ್ಕಿ ಅನು ಹೋದ್ಲಲ್ಲ ಅನ್ನೋ ದುಃಖಕ್ಕೆ ಹೀಗೆಲ್ಲ ಮಾತಾಡ್ತಾನೆ, ಕೋಪ ಮಾಡ್ಕೋಬೇಡ. ನಿನ್ ಹೇಗ್ ತೋಚಿತ್ತೋ ಹಾಗೆ ಮಾಡು. ಹಾಗೆ ಮಾಡು. ಏನಾಯ್ತು ರಾಜ್? ನನ್ಗೆ ಅನು ಕಣ್ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ಸರಿ ಕಣ್ಣು ಯಾಕೋ ಬ್ರಿಡ್ಜು ಇಳಿಯೋ. ವಿಕಿ ಕಮ್. ಏನಾಗೈತೆ ನೋಡ್ಲಾ ಅಣ್ಣ, ಡೀಸೆಲ್ ಪಂಪ್ ಕಟ್ಟಾಗೈತೆ ಅಣ್ಣ. ಅಷ್ಟೇ ಇನ್ನು ಕಲ್ಲಿಡ್ಲಾ ವಿಕ್ಕಿ, ಅವ್ರ ಕೆಲಸ ಈಗ ಮುಗಿಯಲ್ಲ ಅಂತ ಕಾಣುತ್ತೆ. ಬಾ ನಾ ಹೊರಟೋಗೋಣ. ಸರಿ ವಿಕ್ಕಿ, ಅವ್ರ ಗಾಡಿ ಪಂಚರ್ ಅಂತ ಕಾಣುತ್ತೆ. ಒಳಗಡೆ ಯಾರಾದ್ರೂ ಇದಾರ ನೋಡು, ಇಲ್ಲ ಅಂದ್ರೆ ಆ ಲಾಕ್ ಓಪನ್ ಆಗಿದೆ ನೋಡು. ರಾಜ್
ಕಾರಲ್ಲಿ ಯಾರು ಇಲ್ಲ. ಯಾರು ಇಲ್ವಾ? ಇಲ್ಲ. ಸರಿ ಬಾ. ಏನೋ ಗೊತ್ತಿಲ್ಲ, ಯಾವಾಗ ಅಂದ್ರ ಪಂಚರ್ ಆಗೋಗ್ಬಿಡುತ್ತೆ. ಆ ಪಂಚರ್ ಹಾಕೊಂಡು ಎಫ್ ಸಿ ಪಂಚರ್ ಹಾಕೊಂಡ್ ಬರೋಷ್ಟೊತ್ತಿಗೆ ಹೆಣ ಬಿದ್ದೋಯ್ತು. ನಮ್ಮ ಹಣೆ ಬರಾನೆ ಇಷ್ಟು. ಯಾಕೆ ಎಲ್ರು ಎರಡೆರಡು ಮದುವೆ ಆಗ್ತಾರೆ ಅಂತ ಈಗ ಗೊತ್ತಾಯ್ತು. ಒಂದು ಪಂಚರ್ ಆದ್ರೆ ಇನ್ನೊಂದಾದ್ರೂ ಇರ್ಲಿ ಅಂತ. ಈಗ ತಾನೇ ಅನ್ಕೊಂಡೆ ಗಾಡಿಗೆ ಸ್ಟೆಪ್ನಿ ಬೇಕು ಅಂತ, ಆಗ್ಲೇ ಪ್ರತ್ಯಕ್ಷ ಆಗೋಗ್ಬಿಟ್ಟಿದೆಯಲ್ಲ. ಅಲ್ಲ, ರೋಡ್ ನಲ್ಲಿ ನಿಂತು ಲಿಫ್ಟ್ ಕೇಳೋದು ನೋಡಿದೀನಿ. ಲಿಫ್ಟ್ ಕೇಳದೆ ಫ್ರೀ ಗಿಫ್ಟ್ ಕೊಡೋ ತರ ಕಾರಲ್ಲಿ ಬಂದು ಕೂತಿದ್ಯಲ್ಲ, ಇದನ್ನ ಆಯಾನ? ಏನಮ್ಮ ಯಾರು ನೀನು? ಮಾತಾಡು. ಅಯ್ಯಯ್ಯ, ಸೈಲೆಂಟ್ ಆಗಿ ಕೂತಿದ್ಯಲ್ಲ. ಅಯ್ಯಯ್ಯೋ, ಮೊದ್ಲು ಕೆಳಗಿಲ್ಲ ಬಾ ನಾನು ಅಂತಾನಲ್ಲ. ಹ್ಞೂ, ಪರವಾಗಿಲ್ವೇ, ಕೆಳಗಿಳಿ ಅಂದ್ರೆ ಮೈ ಮೇಲೆ ಬಂದು ಬೀಳ್ತಾ ಇದೆಯಲ್ಲ. ಇನ್ನೊಂದ್ ಸ್ವಲ್ಪ ಕಾರ ಇಳಿದಾಗ್ಬಿಟ್ರೆ ಮುಂದಿನ ಸೀಟಿಗೆ ಬಂದ್ಬಿಡ್ತೀನೋ. ಇಳಿಯಮ್ಮ ಕೆಳಗೆ. ರಾಜ್, ಏನಾಯ್ತು? ಏನಾಯ್ತು ಅಂದ್ರೆ ಗಾಬರಿಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋ ಮರ್ತು ಹೋಗ್ಬಿಟ್ವಿ. ಈಗ ಪೆಟ್ರೋಲ್ ಆಗೋಗಿದೆ. ಮುಂದೆ ಏನು ಮಾಡೋದೀಗ? ಒಂದ್ ಕೆಲಸ ಮಾಡ್ತೀಯಾ, ನೀವು ಪೆಟ್ರೋಲ್ ತಗೊಂಡ್ ಬಾ, ನಾನು ಪ್ರೇಮ ಇಲ್ಲಿರ್ತೀವಿ. ನಾನು ನನಗಾಗಲ್ಲಪ್ಪ, ಅವನು ಬೇರೆ, ಈಗ ನನಗೆ ಭಯ ಆಗ್ತಾ ಇದೆ. ಸರಿ, ನಾನು ಹೋಗ್ಬಿಡ್ತೀನಿ, ನೀನು ಪ್ರೇಮ ಇಲ್ಲೇರಿ. ರಾಜ್, ನೀನಿಲ್ದೆ ನಮ್ಗಿರೋ ಭಯ ಆಗುತ್ತೆ, ನಾವು ಬರ್ತೀವಿ. ಸರಿ, ಎಲ್ರು ಹೋಗೋಣ ಬನ್ನಿ. ಅಯ್ಯೋ, ಇವಳು ಹ್ಯಾಗ ಸತ್ತೋ ಏನೋ, ಯಾವ ನನ್ನ ಮಗ ಏನ್ ಮಾಡುದೋ ಏನೋ, ಈ ಬಾಡಿ ನನ್ನ ಕಾರಲ್ಲಿ ಹೇಗ್ ಬಂತೋ, ಏನಪ್ಪ ಮಾಡೋದು? ಮತ್ತೆ ಬಂತು ಅನಿಷ್ಟ, ಎಲ್ಲಿಂದ ಬದು ಹಾಕಿಸಿತ್ತು? ಸದ್ಯ ನನ್ನ ಹೆಂಡತಿ ತಾಳಿ ಗಟ್ಟಿಯಾಗಿತ್ತು, ನಾನ್ ಬದುಕೊಂಡೆ. ಅಬ್ಬಾ, ಏನ್ ಮಾಡೋದು ರಾಜ್? ಏನಾದ್ರೂ ಒಂದ್ ದಾರಿ ಹುಡುಕ್ಬೇಕು. ಪೊಲೀಸ್ ಎಲ್ಲಿಂದ ಬರ್ತಿದ್ದೀರಾ? ಯಾರಿಗೆ ಹುಡುಗಿರು? ಸರ್, ನಾವೆಲ್ಲ ಒಂದೇ ಫ್ಯಾಮಿಲಿ, ಯಾವುದೋ ಫಂಕ್ಷನ್ ಹೋಗಿದ್ದೀವಿ, ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲಿ ಲೈಸೆನ್ಸ್ ಗಾಡಿ ಡಾಕ್ಯುಮೆಂಟ್ಸ್? ಡಾಕ್ಯುಮೆಂಟ್ಸ್ ಸರ್, ನಾನು. ನೀನು? ಸರ್, ಇವರು ರಾಘವೇಂದ್ರ ನಗರ ಎಸ್ ಐ ಇದಾರಲ್ಲ, ಅವ್ರ ತಮ್ಮ ಸರ್. ಹೌದು ಸರ್. ಡೋಂಟ್ ಮಿಸ್ಟೇಕ್ ಮೀ ಮಿಸ್ಟರ್, ನಾಳೆ ಪಿ ಎಂ ವಿಸಿಟ್ ಇರೋದ್ರಿಂದ ಎಲ್ಲಾ ಗಾಡಿಗಳನ್ನು ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾ ಇದೀವಿ. ನಾವು ಯು ಕ್ಯಾನ್ ಮೇಕ್ ಎ ಮೂವ್. ವಿಜು, ಸಿಟಿಲಿ ಎಲ್ಲ ಕಡೆ ಪೊಲೀಸ್ ಇರೋದ್ರಿಂದ ನಾವೆಲ್ಲೂ ಹೋಗೋಕ್ಕಾಗಲ್ಲ. ರಾತ್ರಿಯಿಂದ ಮನೆಗೆ ಬೇರೆ ಹೋಗಿಲ್ಲ, ನಮ್ಮ ಅಣ್ಣ ಬೇರೆ ಇರ್ತಾನೆ. ಬಾಡಿನ ಡಿಕ್ಕಿಲಿ ಇಟ್ಬಿಟ್ಟು ಗಾಡಿನ ಮನೆ ನಿಲ್ಸ್ಬಿಡೋಣ. ಮತ್ತೆ ನಾನು? ನಿನ್ನ ಹಾಸ್ಟೆಲ್ ಡ್ರಾಪ್ ಮಾಡ್ತೀವಿ, ನಿನ್ ಬೆಳಿಗ್ಗೆ ಮನೆಗೆ ಬಂದ್ಬಿಡು, ಅಲ್ಲಿ ಮೀಟ್ ಮಾಡಿ ಡಿಸೈಡ್ ಮಾಡೋಣ. ಓಕೆ? ಏನ್ರಿ, ಅನ್ನೋ ವಿಷಯ ಏನಾದ್ರೂ ಗೊತ್ತಾಯ್ತಾ? ಏನು ತಿಳಿಲಿಲ್ಲ. ಪೊಲೀಸ್ನವ್ರಿಗೆ ಹೇಳಿದ್ರೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು. ಸತ್ತಿದ್ರೆ ಅವಳ ಬಾಡಿ ಸಿಗ್ಬೇಕು, ಆಗ್ಲೇ ಪತ್ತೆ ಮಾಡಕ್ ಸಾಧ್ಯ ಅಂತಾರೆ. ನೋಡೋಣ ದೇವ್ರಿ. ಅಯ್ಯಯ್ಯೋ,
ಅವಳು ಸತ್ತಿದ್ದಾಳೆ ಅಂತ ಕೇಳಕ್ಕೂ ಆಗಲ್ಲ ರೀ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಬಂದೆ ರಂಗಪ್ಪ, ರಂಗಪ್ಪ ಬದೇ ಶೆಟ್ಲಿರ ಗಾಡಿ ಕಾಣಿಸ್ತಿಲ್ಲ, ಎಲ್ಲೋಯ್ತು? ಸಾಹೇಬ್ರು ಅಮ್ಮವರು ಬೆಳಗ್ಗೆನೆ ಕಾರ್ ತಕೊಂಡು ದೇವಸ್ಥಾನಕ್ಕೆ ಹೋದ್ರು ಬದೇರಾ? ಅಣ್ಣ ಅತ್ತಿ ಗಾಡಿ ತಗೊಂಡು ದೇವಸ್ಥಾನಕ್ಕೆ ಹೋಗಿದ್ರಂತೆ, ನಾವು ಅಲ್ಲೇ ಹೋಗೋಣ ಬಾ. ಕಾರ್ ಎಲ್ಲೂ ಕಾಣಿಸ್ತಿಲ್ವಲ್ಲ, ಇರು ನಾನು ಒಳಗಡೆ ಹೋಗಿ ನೋಡ್ಕೊಂಡ್ಬಿಡ್ತೀನಿ. ಒಳಗಡೆನೆ ಇಲ್ಲ ಕಣೋ, ಸ್ಟೇಷನ್ಗೆ ಹೋಗಿರ್ಬೇಕು. ನಡೀರಿ, ಇಲ್ಲಿವರೆಗೂ ಏನ್ ಮಾಡಿದಿರಾ? ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾನೆ ಇದೀವಿ. ಬೇಡ ಹೋಗೋಣ ಬಾರು, ಅವ್ರು ಮಾತಾಡ್ತಿರೋದನ್ನ ನೋಡಿದ್ರೆ ಡಿಕ್ಕಿ ಓಪನ್ ಆಗಿದೆ ಅಂತ ಅರ್ಥ. ಎಲ್ಲ ನೀನೆ ಅನ್ಕೊಂಬಿಡ, ಒಂದ್ಸಲ ಹೋಗಿ ನೋಡೋಣ ಬಾ. ರಾಜ್ ನಾನು ಇಲ್ಲೇ ಇಲ್ಲ. ಸರಿ ನೀನ್ ಇಲ್ಲೇ ಬಿಡು, ನಾವ್ ಅಲ್ಲಿ ಹೋಗಿ ನೀನ್ ಇರೋದ್ ಕಣ್ಣಿಗೆ ಬಿದ್ರೆ ಬೇರೆ ಅನುಮಾನಗಳಿಗೆ ದಾರಿ ಮಾಡ್ಕೊಟ್ರಾಗತ್ತೆ. ಮೊದಲು ಹೋಗಿ ನೋಡೋಣ ಬಾ, ಬನ್ನಿ. ಕಂಪ್ಲೇಂಟ್ ಕೊಟ್ಮೇಲೆ ಏನ್ ಮಾಡಿದಿರಾ ಅಂತ ನಾವು ನನ್ನ ಕಾಲೇಜ್ಗೆ ಹೋಗಿ ವಿಚಾರಿಸಿದ್ವಿ. ನಿಮ್ಮ ಹುಡುಗಿ ಯಾರನ್ನಾದ್ರೂ ಪ್ರೀತಿಸಿದ್ದ ಅಂತ ಎನ್ಕ್ವೈರಿ ಮಾಡಿದ್ವಿ. ಬೇಕಾದ್ರೆ ಕೇಳಿ. ಏನ್ರಯ್ಯ, ನಾವು ನನ್ನ ಕಾಲೇಜಿಗೆ ಬಂದಿರ್ಲಿಲ್ವಾ? ಹೌದು. ಕೇಳಿ, ನಾವು ನಮ್ಮ ಪ್ರಯತ್ನದಲ್ಲಿದ್ದೀವಿ. ಅದಕ್ಕೆ ನಾನು ನಿಮಗೆ ನನ್ನನ್ನೇ ಹೇಳಿದೆ, ನಿಮ್ಮ ಹುಡುಗಿನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ನಿಮಗೆ ಫೋನ್ ಬರಬೇಕು, ಇಲ್ಲ ಅವಳು ಬಾಡಿ ಸಿಗಬೇಕು ಅಂತ. ಖಂಡಿತ ಸದ್ಯದಲ್ಲಿ ಏನಾದರೂ ಕ್ಲೂ ಸಿಕ್ಕೇ ಸಿಕ್ಕುತ್ತೆ. ಏನ್ರಪ್ಪ, ನೀವು ನಮ್ಮನ್ನು ಓದ್ತಿರೋ ಕಾಲೇಜ್ನವ್ರು ತಾನೇ? ಹೌದು ಅಂಕಲ್. ನಮ್ಮನ್ನು ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತ? ಇಲ್ಲ ಯಾರಾದ್ರೂ ಬೇರೆ ಹುಡುಗರ ಜೊತೆ ಬೆರೆಯೋದನ್ನ ನೀವು ನೋಡಿದಿರಾ? ನಮ್ಮನ್ನು ಅಂತವಳಲ್ಲ. ನೋಡಮ್ಮ, ಅವತ್ತು ನಾನು ಕೋಪದಲ್ಲಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದಿಲ್ಲ ಅಂದೆ. ಅದ್ ನನ್ ತಪ್ಪ, ನನ್ ತಪ್ಪ. ಅಷ್ಟಕ್ಕೆ ಹೀಗೆ ಮಾಡಿದಾಳೆ? ಅವಳು ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡ್ಬಿಡ್ತಿದ್ದೆ. ಎಸ್, ಬಟ್ ಅದು ನನಗೆ ಹೇಳಿಲ್ಲ. ನನಗೆ ತಾನೇ ಹೇಗ್ ಗೊತ್ತಾಗ್ಬೇಕು, ಹೇಗ್ ಗೊತ್ತಾಗ್ಬೇಕು? ಸಮಾಧಾನ ಮಾಡ್ಕೊಡಿ ರಾಜ್, ಇವತ್ ನೋಡಿ ನಾಳೆ ಪೇಪರ್ ಹಾಕ್ಸೋಣ. ಅಣ್ಣ, ಅಣ್ಣ ಯಾಕಪ್ಪ ಬಂದೆ? ಆವತ್ತು ಬಂದು ಗಲಾಟೆ ಮಾಡಿ ಹೋದವನು ಇವತ್ತು ನನ್ನ ಸ್ಥಿತಿ ನೋಡಿ ನಗೋದಕ್ ಬಂದ್ಯಾ? ಇವರು ನಾನು ಅನು ಚಿಕ್ಕಪ್ಪ ಗುಣಶೇಖರ್ ಅಂತ. ಅನು ಬಗ್ಗೆ ಏನಾರು ವಿಷಯ ಗೊತ್ತಾಯ್ತಾ ಅಂತ ಕೇಳೋಣ ಅಂತ ಬಂದ. ಅಣ್ಣ, ಇಂಥ ಹೊತ್ತಿನಲ್ಲಿ ನಗು ಅಂತ ಕಟುಕ್ ಮನ್ಸಲ್ಲ ನಾನು. ಏನಾಯ್ತು ಇನ್ಸ್ಪೆಕ್ಟ್ರೆ? ಇನ್ನು ಏನು ಗೊತ್ತಾಗಿಲ್ಲ, ಬರ್ತೇನೆ. ಸಮಾಧಾನ ಮಾಡ್ಕೋಣ, ಸಮಾಧಾನ ಮಾಡ್ಕೋ. ಏನ್ರ ಎಲ್ಲಿವರೆ ಬಂದಿದ್ದು? ಏನಿಲ್ಲಣ್ಣ, ಸ್ವಲ್ಪ ಗಾಡಿ ಬೇಕಾಯ್ತು. ಹುಷಾರು. ರಾಜ್, ಈ ಗಲಾಟೆನಲ್ಲಿ ಮರ್ತೇ ಬಿಟ್ಟಿದ್ದೆ, ನಿಮ್ಮ ಅತ್ತಿಗೆ ಇಲ್ಲೇ ಇದ್ದಾಳೆ, ಮನೆ ಬಿಟ್ಬಿಟ್ಟು ಹೋಗು. ಸರಳ, ರಾಜ್ ಜೊತೆ ಮನೆಗೆ ಹೋಗು, ಆಮೇಲೆ ಬರ್ತೀನಿ. ಯಾಕ್ರೋ ಹಾಗೆ ಹೋಗ್ತಿದ್ದೀರಾ? ಶಾವಿಗೆ ಪಾಯಸ ಮಾಡಿದೀನಿ, ಕುಡ್ಕೊಂಡು ಹೋಗ್ರ? ಇಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀವಿ. ಏನ್ ಹಿಡಿದ್ರೋ ಏನ? ಈಗೇನು ಮಾಡೋದು, ಎಲ್ಲಾ ಕಡೆ ಜನ ಇದಾರೆ, ಬಾಡಿನ ಹ್ಯಾಗ್ ಡಿಸ್ಪೋಸ್ ಮಾಡೋದು ಅಂತ ಗೊತ್ತೇ ಆಗ್ತಿಲ್ಲ. ನಾನು ಹೆದರಿಕೆಯಲ್ಲೇ ಸತ್ತೋಗ್ತೀನೋ ಏನು? ಚಚೆ, ಕಣ್ಸ ಹುಟ್ಟಿ ಯಾವಾಗ್ಲೂ ಸಹಾಯ ಮಾತೆ ಆಡ್ತಿದ್ರೆ ಸತ್ತಿರೋಣ ಏನ್ ಮಾಡೋದು? ನಾನೆಲ್ಲ ಜೊತೆಗೆ ಸೇರ್ಕೊಂಡು ಸಾಯ್ಬೇಕಷ್ಟೆ. ವಿಕಿ ಇಳಿ ಬೇಗ. ಯಾಕೋ? ಅನು ನಡೆಸಕ್ಕೆ ಇದೇ ಸರಿಯಾದ ಜಾಗ. ಪ್ರೇಮ ಬಾ. ನೋಡಿ, ನೀವಿಬ್ರು ಹೇಳ್ತಾ ಕೂತಿದ್ರೆ ನಾವೆಲ್ಲರೂ ಸಿಕ್ಕಾಕೋಬೇಕಾಗತ್ತೆ. ವಿಕಿ,
ನಂಗೋಸ್ಕರ ಕಂಟ್ರೋಲ್ ಮಾಡ್ಕೋ. ಅನು, ನಿಮಗೂ ವಿಕ್ಕಿಗೆ ಮದುವೆ ಮಾಡಬೇಕು ಅಂತ ನಾವು ಹಾಕಿದ ಪ್ಲಾನು ಈ ರೀತಿ ಮುಗಿತೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ನಾವೇ ತಗೊಂಡು ಹೋಗಿ ನೀನು ಒಪ್ಸೋಣ ಅಂದ್ರೆ ಹೇಗಾಯ್ತು ಎಲ್ಲಾಯ್ತು ಅಂತ ನಾವೆಲ್ಲರೂ ಸಿಕ್ಕಾಕೊಡ್ತೀವಿ. ಅದಕ್ಕೆ ಈ ದಾರಿ ಬಿಟ್ರೆ ನಮಗೆ ಬೇರೆ ಯಾವ ದಾರಿನೂ ತೋಚಲಿಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡು. ಮುಂದಿನ ಜನ್ಮ ಅಂತ ಅಂತಿದ್ರೆ ನಿನ್ನ ಅಣ್ಣನ ಹುಟ್ಟಿ ನಿನಗೆ ಮದುವೆ ಮಾಡಿಸೋ ಭಾಗ್ಯ ಆ ದೇವ್ರು ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನನ್ಗೆ ಕ್ಷಮಿಸ್ಬಿಡು. ನೀನ್ ಈ ಸ್ಥಿತಿಗೆ ತಂದ ಪಾಪಿಗೆ ತಗ್ ಶಿಕ್ಷೆ ಆಗ್ಲಿ ಅಂತ ಆ ದೇವ್ರಲ್ಲಿ ನಾನು ಬೇಡ್ಕೊಳ್ತೀನಿ. ನನ್ನ ಸ್ನೇಹಿತೆ ಆಗಿ ನಿನ್ನ ಈ ರೀತಿ ಬಿಟ್ಟು ಹೋಗಕ್ಕೆ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಏನ್ ಮಾಡ್ಲಿ ನೀವು ಅಳ್ತಾ ಕೂತಿದ್ರೆ ಏನು ಪ್ರಯೋಜನ ಇಲ್ಲ. ಮೊದಲೇ ಜಾಗ ಖಾಲಿ ಮಾಡ್ಬೇಕು. ಮನಿ ಹೆಸರು ದಿನ ಜಾಗಿಂಗ್ ಬರ್ತೀನಿ. ಒಂದು ಫಿಗರ್ ಕಾಣ್ತಿರ್ಲಿಲ್ಲ. ಐ ಥಿಂಕ್ ಟುಡೇ ಇಸ್ ಲಕ್ಕಿ ಡೇ. ಯಾಕೆ ಮಾತಾಡಲ್ವಾ? ಮನೆ ಬಿಟ್ಟು ಬಂದಿದ್ಯಾ ಇಲ್ಲ ಯೋಚನೆ ಮಾಡ್ತಿದ್ಯಾ? ಸುಮ್ಮನೆ ಇರೋದು ನೋಡಿದ್ರೆ ಮುದ್ಕಂಗ್ ಮದುವೆ ಮಾಡ್ತಿದ್ರು ಅಂತ ಕಾಣಿಸುತ್ತೆ. ಡೋಂಟ್ ವರಿ, ಐ ಆಮ್ ಹಿಯರ್ ಫಾರ್ ನಿನ್ನಂತ ಬಾರೀಸ್. ನೀನ್ ಸೈಲೆಂಟ್ ಆಗಿದ್ಯಾ ಅಂದ್ಮೇಲೆ ಡಬಲ್ ಓಕೆ. ಕಮ್ ಆನ್ ಡಾರ್ಲಿಂಗ್, ಕಮ್ ಆನ್. ಸಮಾಧಾನ ಮಾಡ್ಕೊಳ್ಳೋಣ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಸಮಾಧಾನ ಮಾಡ್ಕೊಳ್ಳಿ ರಾಯರು. ಇದು ಯಾವುದೇ ರೀತಿ ನಿಮ್ಮ ರಾಜಕೀಯ ವರ್ಚಸ್ಗೆ ಕುಂದಾಗದೇ ಇರ್ಲಿ. ಮೊದ್ಲು ಆ ಕಡೆ ಗಮನ ಕೊಡಿ. ಮುಂದಿನ ಕೆಲಸ ಮುಗಿಸಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ಏನೇ ಆದ್ರೂ ನಮ್ಮನ್ನು ವಾಪಸ್ ಬರ್ತಾಳ ಇನ್ಸ್ಪೆಕ್ಟ್ರೆ? ಆದ್ರೂ ನಮ್ ಕೆಲಸ ನಾವು ಮಾಡ್ಲೇಬೇಕು. ಅಪರಾಧಿಗಳನ್ನ ಹಿಡಿಲೇಬೇಕು. ರಾಜ್, ನೀನು ವಿಕ್ಕಿ ಇಬ್ರು ಮನೆ ಬನ್ನಿ, ಸ್ವಲ್ಪ ಮಾತಾಡೋದಿದೆ. ರಾಜ್, ಆ ಹುಡುಗಿ ನಿಮ್ ಕಾಲೇಜಲ್ಲಿ ತಾನೇ ಓದ್ತಾ ಇದ್ದಿದ್ದು? ಹೌದು. ಎಂಗೇಜ್ಮೆಂಟ್ ದಿವಸನೆ ತಪ್ಪಿಸ್ಕೊಂಡಿದ್ರೆ ಅಂದ್ಮೇಲೆ ಆ ಹುಡುಗಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ ತಾನೇ ಅರ್ಥ? ಇರ್ಬಹುದು. ಮತ್ತೆ ಅವಳಿಗೆ ಇಷ್ಟ ಇರ್ಲಿಲ್ಲ ಅಂದ್ಮೇಲೆ ಅವಳು ಯಾರನ್ನಾದ್ರೂ ಲವ್ ಮಾಡ್ತಿದ್ಲ? ಗೊತ್ತಿಲ್ಲ ಸರ್. ಇರ್ಬಹುದು.
ಆ ಲವ್ವರ್ ಯಾರು ಅಂತ ಗೊತ್ತಾದ್ರೆ ಕೊಲೆಗಾರ ಸಿಕ್ಕದ ಹಾಗೆ ಅದಕ್ಕೆ ನಿಮ್ಮಿಬ್ರು ಸಹಾಯ ಬೇಕು. ಆಯ್ತಣ್ಣ. ಅವಳು ಲವ್ ಮಾಡ್ತಿದ್ದ ಹುಡುಗ ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಇಲ್ವಲ್ಲ. ಅವಳಿಗೆ ಆಗದೇ ಇದ್ದವ್ರು ಯಾರಾದ್ರೂ ಇದ್ರಾ? ಚಚೆ, ಕಾಲೇಜಿನ ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಿದ್ಲು. ಆ ತರ ಯಾವ್ದಾದ್ರು ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಅನುಮಾನ ಬಂದ್ರೆ ನನಗೆ ತಿಳಿಸಿ, ಇನ್ವೆಸ್ಟಿಗೇಷನ್ ಈಸಿ ಆಗುತ್ತೆ. ಆಯ್ತು. ಪ್ರೇಮ, ಬಂದು ಕೂತ್ಕೊಂಡು ಎಷ್ಟೊತ್ತಾಯ್ತು? ಏನು ಮಾತಾಡ್ತೀನಿ ಇಲ್ಲ? ಏನು ಯೋಚನೆ ಮಾಡ್ತಿದ್ಯಾ? ಏನು ಹೇಳು. ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ರಾಜ್, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಅದಿನ್ನು ನನ್ನ ಮನಸ್ಸಿಂದ ಹೋಗ್ತಾನೆ ಇಲ್ಲ. ಹಗಲು ರಾತ್ರಿ ನನ್ನ ಕಣ್ಮುಂದೆ ಅನುನೇ ಬರ್ತಿದ್ದಾಳೆ. ಅವಳು ಸಾವಿಗೆ ನಾವೇ ಕಾರಣ ಆದ್ವೇನೋ ಅನ್ಸುತ್ತೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನೂ ಆಗಲ್ಲ. ನಾವಂತೂ ಮಾಡ್ಲಿಲ್ವಲ್ಲ, ನನಗೂ ಆ ಫೀಲಿಂಗ್ ಇದೆ. ಏನ್ ಮಾಡಕ್ಕಾಗತ್ತೆ ನೋಡು. ಅಂತ ಸಂದರ್ಭ ಏನಾದ್ರೂ ಬಂದು ನಾವೆಲ್ಲರೂ ಸಿಕ್ಕಾಕೊಂಡ್ರೆ ಖಂಡಿತ ನಿನ್ನ ಕಾಪಾಡಿ ನಾನು ಹೊಣೆ ಆಗ್ತೀನಿ. ಚೇಚೆ, ಹಾಗನ್ಬೇಡ. ನೀನ್ ಹೊಣೆ ಆದ್ರೇನು, ನಾನ್ ಹೊಣೆ ಆದ್ರೇನು, ಎರಡೂ ಒಂದೇ. Thank you.
ಮಕರಂದವ ಮನಸಾರೆ ಹೀರಿದಾಗ ರೋಮಾಂಚನ ಮುದವನು ಕೊಡದೆಯೇ ಸರಿದೆಯ ನನ್ನ ಹೆಸರು ಮಾದ, ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ. ಅದು ಬಿದ್ದೆ ಬುದ್ಧಿ ಮಾದ, ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ. ಒಂದ್ ವಿಷಯ, ನಾನು ಟಿವಿ ಹುಡುಗಿ. ಆ ಹುಡುಗಿ ನಮ್ ಟಿವಿ ಬಂದಿಲ್ಲ ಬುದ್ಧಾರ, ಅದನ್ನ ಹೇಳಕ್ ಎಲ್ಲಿ ಬಂದೆ? ಯಾವ ಹುಡುಗಿ? ಈ ಹುಡುಗಿ, ಈ ಹುಡುಗಿ ಬುದ್ಧಾರ. ಓ ಗಾಡ್, ಏನು ಈ ಹುಡುಗಿ ನಿಮ್ ಟಿವಿ ಬಂದಿದ್ಲ? ಬಂದಿದ್ಲ ಸರ್. ಯಾವಾಗ? ಐದ್ ದಿನದ ಕೆಳಗೆ. ಒಬ್ಳೆ ಬಂದಿದ್ಲ? ಇಲ್ಲ, ಜೊತೆ ಬಂದಿದ್ಲು. ಎಷ್ಟು ಜನ ಬಂದಿದ್ರು? ಇಬ್ರು ಹುಡುಗರು, ಇಬ್ರು ಹುಡುಗಿರು. ನೋಡಕ್ ಹೇಗಿದ್ರು? ಒಬ್ಬ ಬೆಳ್ಳಿಕೆ, ನಂತರ ನಿಮ್ ತರ ಇದ್ರು ಸರ್. ಇನ್ನೊಬ್ಬ? ಇನ್ನೊಬ್ಬ ಅವನು ಚೆನ್ನಾಗಿದ್ದ ಸರ್. ಆ ಹುಡುಗಿ ಆಗಿದ್ಲು? ಅವಳು ಭಾನುವಾರ ಟಿವಿಲಿ ಬರೋ ಸಿನಿಮಾದಾಗೆ ಹೀರೋಯಿನ್ ತರ ಬೆಳ್ಳಿಗೆ ತೆಳ್ಳಿಗೆ ಒಳ್ಳೆ ಐಸ್ ಕ್ರೀಮ್ ತರ ಇದ್ರು. ಆ ಹುಡುಗಿ ಕೊಲೆ ಆಗಿದ್ ನೋಡ್ದ್ಯಾ? ಅದ ಹೆಂಗ್ ಸರ್ ನೋಡಕ್ ಆಯ್ತದೆ? ಮತ್ತೆ? ಇಲ್ಲ ಸರ್, ಆ ಹುಡುಗಿ ಕೊಲೆ ಅಲ್ಲ, ಆಗಿಲ್ಲ ಸರ್. ಯಾಕೆಂದ್ರೆ ಎಷ್ಟೇ ಕುಡಿದ್ರು ನಮ್ ಕಣ್ ಮಾತ್ರ ನಾವು ಮೋಸ ಮಾಡಕ್ಕಿಲ್ಲ ಸರ್. ಬರುವಾಗ್ಲೂ ನಾಕ್ ಜನ ಬಂದ್ರು, ಹೋಗುವಾಗ್ಲೂ ನಾಕ್ ಜನ ಹೋದ್ರು, ಆದ್ರೆ ದುಡ್ಡು ಮಾತ್ರ ಕೊಡ್ಲಿಲ್ಲ. ಯಾವ್ರು ಟಿವಿ? ಬೆಂಡಳ್ಳಿ. ಹ್ಮ್, ನಡಿ ಬೆಂಡೆ ತಿಂತೀನಿ. ನಾರಾಯಣ ಮೂರ್ತಿ, ಯಾವ್ದಾದ್ರು ಫೋನ್ ಬಂದ ಇನ್ವೆಸ್ಟಿಗೇಷನ್ ಟಿವಿಗೆ ಹೋಗಿದೆ ಅಂತ ಹೇಳು. ಮುನಿಯಪ್ಪ, ನನ್ ಜೊತೆ ಬಾ. ಹಲೋ, ರಾಘವೇಂದ್ರನಗರ ಪೊಲೀಸ್ ಸ್ಟೇಷನ್. ಸಾಹೇಬ್ ಇದಾರಾ? ಇಲ್ಲಮ್ಮ, ಹೊರಗಡೆ ಹೋಗಿದ್ದಾರೆ. ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರ? ಅದೇ, ಆ ಕಾಲೇಜ್ ಹುಡುಗಿ ಕೊಲೆ ಆಯ್ತಲ್ಲ, ಅದಕ್ಕೆ ಯಾವನೊಬ್ಬ ಟಿವಿ ಮೇಟಿ ಬಂದಿದ್ದ. ಅವನು ಆ ಹುಡುಗಿ ಜೊತೆ ದುಡ್ಡನ್ನ ನೋಡಿದನಂತೆ, ಅದಕ್ಕೆ ಅವನ್ನ ಕರ್ಕೊಂಡು ಹೋದ್ರಮ್ಮ. ಮನೇಲಿ ಹೆಂಡತಿರ್ ಕಾಯ್ತಿರ್ತಾರೆ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಇಂಥವ್ರು ಯಾಕೆ ಮದ್ವೆ ಆಗ್ಬೇಕು? ಪೊಲೀಸ್ನವ್ರ ಹೆಂಡತಿರಿಗೆಲ್ಲ ಗಂಡಂದ್ರಿದ್ರು ವಿಧವೆರ್ ಬಾಳು. ಏನತ್ಗೆ ಬೆಳಿ ಬೆಳಿಗ್ಗೆ ಯಾರಿಗೋ ಬೈತಾ ಇದ್ದೀರಾ? ಇನ್ಯಾರ್ಗೆ? ನನ್ನ ಹಣೆ ಬರಕ್ಕೆ. ಯಾಕೆ? ಅಂತದೇನಾಯ್ತು? ಇವ್ರು ಇವತ್ತು ಊಟಕ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಅಪ್ರೂಪಕ್ ಬರ್ತಾರಲ್ಲ ಅಂತ ನಾನು ಖುಷಿಯಾಗಿದ್ರೆ, ಆ ನಿಮ್ ಕಾಲೇಜ್ ಹುಡುಗಿ ಕೊಲೆ ಕೇಸ್ನಲ್ಲಿ ಆ ಹುಡುಗಿ ಜೊತೆ ಇದ್ದಿದ್ ಹುಡುಗನ್ನ ಅದ್ಯಾರೋ ಟಿವಿ ಮೇಟಿ ನೋಡಿದೀನಿ ಅಂತ ಹೇಳದ್ನಂತೆ. ಇವರು ಅವನ್ ಜೊತೆ ಗೆಸ್ಟ್ ಹೌಸ್ಗೆ ಹೋದ್ರಂತೆ. ಯಾಕ್ರೋ? ಆಮೇಲೆ ಬರ್ತೀನಿ. ಸರಿ ಹೋಯ್ತು, ಕಣ್ ತೆಗ್ದಕ್ಕ ಬಂತೆ. ಬನ್ನಿ ಬುದ್ಧಿ, ಬನ್ನಿ 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 ಬುದ್ಧಿ ಬನ್ನಿ. ಮುನಿಯಪ್ಪ, ಇಲ್ಲೇ ನಿಂತು ವಾಚ್ ಮಾಡು. ಸರ್, ನಾನು ನಿನ್ ಜೊತೆ ಒಳಗಡೆ ಬಂದ್ರೆ ಏನಾದ್ರೂ ಐಡಿಯಾ ಒಳಿತದೆ? ಸರಿ ಸರ್. ನಿಮ್ಗೂ ನಂತರ ಒಡಕಲ್ ಬಾಯಿ, ನೀವು ಬನ್ನಿ ಸರ್. ಬನ್ನಿ ಬುದ್ಧಿ, ಬನ್ನಿ ಬನ್ನಿ. ಆ ಹುಡುಗರು ಈ ರೂಮಲ್ಲೇ ಕಣ್ ಬುದ್ದಿದ್ದು. ಮಾದ, ಆ ಹುಡುಗರು ಬಂದೋದ್ಮೇಲೆ ಈ ರೂಮ್ ಯಾರಾದ್ರು ಬಂದಿದ್ರಾ? ಯಾರು ಬಂದಿಲ್ಲ ಕಣ್ ಬುದ್ಧಿ. ಏನೋ ನಾಕ್ ದಿನದ ಖರ್ಚು ಕಾಯ್ತದೆ ಅಂತ ರೂಮ್ ಕೊಟ್ರೆ ಅವ್ರು ನಮ್ ದುಡ್ಡು ಕೊಡದೆ ಸೀದಾ ಮಠಕ್ಕೆ ಸೇರ್ಸ್ಬಿಟ್ಟು ಹೊರಟೋಗ್ಬಿಟ್ರು. ಇಲ್ಲಿ ಕ್ಲೀನ್ ಮಾಡದಕ್ಕೆ ಏನಾದ್ರು ಸಿಗ್ತಾ? ಆಗ ಕ್ಲೀನ್ ಮಾಡಕ್ಕೆ ನಾ ಇದ್ರು ಒಡಿಯಾನೆ ಭೇಟಿ. ಮಾದ, ಈ ಬುಕ್ ಯಾರ್ದು? ಸುಧ್ವಾ ಕನ್ನಡನೇ ಓದಕ್ ಬರಕ್ಕಿಲ್ಲ, ಆಳಾದಿನಿ ಪರ್ಕಿ ಭಾಷೆ ಓದಾರ ಬುದ್ಧಿ. ಅಂದ್ರೆ ಇದು ಆ ಹುಡುಗರದೇ ಇರ್ಬೇಕು. ಥ್ಯಾಂಕ್ ಯು ಮಾದ, ಇದರಿಂದ ಕೊಲೆಗಾರ ಯಾರು ಅಂತ ಈಜಿಯಾಗಿ ಕಂಡು ಹಿಡಿಬಹುದು. ನಾವು ಸಿಕ್ಕಾಕೊಂಡ್ ಬಿಟ್ವಿ. ಯಾಕೋ? ಆ ಬುಕ್ನ ಕಾಲೇಜ್ ಲೈಬ್ರರಿಯಿಂದ ನಾನು ತಗೊಂಡ್ ಬಂದಿದ್ದು. ಹೌದಾ? ಮತ್ತೆ ಏನು ಮಾಡೋದೀಗ? ಮೊದಲಿನಿಂದ ಹೋಗೋಣ ಬಾ.
ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ? ಕ್ಲಾಸ್ಗೆ ಹೋಗಕ್ ಮುಂಚೆ ಒಂದ್ ರೆಫರೆನ್ಸ್ ಬೇಕಿತ್ತು. ಹೋಗ್ ತಗೋ. ಈ ಬಾಟ್ಲಿ ರೆಫರೆನ್ಸ್ ಸಿಗ್ತಾ ಇಲ್ಲ, ಸ್ವಲ್ಪ ಹುಡ್ಕೊಡ್ತೀರಾ? ಬನ್ನಿ ಅಮ್ಮ. ನಾನ್ ಕ್ಲಾಸ್ ಮುಗಿಸ್ಕೊಂಡು ತಗೊಂಡು ಹೋಗ್ತೀನಿ. ಆಯ್ತಮ್ಮ. ಓದೋ ಜನನೇ ಇಲ್ದಿರೋ ಈ ಪ್ರಪಂಚದಲ್ಲಿ ಈ ಹುಡುಗಿ ಇಷ್ಟು ಇಂಟ್ರೆಸ್ಟ್ ಬುಕ್ ಕೇಳಿದ್ರೆ ಅದೇ ಸಿಗ್ಲಿಲ್ವಲ್ಲ, ಹಾಳಾದನ್ನ ಆ ಚೆನ್ನಾಗಿ ಎಲ್ಲಿಟ್ಟಿರ್ಬೋದು? ಮಿಸ್ಟರ್, ನನ್ನ ಹೆಸರು ಜಯರಾಮ್ ಅಂತ, ಈ ಪುಸ್ತಕ ಭಂಡಾರದ ಮೇಲ್ವಿಚಾರಕ. ಈ ಪುಸ್ತಕ ಯಾರು ತಗೊಂಡಿದ್ರು ಅಂತ ನೋಡಿ ಹೇಳಿ. ಕೊಡಿ ಸರ್, ನಾನು ಇರೋದೆ ಅದಕ್ಕೆ. ಯಾರು ಅರ್ಧ ಹಾಕ್ಬಿಟ್ಟಿದಾರ ಸಾ? ವಾಟ್? ಸ್ವಲ್ಪ ಕಾರ್ಡ್ ನೋಡಿ ಹೇಳಿ. ಓಕೆ ಸರ್. ಸರ್ ಕಾರ್ಡು ಕಾಣಿಸ್ತಾ ಇಲ್ಲ. ಏನು ಕಾರ್ಡು ಕಾಣಿಸ್ತಾ ಇಲ್ವೇ? ಇದೇನ್ ಸರ್ ಸಸ್ಪೆನ್ಸ್? ಮಾತ್ರ ನಮ್ಗಿಂತ ಮುಂಚೆ ಬಂದು ಹರ್ಕೊಂಬಿಟ್ಟು ನಮ್ಮನ್ನೇ ಹರ್ಕೊಳಕ್ ಮಾಡ್ಬಿಟ್ರಲ್ಲ ಸರ್. ಯಾರು ತಗೊಂಡಿದ್ರು ಅಂತ ಹೇಳಕ್ ಆಗುತ್ತಾ? ಕಾರ್ಡು ಇಲ್ಲದೆ ಪೇಜ್ ಇಲ್ಲದೆ ಹೇಳಕ್ ಆಗಲ್ಲ ಸರ್. ಕಾರ್ಡು ಇಲ್ಲ, ಪೇಜು ಇಲ್ಲ, ಏನಾಯ್ತು? ರೀ ಏನ್ರಿ, ಊಟ ಮಾಡೋದ್ ಬಿಟ್ಟು ಅನ್ನದಲ್ಲಿ ಕಲ್ಲು ಹುಡುಕ್ತಿದ್ದೀರಾ? ಆ ಕಾಲೇಜ್ ಹುಡುಗಿ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯಾಕೆಂದ್ರೆ ನಾನ್ ಲೈಬ್ರರಿ ಹೋಗೋ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೂ ನಾನು ಹೋಗೋಷ್ಟರಲ್ಲಿ ಲೆಡ್ಜರ್ ಪೇಜ್ ಅನ್ನೇ ಕ್ಲೂ ಸಿಗದ ಹಾಗೆ ಮಾಡೋಕೆ ಹರಿದಾಕ್ಬಿಟ್ಟಿದ್ದಾರೆ. ಆ ಕೊಲೆಗಾರ ಮಹಾ ಕಿಲಾಡಿನೇ ಇರಬೇಕು, ಆದ್ರೆ ಇಷ್ಟಕ್ಕೆ ಮುಗೀತು ಅಂದ್ಕೊಂಡಿದ್ದಾನೆ. ಈ ಪೊಲೀಸ್ ಬ್ರೈನ್ ಏನು ಅಂತ ತೋರಿಸ್ತೀನಿ. ಆಮೇಲೆ ತೋರಿಸೋರಂತೆ, ಮೊದಲು ನಿಮ್ ಇನ್ವೆಸ್ಟಿಗೇಷನ್ ಬ್ರೈನಿಗೆ ರೆಸ್ಟ್ ಕೊಟ್ಟು ಊಟ ಮಾಡಿ. ಓಕೆ ಓಕೆ, ಕಿಚನ್ ಫೀನ್ ಆರ್ಡರ್ ಮಾಡಿದ್ಮೇಲೆ ಮುಗಿದು ಹೋಯ್ತು. ನಾನು ಬರ್ತೀನಿ ಸರ್, ಯಾವುದೇ ರೀತಿ ಕ್ಲೂ ಸಿಕ್ಕಿದ್ರು ನಿಮಗೆ ತಿಳಿಸ್ತೀನಿ. ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದಾರೆ, ಸರಿ ನೋಡಯ್ಯ. ನೋಡ್ತಾವನಿ ರೀ ಬುದ್ಧಿ ಅವರ. ಯಾಕೋ ನಮ್ಮ ಅಣ್ಣ ಮೀಟಿಂಗ್ ಕರ್ಕೊಂಬಂದಿದ್ದಾನೆ, ಅವನ ಏನಾದ್ರು ನಮ್ಮ ನೋಡ್ಬಿಟ್ರೆ ನಮ್ ಕಥೆ ಮುಗಿದೋಯ್ತು. ಬಾ ಹೊರಟು ಬಿಡೋಣ. ಬುದ್ಧಿಯರ 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 ಅಲ್ಲಿ ಅವರಲ್ಲ ಬುಜಾರ. ಸರಿ ನೋಡಿ ಹಿರಿ ಬುಜಾರ ನೋಡ್ತಾ ಇವ್ನಿ. ಸರ್ ಎಲ್ಲ ಹೊಂಟದ್ರಲ್ಲ ಸರ್. ಮತ್ತೆ ಎಲ್ಲಿ ಆ ಹುಡುಗರು ಸರ್? ಆ ಹುಡುಗರು ಕಾಲೇಜ್ ಎಲ್ಲ ಓದ್ತಾ ಇಲ್ಲ ಸರ್, ಸುಮ್ಮನೆ ಬಿಸಿಲಲ್ಲಿ ಕಾದು ಹಪ್ಪಳ ಆಗೋದಲ್ಲ ಸರ್. ನೀವೇನೋ ಸೆಟಪ್ ಅಂದ್ಬಿಡ್ರಿ, ಆದ್ರೆ ನನಗೆ ಓಪನ್ ಆಗೋಯ್ತಲ್ಲ. ಏನು ತಲುಗು ಬೇಗ ಬಾ. ಕೋಳಿಗೆ ಗರಂ ಮಸಾಲೆ, ಗರಂ ಮಸಾಲೆ, ಮೇಯು ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಎಲ್ಲಪ್ಪ ಹೋಗ್ಬಿಟ್ರು ನನ್ನ ಮಕ್ಕಳು, ಬಿಸಿಲಲ್ಲಿ ಒಳ್ಳೆ ಬಾಸುಂಡಿ ತರ ಆಗ್ಬಿಟ್ವಲ್ಲಪ್ಪ, ಟೆನ್ಷನ್ಗೆ ಇದು ಈಗಲೇ ಓಪನ್ ಆಗ್ಬೇಕಾ? ಪೊಲೀಸ್ನವ್ರ ಕೈಗೆ ಸಿಕ್ಕಾಕಬಿಟ್ಟು ಗಿಡಿಗಿನ ಕೈಗೆ ಗಿಣಿ ಸಿಕ್ತಂಗೆ ಆಗೋಯ್ತಲ್ಲಪ್ಪ ನನ್ನ ಪರಿಸ್ಥಿತಿ. ಅಣ್ಣ ಇದೇ ನೀನಿಲ್ಲಿ? ಅದೇ ಈ ಕಾಲೇಜ್ ಹುಡುಗಿ ಕೊಲೆ ಆಗಿತ್ತಲ್ಲ, ಆ ಹುಡುಗಿ ಜೊತೆಯಲ್ಲಿದ್ದ ಹುಡುಗರನ್ನ ಟಿ ಬಿ ಮೀಟಿ ನೋಡಿದೆ ಅಂತ ಹೇಳ್ದ, ಐಡೆಂಟಿಫೈ ಮಾಡ್ಲಿ ಅಂತ ಕರ್ಕೊಂಡು ಬಂದೆ, ಆದ್ರೆ ಆ ಹುಡುಗರೇ ಕಾಣ್ತಿಲ್ಲ. ಹೌದಣ್ಣ, ನಾ ಬರ್ತೀವಿ. ನೇರ ಮನೆ ತಾನೆ? ಮನೆಗೆ. ಸರಿ ಬಾ.
ಇನ್ನೇನೇ ಟೆನ್ಷನ್ ಬಂದ್ರು ಏನು ಆಯ್ಕಿಲ್ಲ ಅಪ್ಪ. ಅಬ್ಬ ಸದ್ಯ ಹೊಟ್ಟೆ ಹಗ್ರ ಆಯ್ತು. ಹೋಗೋಣ ಬುದೆ. ನಿನ್ ಕೆಲ್ಸನೂ ಆಯ್ತು, ಆದ್ರೆ ನಾನು ಬಂದ್ ಕೆಲ್ಸ ಆಗ್ಲಿಲ್ವೇ. ನಡಿ ನಡಿ ಸರ್, ನಾಳೆ ನಮ್ ಕಾಲೇಜ್ ನಲ್ಲಿ ಟ್ಯಾಲೆಂಟ್ ಡೇ, ತಾವ್ ಖಂಡಿತ ಬರ್ಬೇಕು ಸರ್. ನಾನ್ ಹೇಗಪ್ಪ ಬರ್ಲಿ, ನನ್ನನ್ನು ಕಳ್ಕೊಂಡು ದುಃಖನೇ ನಾನಿನ್ನು ಮರ್ತಿಲ್ಲ. ನಾನು ಅದನ್ನ ಮರೆಯೋದಕ್ಕೋಸ್ಕರ ನಾನು ತಾವ್ ಖಂಡಿತ ಬರ್ಲೇಬೇಕು ಸರ್. ನೀವೇ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೇಕು. ಓಕೆ ಓಕೆ ಬರ್ತೀವಿ ಸರ್. ನಮಸ್ಕಾರ. ನಡೀರಯ್ಯ ನಮ್ಮ ಕಾಲೇಜ್ ಕಣ್ಮಣಿ, ಬುಕ್ಕು ಬುಕ್ಕು ಬರೆದರು ಮುಗಿಯಲ್ಲ ಟಿಪ್ಪಣಿ. ಪಿಯುಸಿಯ ಮುಗಿಸಿದ ನಾರಿಮಾಣಿ, ಮಾತೆಗಳಿದ್ದು ಕೊಟ್ಟು ಲಕ್ಷ ಬ್ಲಾಕ್ ಮಾಡಿ, ಕ್ಯಾಪಿಟೇಷನ್ ಇದ್ದು ಲಕ್ಷ ಠೇವಣಿ, ಕತಿಯಾದಣ MBBS ಶಿರೋಮಾಣಿ, ಡಾಕ್ಟರ್ ಆಗಿ ಬರಲು ಇವಳೆ ತೆಬಲು ಸಂಪೂರ್ಣ ಪಟ್ಟ ಬಯಲು. ರುಕ್ಮಣಿ ನಮ್ಮ ಕಾಲೇಜ್ ಕಣ್ಮಣಿ, ಬುಕ್ಕು ಬುಕ್ಕು ಬರೆದರು ಮುಗಿಯಲ್ಲ ಟಿಪ್ಪಣಿ. ನವ ಮಜನುಗಳ ಕೈಯಲ್ಲಿ ತಂಬುರಿಯು, ಹಿಂದೆಯೇ ಹೋದವರ ಜೇಬಿಗೆ ಕತ್ತರಿಯು, ಅವಳ ಸ್ಮೈಲ್ ಸಿಗದಿರು ನರಿಗಳಿಗೆಲ್ಲ ಕಣ್ಣುರಿಯು. ಕಾಲೇಜು ಲ್ಯಾಬಿನಲ್ಲಿ ಇವಳನ್ನು ನೋಡುತ್ತಲಿ ಹೆಣಗಳು ಎದ್ದು ಬಳಿ ಬಂದವು ಆಸೆಯಲ್ಲಿ, ಫ್ಲೈಂಗ್ ಕಿಸ್ ಎಸೆದಳು ಹೆಣಗಳು ಬಿದ್ದವು ಅಮಲಿನಲ್ಲಿ. ಎಲ್ಲರಿಗೂ ತಿಥಿ ಮಾಡುವಳು ರತಿ, ಎಲ್ಲ ಒಂದು ಗತಿ ಕೇಳು ಮಂದ ಮತಿ, ಬೇಡ ಬಿಡು ನಮ ಪಾರ್ವತಿಪತಿ ಇವಳ ಸುತಿ ಬಿಡು ಚಲಪತಿ. ರುಕ್ಕು ರುಕ್ಕು ರುಕ್ಮಣಿ ನಮ್ಮ ಕಾಲೇಜ್ ಕಣ್ಮಣಿ, ಬುಕ್ಕು ಬುಕ್ಕು ಬರೆದರು ಮುಗಿಯಲ್ಲ ಟಿಪ್ಪಣಿ. ಇವಳನ್ನು ಪ್ರೀತಿಸಿದ ಕುರಿಗಳು ನರಳಿದರು, ಇವಳಿಗೆ ಹಣ ಸುರಿದ ಧನಿಗಳು ಉರುಳಿದರು, ಇವಳದೆ ನರ್ಸಿಂಗ್ ಹೋಮ್ಗಳು ಬೆಳೆಯಿತು ಸರಸರನೆ. ನ್ಯಾಚುರಲ್ ಹೆರಿಗೆಯಲು ಹೊಟ್ಟೆಗೆ ಸರ್ಜರಿಯು, ಎದೆಯನ್ನು ನಡುಗಿಸುವ ಯಪ್ಪ ರೋಗಿ ಬಿಲ್ ಭರ್ಜರಿಯು, ಕಿಡ್ನಿಯ ತೆಗೆಯಲು ರೆಡಿ ಇದೆ ಪತ್ರವು ಫೋರ್ಜರಿಯು, ಖಾದಿಗಳ ಕೃಪೆ ಇವಳ ಕಡೆಯಿದೆ, ಹಾಕಿಗಳ ದಯ ಎಲ್ಲ ಜೊತೆ ಇದೆ, ಎಲ್ಲರಿಗೂ ಸುಖ ನೀಡು ಬಡಿಸುವೆ ಯಮನ ಸುತೆ ಮುಗಿಯದ ಕಥೆ. ಅರುಕ್ಕು ಬುಕ್ಕು ರುಕ್ಮಣಿ ನಮ್ಮ ಕಾಲೇಜ್ ಕಣ್ಮಣಿ, ಅಬುಕ್ಕು ಬುಕ್ಕು ಬರೆದರು ಮುಗಿಯಲ್ಲ ಟಿಪ್ಪಣಿ. ಪಿಯುಸಿಯ ಮುಗಿಸಿದ ನಾರಿಮಾಣಿ, ಮಾತ್ರೆಗಳಿದ್ದು ಕೊಟ್ಟು ಲಕ್ಷ ಬ್ಲಾಕ್ ಮಾಡಿ,
ಕ್ಯಾಪಿಟೇಷನ್ ಮೀಸಲಕ್ಷ ಠೇವಣಿ ಕತಿಯಾದಣ ಎಂಬಿಬಿಯ ಶಿರೋಮಣಿ ಡಕ್ಕಾಗಿ ಬರಲು ಇವಳನ್ನ ತೆರಲು ಸಂಪೂರ್ಣ ಪಟ್ಟ ಬಯಲು ರಾಜ್ ಏನ್ ಹೇಳು ಪ್ರೋಗ್ರಾಮ್ ಅದ್ರ ತುಂಬಾ ಫಸ್ಟ್ ಕ್ಲಾಸ್ ಆಗಿತ್ತಮ್ಮ ಬಹಳ ಚೆನ್ನಾಗಿತ್ತು ರಾಜ್ ರಾಜ್ ಆಕಿನ ಆಕಿನ ಎಲ್ಲಿ ನೋಡ್ದಾಗಿದೆ ಕಣ ಮತ್ತೆ ಶುರು ಮಾಡ್ದ ನಿನ್ಗೆ ಯಾವಾಗ್ಲೂ ಇದೇ ಡೌಟ್ ನೀನ್ ಒಂದ್ ಕೆಲಸ ಮಾಡು ನೀನ್ ಹೋಗಿ ಯಾರು ಅಂತ ನೋಡ್ಕಂಬ ಅಲ್ಲಿವರೆಗೂ ನಾನು ಪ್ರೇಮ ಇಲ್ಲೇ ವೇಟ್ ಮಾಡ್ತಿರ್ತೀವಿ ಆಯ್ತು ಕಣ ಓಕೆ ಹೋಗೋಣ ಆದಷ್ಟು ಬೇಗ ನಾವು ಏನಾದಷ್ಟು ಬೇಗ ಅನುಕೂಲ ಆಗ್ಲೇ ಹಳೇದಾಯ್ತು ಇವತ್ ಪ್ರೇಮನ್ ಮುಗಿಸ್ಲಿಲ್ಲ ಅಂದ್ರೆ ನಾವ್ ಅನ್ಕೊಂಡ ಹಾಗೆ ಏನು ಮಾಡೋಕ್ಕಾಗಲ್ಲ ಪ್ರೇಮನ್ ವಿಷಯ ನನ್ ಬಿಡು ಇವತ್ತವಳು ಹಾಸ್ಟೆಲ್ಗೆ ಹೋಗಿ ಖಂಡಿತ ಅವಳನ್ನ ಮುಗಿಸೇ ಮುಗಿಸ್ತೀನಿ ನೀವಿಲ್ಲಿ ಫೋನ್ ಬಂದಿತ್ತು ಮಾತಾಡಕ್ ಹೋಗಿದೆ ನೀವ್ ಯಾರಿಗೆ ಕಾಯ್ತಾ ಇದ್ದೀರಾ ನಾವು ವಿಕ್ಕಿಗೋಸ್ಕರ ವೇಟ್ ಮಾಡ್ತಿದ್ದೀವಿ ನಮ್ಮ ಅಣ್ಣ ಫೋನ್ ಮಾಡ್ಬಿಟ್ಟು ನಿನ್ನ ಅಂಕಲ್ ಜೊತೆ ಹಾಸ್ಟೆಲ್ಗೆ ಹೋಗು ನಾನು ಬೇಗ ಬಂದ್ಬಿಡ್ತೀನಿ ಅಂಕಲ್ ಪ್ಲೀಸ್ ಓಕೆ ರಾಜ್ ಬಾ ಪ್ರೇಮ ಪಾಪ
ವಿಕಿ ವಿಕಿ ಏನಾಯ್ತು ರಾಜ್? ಅಣ್ಣ ಮೊದಲು ಹಾಸ್ಪಿಟಲ್ಗೆ ಹೋಗೋಣ, ಆಮೇಲೆ ನಾನೆಲ್ಲ ಹೇಳ್ತೀನಿ, ಬನ್ನಿ. ಕಮಾನ್. ಇಷ್ಟೇನ ನಡೆದಿದ್ದು? ನಿನಗೆ ಹೇಳಕ್ ಭಯ ಆಗಿ ಮುಚ್ಚಿಟ್ಟಿದ್ವಿ. ಏನು ಹುಡುಗರಯ್ಯ, ನಿಮ್ಮ ಹುಡುಗಾಟದಲ್ಲೇ ಒಂದು ಜೀವನ ಹೊರಟೋಯ್ತು. ಐ ಆಮ್ ವೆರಿ ಸಾರಿ. ಇಟ್ಸ್ ಆಲ್ ರೈಟ್. ವಿಕ್ಕಿನ ಅಟ್ಯಾಕ್ ಮಾಡೋದಕ್ಕೆ ಏನು ಕಾರಣ ಅಂತ ಗೊತ್ತಾದರೆ ಈ ಕೇಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ರಾಜ್, ರಾಜ್ ಅವ್ರು ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ವೇ? ನಿಮ್ಮಲ್ಲಿ ರಾಜ್ ಯಾರು? ನಾನೇ ಡಾಕ್ಟರ್. ಅವ್ರಿಗೆ ಕಾನ್ಶಿಯಸ್ ಬಂದು ನಿಮ್ಮನ್ನು ಕರೀತಾ ಇದ್ದಾರೆ. ರಾಜ್, ವಿಕ್ಕಿ, ವಿಕ್ಕಿ, ಪ್ರೇಮ, ವಿಕ್ಕಿ, ಪ್ರೇಮ, ಪ್ರೇಮ, ಪ್ರಾಣ, ಪ್ರಾಣ, ಅಪಾಯ, ಅಪಾಯ. ರಾಜ್ ಪ್ರೇಮಲ್ಲಿ ಇದ್ದಾಳೆ, ಹಾಸ್ಟೆಲ್ ಇದ್ದಾಳೆ. ಕಮಾನ್. ಹಲೋ ಪ್ರೇಮ, ನಾನು ರಾಜ್ ಮಾತಾಡ್ತಿರೋದು. ಏನ್ ರಾಜ್, ಅಲ್ಲಿನೂ ತೊಂದರೆ ಇಲ್ಲ ತಾನೆ? ಯಾಕೆ ನೋಡು, ಎಲ್ಲ ಬಾಗಿಲು ಭದ್ರವಾಗಿ ಹಾಕು, ನಾನು ಬರೋವರೆಗೂ ಬಾಗಿಲು ತೆಗಿಬೇಡ. ರಾಜ್ ಅಂಕಲ್ ಇದ್ದಾರಲ್ಲ, ಮತ್ತೇನು? ಅಂಕಲ್ ಪ್ರೇಮ, ಆದಷ್ಟು ಬೇಗ ಬರ್ತೀನಿ, ಅಲ್ಲಿವರೆಗೂ ಹುಷಾರಾಗಿ. ರಾಜ್, ರಾಜ್, ರಾಜ್ ಬೇವರ್ತಾ ಇದೀಯಾ ನಾನು ಪ್ರೇಮ, ಏನಾಯ್ತು?
ಯುವರ್ ಆನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ವರ್ಮ ಎಂಬ ಈ ವ್ಯಕ್ತಿ, ಪ್ರೇಮ ಎಂಬ ಯುವತಿ ನಿನ್ನೆ ರಾತ್ರಿ ತಂಗಿದ್ದ ಸ್ಥಳದಲ್ಲಿ ಆಕೆಯನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟಾಗ ಪೊಲೀಸರೇ ಪ್ರತ್ಯಕ್ಷವಾಗಿ ಆತನನ್ನು ಹಿಡಿದಿದ್ದಾರೆ. ಇದು ಅಲ್ಲದೆ ಇದೇ ವ್ಯಕ್ತಿ ನಮ್ಮ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಯಾದ ರಾಜಶೇಖರ ಅವರ ಮಗಳು ಅನುರಾಧನ್ ಸಹ ಕೊಲೆ ಮಾಡಿದ್ದಾನೆ. ಆದ್ದರಿಂದ ಈ ಅಪರಾಧಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಅನುರಾಧ ಕೊಲೆಗೂ ಈ ಕೊಲೆ ಪ್ರಯತ್ನಕ್ಕೂ ಕಾರಣ ಆಸೆ, ಆಸೆಗೋಸ್ಕರ, ಪ್ರೀತಿಗೋಸ್ಕರ. ಆದ್ರೆ ಅವಳು ಕೊಲೆ ಪ್ರಯತ್ನ ಮಾಡಿದ್ದು ಆಸ್ತಿಗೋಸ್ಕರ. ಚಿಕ್ಕನಿಂದಾನೆ ಅವಳ ಮನೆ ಬೆಳೆದು ಅವಳ ತಂದೆ ಸತ್ತಾಗ ಅವಳ ಆಸ್ತಿಯೆಲ್ಲ ನಾನೇ ಗಾರ್ಡಿಯನ್ನ ನೋಡ್ಕೊಳ್ತಾ ಇದ್ದೆ. ಆದ್ರೆ ಆಸ್ತಿಯೆಲ್ಲ ಅವಳ ಹೆಸರು ಮಾಡಿತ್ತು. ಎಸ್ಟೇಟ್ ನಲ್ಲಿ ಕೊಲೆ ಮಾಡಿದೆ ಎಲ್ಲ ಸಿಕ್ಕಾಕೊಳ್ತೀನೋ ಅಂತ ಅವಳನ್ನ ಈ ಊರಲ್ಲಿ ಕೊಲೆಗೆ ಸೇರಿಸ್ದೆ. ಸಮಯ ಕಾಯ್ತಾ ಇದ್ದೆ. ಆವತ್ತು ಇವಳು ಹುಡುಗರ ಜೊತೆ ಹೋದಾಗ ಪ್ಲಾನ್ ಮಾಡಿದೆ. ಆದ್ರೆ ಮೊದಲು ನನ್ ಸಿಕ್ಕಿದ್ದು ಅನು. ಪ್ರೇಮ ಬೇಗ ಬಾರೆ, ಎಷ್ಟು ಸ್ನಾನ ಮಾಡ್ತೀಯ? ಅವಳು ಹೊರಗೆ ಬರಲಿ ಅಂತ ಕಾಯ್ತಾ ಇದ್ದೆ. ಅಷ್ಟೊಳಗೆ ಕಾರ್ ಬಂದು ಶಬ್ದ ಕೇಳಿಸ್ತು. ಅನ್ನ ಕೊಲೆ ಮಾಡೋದಕ್ಕೆ ಕಾರಣ ಅನ್ನು ತಾಯಿಗೂ ನನಗೂ ಇದ್ದ ಅನೈತಿಕ ಸಂಬಂಧ. ನನ್ನ ಹೆಂಡತಿ ಅಂತವಳಲ್ಲ, ಇಲ್ಲ, ಅವಳ ಪ್ರೇರಣೆ ಇಲ್ಲದೆ ನಾನು ಅನ್ನು ಕೊಲೆ ಮಾಡ್ತಾ ಇರಲಿಲ್ಲ. ನಾನು ಪ್ರೇಮನ್ ಮಾತ್ರ ಕೊಲೆ ಮಾಡಬೇಕು ಅಂತ ಇದ್ದೆ. ಆದ್ರೆ ಅನ್ನುನ್ ಕೊಲೆ ಮಾಡಿದ್ದು ನಿಮ್ಮ ಹೆಂಡತಿ ಸಹಾಯದಿಂದ. ಇಲ್ಲ ಇಲ್ಲ, ಕರ್ಸ್ ಕೇಳಿ, ಕರ್ಸ್ ಕೇಳಿ ಕೇಳಿ. ಮಿಸ್ಟರ್ ರಾಜಶೇಖರ ರಾವ್, ನಿಮ್ಮ ಹೆಂಡತಿ ಮೇಲಿನ ವ್ಯಾಮೋಹಕ್ಕೆ ನಾವು ಬೆಲೆ ಕೊಡ್ತೀವಿ. ಆದ್ರೆ ನಿಮ್ಮ ಪತ್ನಿ ಮತ್ತು ವರ್ಮ ಕೊಲೆ ಸಂಚನ ಮಾಡಿರೋದನ್ನ ಕಣ್ಣಾರೆ ಕಂಡ ವಿಕ್ಕಿ ಆಸ್ಪತ್ರೆಯಲ್ಲಿ ಕೊಟ್ಟಿರೋ ಹೇಳಿಕೆ ಮೇಲೆ ಪೊಲೀಸ್ನವರು ಈಗ ಅವರನ್ನು ಇಲ್ಲಿಗೆ ಕರೆತರ್ತಾ ಇದ್ದಾರೆ. ಯುವರ್ ಆನರ್, ಅನುರಾಧಾಳ್ ಕೊಲೆ ವಿಷಯದಲ್ಲಿ ರಾಜಶೇಖರ್ ಅವರ ಪತ್ನಿನೋ ಭಾಗಿ ಅಂತ ಪ್ರೂವ್ ಮಾಡೋದಿಕ್ಕೆ ಅವರನ್ನು ಕೋರ್ಟ್ನಲ್ಲಿ ಹಾಜರುಪಡಿಸೋದಿಕ್ಕೆ ತಮ್ಮಲ್ಲಿ ಅನುಮತಿ ಕೇಳ್ತಿದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ರಾಧಾ, ನೀವು ಇದರಲ್ಲಿ ಭಾಗಿಯಾಗಿಲ್ಲ ತಾನೆ? ಮಾತಾಡು ರಾಧಾ. ಏನಮ್ಮ, ಪ್ರೇಮಾಳ ಕೊಲೆ ಯತ್ನಕ್ಕೂ ಅನ್ನೋಳು ಕೊಲೆಗೂ ನೀನು ಭಾಗಿ ಅಂತ ಹೇಳ್ತಾ ಇದ್ದಾರೆ, ನೀನೇನ್ ಹೇಳ್ತೀಯ? ಪೊಲೀಸ್ನವ್ರು ಹೇಳ್ತಿರೋದು ಸತ್ಯ. ನಾನು ವರ್ಮ ಮೊದಲಿಂದ್ಲೂ ಕಾಲೇಜ್ನಲ್ಲೇ ಸ್ನೇಹಿತರು, ಇಬ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ವಿ. ಆದ್ರೆ ಇವ್ರು ಊರ್ಗೆ ಹೋದಾಗ ಪರಿಸ್ಥಿತಿ ಒತ್ತಡದಿಂದ ನನ್ನ ಮದ್ವೆ ರಾಜಶೇಖರ್ ಅವ್ರ ಜೊತೆ ಎರಡನೇ ಪತ್ನಿಯಾಗಿ ಮುಗೀತು. ನಾನು ಪತ್ನಿ ಆಗೋಕ್ ಮೊದ್ಲೇ ಅವ್ರಿಗಿದ್ದ ಮಗಳು ಅನು. ಸರಿ, ಮದ್ವೆ ಆಗೋಯ್ತು ಅಂತ ಜೀವನ ಸಾಗಿಸ್ತಾ ಇದ್ದೆ. ಆದ್ರೆ ಒಂದಿನ ಇವರಿಂದ ನನ್ನ ತಾಯಿ ಆಗೋ ಬಯಕೆ ಈಡೇರೋಲ್ಲ ಅಂತ ನನಗ್ ಗೊತ್ತಾಯ್ತು. ಕಾರಣ ಎಲ್ಲಿ ನನಗ್ ಮಗು ಆಗಿ ಅನು ಮೇಲಿನ ಪ್ರೀತಿ ಕಡಿಮೆ ಆಗಿ ಮನೆ ಒಡೆಯುತ್ತೋ ಅಂತ ನಮ್ಮ ಯಜಮಾನ್ರು ಅವರಿಂದ ನನಗ್ ಮಕ್ಕಳಾಗದ ಹಾಗೆ ಚಿಕಿತ್ಸೆ ಮಾಡಿಸ್ಕೊಂಡ್ರು. ಎಲ್ಲದರಿಂದ ವಂಚಿತಳಾದ ನನಗೆ ಆಸರೆ ಸಿಕ್ಕಿದ್ದು ಕಾಲೇಜ್ ಡೇ ಫಂಕ್ಷನ್ ಅಲ್ಲಿ ಪ್ರೇಮಳ ಚಿಕ್ಕಪ್ಪನಾಗಿ ವರ್ಮನ್ನ ನೋಡಿದಾಗ. ಮೊದಲೇ ಇದ್ದ ಪ್ರೀತಿ ಒಳಗೆ ಬಲಿತು. ಇವ್ರಿಗೆ ಪ್ರೇಮಳ ಆಸ್ತಿ ಮೇಲ್ಕಣ್ಣು, ನಂಗೆ ಇವ್ರ ಆಸ್ತಿ ಮೇಲ್ಕಣ್ಣು, ಎರಡು ಆಸ್ತಿನೂ ಸೇರುತ್ತೆ ಅಂತ ನಾವು ಅವ್ರನ್ನ ಕೊಲೆ ಮಾಡೋಕೆ ಸಂಚು ಹೊಡೆದ್ವಿ. ಅದಕ್ಕೆ ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೇನೆ. ಅವಳಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಅವಳ ಹಿಂದೆನೆ ವರ್ಮನ್ನ ಕಳಿಸ್ತೇವೆ. ಎಲ್ಲ ನಾವು ಅನ್ಕೊಂಡ ಹಾಗೆ ಆಯ್ತು. ಆದ್ರೆ ಅವತ್ತು ಪ್ರೇಮನ್ ಮುಗಿಸೋಕ್ ಸಂಚು ಮಾಡೋದಕ್ಕೆ ನಾನು ವರ್ಮನ್ನ ಭೇಟಿಯಾದಾಗ ವಿಕ್ಕಿ ನೋಡಿದ್ ಗೊತ್ತಾಗಿ
ಅವನ್ನ ಮುಗಿಸೋ ಯತ್ನದಲ್ಲಿ ಎಲ್ಲ ಬಯಲಾಗೋಯ್ತು. ಇಬ್ಬರು ಅಪರಾಧವನ್ನು ಒಪ್ಪಿಕೊಂಡಿರುವುದರಿಂದ ಆಸ್ತಿ ಲಪಟಾಯಿಸುವ ಸಂಚಿನೊಂದಿಗೆ ಮುಗ್ಧ ಬಾಲಕಿಯ ಹತ್ಯೆಗೂ ಇನ್ನೊಬ್ಬ ಹುಡುಗಿಯ ಕೊಲೆಯತ್ನಕ್ಕೂ ಸಂಬಂಧಿಸಿದಂತೆ ಆರೋಪಿಗಳಾದ ವರ್ಮಾ ಮತ್ತು ರಾಧರವರಿಗೆ ನ್ಯಾಯಾಲಯವು ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನ ವಿಧಿಸುತ್ತಿದೆ. ರಾಧಾ, ನೀನ್ ಇಂಥವಳು ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನನ್ನು ಎರಡನೇ ಮದುವೆ ಮಾಡಿಕೊಂಡು ನನ್ನ ಮಗಳನ್ನೇ ಬಲಿ ಕೊಟ್ಟೆ. ನೀನು ಯಾವ ಆಸ್ತಿಗೆ ಆಸೆ ಪಟ್ಟಿಯೋ ಆ ಸಮಸ್ತ ಆಸ್ತಿನೂ ನಿನ್ನ ಜೊತೆಲೇ ಕಳಿಸ್ಕೊಡ್ತೀನಿ. ಆದ್ರೆ ನೀನ್ ನನ್ನ ಮಗಳನ್ನ ವಾಪಸ್ ಕೊಡಬಲ್ಯಾ? ವಾಪಸ್ ಕೊಡಬಲ್ಯಾ? ನೆವರ್, ನೆವರ್. ಆದ್ರೆ ನೀನು ವಾಪಸ್ ಬಿಡುಗಡೆಯಾಗಿ ಬಂದ್ಮೇಲೆ ಖಂಡಿತ ನನ್ನನ್ನು ನೋಡ್ಲಿಕ್ಕೆ ಬರಬೇಡ. ಈ ನಿನ್ನ ಪ್ರಿಯಕರಿನ ಜೊತೆ ಎಲ್ಲಾದರೂ ಸುಖವಾಗಿ ಸಂತೋಷವಾಗಿರು. ಹೋಗು, ಹೋಗು. ವಿಕ್ಕಿ, ನಿನ್ನ ಮನಸ್ಸಿನ ನೋವೇನು ಅಂತ ನನಗೆ ಅರ್ಥವಾಗ್ತಿದೆ. ನಿಮ್ಮ ಈ ಹುಡುಗಾಟದಲ್ಲಿ ನನ್ನ ಮಗಳನ್ನು ನಾನು ಕಳ್ಕೊಂಡ್ರು ಇನ್ನೊಬ್ಬ ಮಗಳು ಬದುಕಿದಾಳಲ್ಲ, ಅದೇ ನನಗೆ ತೃಪ್ತಿ ಅಣ್ಣ. ದೇವರು ನಿಮ್ಮ ಚೆನ್ನಾಗಿಟ್ಟಿರ್ಲಿ, ಚೆನ್ನಾಗಿಟ್ಟಿರ್ಲಿ.